ಈ ಡಿಸೈನ್ ಚೆನ್ನಾಗಿಲ್ಲ ಎಕ್ಸ್ಚೇಂಜ್ ಮಾಡ್ಕೊಡಿ ಅದು ಹೇಗಮ್ಮ ಆಗುತ್ತೆ ಇದು ನೀವೇ ಕೇಳಿ ಮಾಡಿಸ್ಕೊಂಡು ಡಿಸೈನ್ ಅಲ್ವಾ ಬೇಕಾದ್ರೆ ಇದನ್ನ ಕರಗಿಸಿ ಬೇರೆ ಡಿಸೈನ್ ಮಾಡ್ಕೊಡ್ತೀನಿ ಕರಗಿಸಿದ್ರೆ ಚಿನ್ನ ಹೋಗುತ್ತೆ ನಿಮ್ಮ ಅಂಗಡಿಯಲ್ಲಿ ತಾನೇ ಮಾಡಿಸಿದ್ದು ನನಗೆ ಬೇರೆ ಕೊಡಿ ಆಗೋಲ್ಲ ಅಂದ್ರೆ ಆಗಲ್ಲಮ್ಮ ಆಗಲ್ಲ ಅಂದ್ರೆ ಅಂಗಡಿ ಮುಂದೆ ಗುಂಪು ಸೇರಿಸಿ ಗಲಾಟೆ ಮಾಡಿಸ್ತೀನಿ ಎಕ್ಸ್ಕ್ಯೂಸ್ ಮೀ ಚೆನ್ನಾಗಿರೋದು ನೆಕ್ಲೆಸ್ ತೋರಿಸಿ ನಮ್ಮ ಅಂಗಡಿಲಿರೋ ಒಡವೆ ಎಲ್ಲ ಚೆನ್ನಾಗೇ ಇದೆ ನಿಮ್ಗೆ ಯಾವ್ದು ಬೇಕು ಹೇಳಿ ಮೊದಲನೇ ಸಲ ಅವಳಿಗೆ ಗಿಫ್ಟ್ ಕೊಡ್ತಾ ಇದ್ದೀನಿ ಓ ಮೈ ಗಾಡ್ ಸರ್ ಸರ್ ಅವಳು ಹೆಚ್ಚು ಕಮ್ಮಿ ಇವ್ರ ತರನೇ ಇದ್ದಾಳೆ ಸರ್ ಹೆಚ್ಚು ಕಮ್ಮಿ ಅಲ್ಲ ದಿಟ್ಟೋ ಇವ್ರ ತರನೇ ಇದ್ದಾಳೆ ಡಿಸೈನ್ ಇವ್ರಿಗೆ ಸೂಟ್ ಆದ್ರೆ ಅವಳಿಗೂ ಸೂಟ್ ಆಗುತ್ತೆ ಪ್ಲೀಸ್ ಬೇಕು ಇವರಿಗೆ ಸೂಟಬಲ್ ಡಿಸೈನ್ ಅಂದ್ರೆ ಸರ್ ಒಂದು ನಿಮಿಷ ಮೇಡಮ್ ಪ್ಲೀಸ್ ಇಫ್ ಯು ಡೋಂಟ್ ಮೈಂಡ್ ಈ ನೆಕ್ಲೆಸ್ ಒಂದ್ಸಲ ಹಾಕೊಂಡು ತೋರಿಸ್ತೀರಾ ಏನಿಲ್ಲ ಈ ಡಿಸೈನ್ ನಿಮಗೆ ಸೂಟ್ ಆದ್ರೆ ಅವಳಿಗೂ ಸೂಟ್ ಆಗುತ್ತೆ ಪ್ಲೀಸ್ ನೋ ಪ್ರಾಬ್ಲಮ್ ಹೋಲಿ ಕ್ರೈಸ್ಟ್ ಮೇಡಮ್ ದಯವಿಟ್ಟು ಅದನ್ನು ತೆಗೆದುಬಿಡಿ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅವಳನ್ನೇ ನೀವು ಅಂದ್ಕೊಂಡು ತಗೊಂಡ್ರು ತಗೊಂಬಿಟ್ಟೆ ಪ್ಲೀಸ್ ಸರ್ ನನಗೆ ತುಂಬ ಇಷ್ಟ ಆಗಿದೆ ಬೆಲೆ ಎಷ್ಟು ಅಂತಾನು ಕೇಳೋದಿಲ್ಲ ಎಷ್ಟಾದರೂ ನನಗೆ ಬೇಕು ಅದನ್ನಾಗಲೇ ಅವ್ರಿಗೆ ಕೊಟ್ಟುಬಿಟ್ಟಿದೆಯಲ್ಲ ಮೇಡಮ್ ಬೇಕಾದ್ರೆ ನಿಮ್ಗೆ 1,000 ರೂಪಾಯಿ ಹೆಚ್ಚಿಗೆ ಕೊಡ್ತೀನಿ ಇಬ್ಬರು ಪ್ರೇಮಿಗಳನ್ನ ಸೇರಿಸಿದ ಪುಣ್ಯ ನಿಮಗೆ ಬರುತ್ತೆ ಪ್ಲೀಸ್ ಅದನ್ನು ನನಗೆ ಕೊಟ್ಬಿಡಿ ನಾನು ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದನ್ನ ನಿಮ್ಗೆ ಹೇಗೆ ಕೊಡೋಕ್ಕಾಗುತ್ತೆ ಬೇಕಾದ್ರೆ ಇನ್ನೊಂದು ಮಾಡಿಸ್ಕೊಳ್ಳಿ ಹ್ಮ್ ಒಳ್ಳೆ ಸಮಯಕ್ಕೆ ಬಂದೆ ತುಂಬ ಥ್ಯಾಂಕ್ಸ್ ಅಣ್ಣಯ್ಯ ಬರೀ ಅಂಗಡಿ ತೆಗೆದುಬಿಟ್ರೆ ಸಾಲದು ವ್ಯಾಪಾರ ಮಾಡೋಕ್ಕೂ ಬರಬೇಕು ತೆಗಿ 2,000 ರೂಪಾಯಿ ಕಮಿಷನ್ ಮಿಥ್ಯಂ ಪುರುಷ ಲಕ್ಷಣ ಮುಹೂರ್ತ ಮೀರ್ ಹೋಗ್ತಾ ಇದೆ ತಾಳಿ ಕಟ್ಸೋ ಯೋಚನೆನೇ ಇಲ್ವಾ ನಿನಗೆ ನಾನು ಏನಯ್ಯ ಮಾಡ್ಲಿ ವಿಡಿಯೋದೊಂದು ಬರ್ತೀನಿ ಅಂತ ಅಡ್ವಾನ್ಸ್ ತಗೊಂಡು ಇನ್ನೂ ಬರಲಿಲ್ಲ ಬೀಗರು ಬೇರೆ ವಿಡಿಯೋದೊಂದು ಬರಲಿಲ್ಲ ಅಂತ ಮೊದಲು ನೆನೆಸ್ಬಿಟ್ಟಿದ್ದಾರೆ ಬೆಳಗ್ಗೆ ಬರ್ತೀನಿ ಅಂತ ಇನ್ನೂ ಬರಲಿಲ್ಲ ನಾನು ಏನು ಮಾಡಲಿ ಅವನು ಯಾವನು ಬರಲಿ ಗಾಚಾರ ಬಿಡಿಸ್ಬಿಡ್ತೀನಿ ಯಾವ ನಿಲಯ್ಯ ಮದುವೆ ಮನೆ ಬರೋ ಟೈಮ್ ಏನಯ್ಯ ಇದು ಮದುವೆ ಮಾಡೋ ಟೈಮ್ ಏನ್ರಿ ಇದು ದೇವಗಳೆಲ್ಲ ಒಟ್ಟು ಮತ್ತೆ ತಿಂದು ತೇಗ್ತಿರ್ತವೆ ಯಾವ ಹುಡ್ರಿ ಕೊಟ್ಟ ನಿಮ್ಗೆ 12 ಗಂಟೆಗೆ ಮುಹೂರ್ತನ ಎಲ್ಲರೂ ಬೆಳಗ್ಗೆ ಮದುವೆ ಮಾಡಿ ರಾತ್ರಿ ಫಸ್ಟ್ ನೈಟ್ ಬಿಡ್ತಾರೆ ನೀವು ರಾತ್ರಿ ಮದುವೆ ಮಾಡ್ತಾ ಇದ್ದೀರಾ ಬೆಳಗ್ಗೆನೇ ಚೂಬಿಟ್ಬಿಡ್ತೀರಾ ಈಗ ಮಾತಾಡೋ ಸಮಯ ಇಲ್ಲ ಸದ್ಯ ನೀನು ಬಂದಲ್ಲ ಬನ್ನಿ ಬನ್ನಿ ನಡಿ ನಡ್ರಿ ಬನ್ನಿ ನಡ್ರಿ ನಡ್ರಿ ಬೇಗ ಬನ್ನಿ ಅಂಕಲ್ ಸ್ವಲ್ಪ ಇಡ್ಕೊಳ್ಳಿ ಇಡ್ಕೊಳ್ಳಿ ಬೆಳಗ್ಗೆ ಬಿಡಿ ಕಮನ್ 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 ರೆಡಿ ಬಿಗ್ರೆ ಮದುವೆ ಕಾರ್ಯ ಮುಂದುವರಿಸಿ ಇನ್ ಯಾರಿಗೂ ಕಾಯ್ಬೇಕಾಗಿಲ್ಲ ವಿಡಿಯೋ ಕ್ಯಾಮ್ರಾನ ಬಂದಾಯ್ತಲ್ಲ ವಿಡಿಯೋದವನು ಕಾಯೋದಿಕ್ಕೆ ನಾನೇನು MLAನ ಮಂತ್ರಿನ ಮದುವೆ ನಿಲ್ಸಿರೋದು ವಿಡಿಯೋದವನು ಬಂದಿಲ್ಲ ಅಂತ ಅಲ್ಲ ಮತ್ತೆ ವರದಕ್ಷಿಣೆ ಬಾಕಿ 25,000 ಇನ್ನೂ ಬಂದಿಲ್ಲ ಅಂತ ಅಯ್ಯೋ 6 ತಿಂಗಳಿಂದ ಹುಡುಕಿದ್ದಕ್ಕೆ ಇದೊಂದೇ ಮುಹೂರ್ತ ಸಿಕ್ಕಿರೋದು ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀನಿ ಮದುವೆ ಕಾರ್ಯ ನಿಲ್ಸ್ಕೊಡಿ ಎಷ್ಟೇ ಕಷ್ಟ ಆದ್ರೆ ಇನ್ನೊಂದು ವಾರದಲ್ಲಿ ನಿಮ್ ದುಡ್ಡು ತಂದ್ಕೊಡ್ತೀನಿ ನಿಮ್ ಕಾಲಿಗೆ ಬೀಳ್ತೀನಿ ಪರವಾಗಿಲ್ಲ ಕಣಯ್ಯ ಟಿವಿ ವಿಡಿಯೋ ವಾಷಿಂಗ್ ಮಿಷಿನ್ ಎಲ್ಲ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಟೋದನ್ನ ಕೇಳಿದೀನಿ ನೀನು ವರದಕ್ಷಿಣೆಯೂ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಿಯಲ್ಲಯ್ಯ ನೋಡಯ್ಯ ವರದಕ್ಷಿಣೆ ಬಾಕಿ ಬಂದ್ರೆ ಮಾತ್ರ ಈ ಮದುವೆ ನಡೆಯುತ್ತೆ ಇಲ್ಲ ಅಂದ್ರೆ ಈ ಮದುವೆ ನಡೆಯೋದಿಲ್ಲ ನಿಲ್ಸಿ ಯಾಕೆ ಮದುವೆ ನಿಲ್ಲಿಸ್ತಾ ಇದ್ದೀರಾ 25,000 ಬ್ಯಾಲೆನ್ಸ್ ನೀನ್ ಕೊಡ್ತೀಯಾ ಅಂದ್ರೆ ಈ ಮದುವೆಗೆ ವರದಕ್ಷಿಣೆ ತಗೊಂಡಿದ್ದೀರಾ 1,00,000 ಅದ್ರದ್ದೇ 25,000 ಬ್ಯಾಲೆನ್ಸ್ ಅದಕ್ಕೇನೀಗ ಏನಿಲ್ಲ ಒಂದ್ 10 ನಿಮಿಷ ಟೈಮ್ ಕೊಡಿ ಹಣ ತಂದ್ಬಿಡ್ತೀಯಾ ಇಲ್ಲ ಪೊಲೀಸ್ನವ್ರನ್ನ ಕರ್ಕೊಂಡ್ ಬರ್ತೀನಿ ವರದಕ್ಷಿಣೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಮದುವೆ ನಿಲ್ಲಿಸ್ತಾ ಇದ್ದೀರಾ ಅಂತ ಆಂಟಿ ಡೌರಿ ಆಕ್ಟ್ ಪ್ರಕಾರ ನಿಮ್ ಮೇಲೆ ಕೇಸ್ ಹಾಕ್ತೀನಿ ಈ ನನ್ನ ಮಗನಿಗೆ ಈ ಮದುವೆ ಬೇಡ 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 ಅಂತ ಬಡ್ಕೊಂಡೆ ನನ್ ಮಾತು ಕೇಳ್ದೇನೋ ನೋಡಿ ಮರ್ಯಾದೆ ಅಕ್ಕಿ ಕಾಳನ ಅವ್ರ ತಲೆ ಮೇಲೆ ಹಾಕಿ ಆಶೀರ್ವಾದ ಮಾಡಿ ಇಲ್ದಿದ್ರೆ ಅದೇ ಅಕ್ಕಿ ಕಾಳನ 7 ವರ್ಷ ಜೈಲಲ್ಲಿ ಅರಿಬೇಕಾಗುತ್ತೆ ಅಮ್ಮ ಫುಲ್ ಶಾರ್ಪ್ ಆಗಿದ್ದಾಳೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ತುಂಬನೇ ತೆಗೆಯ ಸರಿಯಾಗಿ ಲೈಟ್ ತಿರುಗಿಸಿ ನನ್ ಮಕ್ಕ ಏನಯ್ಯ ನೋಡ್ತೀಯ ಮಂತ್ರ ಚುರು ಮಾಡಯ್ಯ ಓಂ ವಿಘ್ನೇಶ್ವರ ವಾಲ್ಗ ಈ ಆಂಜನೇಯ ಅವಳು ಮಾವನ ಆ
ಅಜ್ಜಿ ಸ್ವಲ್ಪ ಲೈಟ್ ತಿರುಗಿಸಿ. ಯಾಕೆ ಕ್ಯಾಮ್ರಾನ ನನ್ನ ಕೈಲಿ ಕೊಟ್ಬಿಡು, ನಾನೇ ತೆಗಿತೀನಿ. ನಾನು ಹಿಡ್ಕೊಳ್ಳೋದೆ ಹಿಂಗೆ. ಅಮ್ಮ ಒಂದೊಟ್ಟ ಹಾಲು ತಂದ್ಕೊಡಿ. ಆ ಪುರೋಹಿತನೋ ಎಲ್ಲ ಒಂದೇ ಸತಿ ಕೇಳೋದೇ ಇಲ್ಲ. ತುಂಬಾ ಪುಣ್ಯದ ಕೆಲಸ ಮಾಡಿದ್ಯಾ, ಆ ಶ್ರೀರಾಮ್ನಂತ ಗಂಡ ನಿನಗೆ ಸಿಗ್ಲಮ್ಮ. ಅಂದ್ರೆ ಇವಳಿಗೆ ಇನ್ನೂ ಮದುವೆ ಆಗಿಲ್ಲ. ಮತ್ತೆ ಈಗ ಆಗಿದ್ದೇನು ಶಾಂತಾನ? ನಿನ್ ಯಾಕೋ ಓವರ್ ಆಯ್ತು. ನಾನು ಹೇಳಿದ್ದು ಪಲ್ಲವಿ ವಿಷಯ. ನನಗೆ ಯಾಕೋ ಮೈಸೂರಲ್ಲೇ ಸೆಟ್ಲ್ ಆಗ್ಬಿಡ್ಬೇಕು ಅನ್ಸ್ತಾ ಇದೆ. ಒಂದ್ ವಾರ ಕಾಯಿ, ಪಲ್ಲವಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಆಗ ನೀನ್ ಅಲ್ಲಿ ಬಂದ್ಬಿಡು ಅಂದೆ. ಏನು ಪಲ್ಲವಿ ನಮ್ಮೂರ ಬರ್ತೀಯಲ್ಲ ಅಪ್ಪಾಜಿ. ಯಾಕ್ರೆ ನನ್ನ ಜೀವ ತಿಂತೀರಾ? ಹತ್ತಿರನೇ ಬಂದಿದ್ದೀನಿ, ನೇರವಾಗಿ ಕಣ್ಗೆ ಬಿಟ್ಬಿಡಿ. ಇರೋ ನನ್ ಕಣ್ ಹಿಂಗ್ ಹೋಗ್ಬಿಡ್ಲಿ. ಹೌದಾ ಅಪ್ಪಾಜಿ? ಲೈಟ್ ಆಫ್ ಮಾಡಿ, ನಾನೊಂದು ಡಿಸಿಷನ್ಗೆ ಬಂದಿದ್ದೀನಿ. ಏನದು? ಸ್ವಲ್ಪ ಸೈಡಿಗೆ ಬನ್ನಿ, ಹೇಳ್ತೀನಿ. ಬನ್ನಿ ಬನ್ನಿ ಬನ್ನಿ. ಅಮ್ಮ ಯೋ, ಯಾಕಯ್ಯ ಇಷ್ಟೊಂದು ಮೆಟ್ಲು ಹತ್ತಿಸ್ತೀಯ? ಏನಯ್ಯ ವಿಷಯ? ಏನಿಲ್ಲ ಅಪ್ಪಾಜಿ. ಏನೂ ಇಲ್ವಾ? ಯೋ ನಿನಗೆ ಒಳ್ಳೇದಾಗುತ್ತೇನೆಯ ಈ ಪಾರ್ಟಿ ಮೆಟ್ಲು ಹತ್ತಿಸ್ಬಿಟ್ಟು? ಏನಿಲ್ಲ ಅಂತೀಯಲ್ಲ. ಹಂಗಲ್ಲ ಅಪ್ಪಾಜಿ, ಅದು ಪಲ್ಲವಿ ತನ್ನ ಗಂಡ ಆಗೋನು ಹೇಗಿರ್ಬೇಕು ಅಂತ ಅಪೇಕ್ಷೆ ಪಡ್ತಾಳೆ ಅಂತ ಸ್ವಲ್ಪ ಹೇಳ್ಬಿಟ್ರೆ. ನೋಡ್ದ ಯೋ, ಹೋಗ್ಲಿ ಪಾಪ ಅಂತ ಲೈಟ್ ಹಿಡಿದ್ರೆ ಬುಡುಕೆ ಬರ್ತಿದ್ಯಾ? ತಪ್ಪ ತಿಳ್ಕೊಬೇಡಿ, ಏನೋ ಹುಡುಗಿ ಸ್ವಲ್ಪ ಇಂಟ್ರೆಸ್ಟಿಂಗ್, ಅದಕ್ಕೆ ಕೇಳ್ತಾ ಇದ್ದೀನಿ. ಹೇಳಿ ಅಪ್ಪಾಜಿ. ಶಾಂಪಲ್ ನೋಡ್ದಲ್ಲ, ಹುಡುಗಿ ತುಂಬಾ ಪ್ರಿನ್ಸಿಪಲ್ ಸ್ಟ್ರಿಕ್ಟ್. ತಾನ ಮದುವೆ ಆಗೋ ಹುಡುಗ ಶ್ರೀಮಂತನ ಅಲ್ಲದೆ ಇದ್ರು ಗುಣವಂತನಾಗಿರ್ಬೇಕು, ಚೆನ್ನಾಗಿ ಓದಿರ್ಬೇಕು, ನಾಲ್ಕು ಜನಕ್ಕೆ ಸಹಾಯ ಮಾಡೋ ಮನೋಭಾವನೆ ಇರಬೇಕು. ಇನ್ನು ನಮ್ಮ ಅಕ್ಕ ಅಂದ್ರೆ ಇವಳ ಅಮ್ಮ, ಅಳಿನಿಗೆ ಸ್ವಂತ ಮನೆ ಇರಬೇಕು, ಓಡಾಡಕ್ಕೆ ಕಾರ್ ಇರಬೇಕು ಅಂತಾಳೆ. ನೀನೇ ಹೇಳಯ್ಯ, ಈ ಎರಡೂ ಗುಣ ಒಟ್ಟಿಗೆರನ್ನ ಭೂಮಿ ಮೇಲೆ ಹುಡುಕಕ್ಕಾಗುತ್ತೇನೆಯ? ಲಕ್ಕು ಅಂದ್ರೆ ನಿಮ್ದೇ ಅಪ್ಪಾಜಿ. ನೀವು ಹುಡುಗನ ಎಲ್ಲೂ ಹುಡುಕ್ಬೇಕಾಗಿಲ್ಲ, ಇಲ್ಲೇ ಇದ್ದಾನೆ. ಇಲ್ಲಿದ್ದಾನೆ. ನಾನೇ. ಹ್ಞೂ ಅಪ್ಪಾಜಿ, ನನ್ನ ಹತ್ರ ಸ್ವಂತ ಮನೆ ಇದೆ, ಟಿವಿ ಇದೆ, ವಿ ಸಿ ಆರ್ ಇದೆ, ಎ ಸಿ ಡಿ ಸಿ ಎಲ್ಲ ಇದೆ. ನಮ್ಮಿಬ್ಬರನ್ನ ನೀವೇ ಸೇರಿಸ್ಬೇಕು ಅಪ್ಪಾಜಿ, ನಾನು ಅವಳ ಸಿಕ್ಕಾಪಟ್ಟೆ ಲವ್ ಮಾಡ್ತಾ ಇದ್ದೀನಿ. ಚಂದ, ಈ ಲವ್ ವಿಷಯ ಹೇಳ್ಬೇಡ. ನಾನು ಓಲ್ಡ್ SSLC ಓದ್ತಿರ್ಬೇಕಾದ್ರೆ ಒಂದು ಹುಡುಗಿ ಜೊತೆ ಲವ್ ಆಕ್ಸಿಡೆಂಟ್ ಆಯ್ತು. ಅವಳು ನನ್ನನ್ನು ಮರೆತು ಬೇರೆಯವನ್ನ ಮದುವೆ ಆಗಿ ಸೆಟ್ಲ್ ಆಗೋಗ್ಬಿಟ್ಲು. ನಾನು ಬ್ರಹ್ಮಚಾರಿಯಾಗೇ ಉಳ್ಕೊಂಡ್ಬಿಟ್ಟೆ. ನಿಮ್ಮ ತರನೇ ಒಂದು ಎಳೆ ಜೀವ ನಾಶ ಆಗೋಬೇಕು ಅಂತ ನಿಮ್ಮ ಆಸೆನ? ಇಲ್ಲ. ಪ್ರೀತಿಗೆ ನೀವು ಕೊಡೋ ಬೆಲೆ ಇದೇನಾ? ಇಲ್ಲ. ಹಂಗಾರೆ ನನ್ನ ಪಲ್ಲವಿ ಸಿಕ್ಕಿದ್ಲು ಅಂತ ಇಟ್ಕೋ. ನಾನು ಬೇರೆಯವ್ರ ಹತ್ರ ಕೆಲಸ ಮಾಡಿದ್ರೆ ಪಲ್ಲವಿ ನನಗೆ ಗಿಟ್ಟಲ್ಲ. ಅಂದ್ರೆ ನನ್ನ ಸ್ವಂತ ಕಾಲ ಮೇಲೆ ನಾನು ನಿಂತ್ಕೋಬೇಕು. ಹೆಂಗೆ? ನಿತ್ಯಂ ಪುರುಷ ಲಕ್ಷಣ. ಅವ್ವಾರ, ನನ್ನ ಕೆಲಸಕ್ಕೆ ಏನ್ರ ಒಂದು ಏರ್ಪಾಡು ಮಾಡ್ರಿ. ಸಸ್ಪೆಂಡ್ ಆಗಿ ಬಹಳ ತ್ರಾಸ್ನಗದೀನ್ರಿ. ಸರಿ, ಕಾಫಿ ತಗೋ. ಮೇಡಮ್, ನಿಮ್ಗೊಂದೊಳ್ಳೆ ಸುದ್ದಿ. ನಿನ್ನೆ ರಾತ್ರಿ ಇಡೀ ಮನೆಗೆ ಬಂದಿಲ್ಲ, ಹೇಳಲ್ಲ ಕೇಳಲ್ಲ, ಬೀದಿ ಬೀದಿ ಅಲೀತಿರ್ತೀಯ. ನಿನ್ ಬಗ್ಗೆ ಅಕ್ಕಪಕ್ಕ ಮನೆಯವರೆಲ್ಲ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ದಾರೆ. ನಿನಗೆ ಸ್ವಲ್ಪ ನಾಚಿಕೆ ಆಗಲ್ವಾ? ಇಲ್ಲ ಮೇಡಮ್, ಅದ್ ನಿನ್ನ ಮೈಸೂರು ಮುಚ್ಚ ಬಾಯ್. ಎದೆ ಸೀಳಿದ್ರೆ ಒಂದ್ ಅಕ್ಷರ ಸತ್ಯ ಸಿಗಲ್ಲ, ಬಾಯಿ ಬಿಟ್ರೆ ಸುಳ್ಳು. ನೀನ್ ಈ ಜನ್ಮದಲ್ಲಿ ಉದ್ದಾರ ಆಗಲ್ಲ. ಅವರ ಕಾಲ ಗೆಜ್ಜಿಲ್ಲ ಹೋದಲ್ರಿ, ಇಲ್ದಿದ್ರ ಅವೂ. ನಿಮ್ಗೆ ಹೇಳದೆ ಹೋಗಿದ್ದು ತಪ್ಪೆ. ಅದು, ನಾನು ನಿನ್ನೆ ಮೈಸೂರಿಗೆ ಹೋಗಿದ್ದೆ, ಅಲ್ಲಿ ದಿಢೀರ್ ಅಂತ ನನ್ನ ಮದುವೆ ಫಿಕ್ಸ್ ಆಗೋಯ್ತು. ಹುಡುಗಿ ಹೆಸರು ಪಲ್ಲವಿ ಅಂತ, ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಬುಕಿಂಗ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾಳೆ. ನೀವೇ ನಿಂತು ಮದುವೆ ಮಾಡಬೇಕು ಮೇಡಮ್. ಏನು, ನೀನು ಈ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಒಂದು ಮಾತು ಹೇಳಿದ್ರೆ ನಾನು ಬರ್ತಿರ್ಲಿಲ್ವಾ? ನನ್ನ ಹತ್ರ ಯಾಕಪ್ಪ ಹೇಳ್ತೀಯ? ನಾನೇನು ನಿನಗೆ ಜನ್ಮ ಕೊಟ್ಟ ತಾಯಿನಾ? ಅಯ್ಯೋ ಬಿಡ್ತು ನೀ ಮೇಡಮ್, ನೀವು ನನಗೆ ಅದಕ್ಕಿಂತ ಹೆಚ್ಚು. ಎಲ್ಲ ದಿಢೀರ್ ದಿಢೀರ್ ಅಂತ ನಡೆದೋಯ್ತು. ಸ್ವಂತ ವಿಡಿಯೋ ಅಂಗಡಿ ಇಡ್ತಾ ಇದ್ದೀನಿ ಮೇಡಮ್. ಅರೆ ಎಷ್ಟು ಬದಲಾಗಿದೆಯೋ, ನನಗೆ ತುಂಬಾ ಸಂತೋಷ ಆಗ್ತಿದೆ. ಅವರ ನನಗೂ ಅದರಾಗ. ಪಾಪ ಗುಂಡನ ತುಂಬಾ ಕಷ್ಟದಲ್ಲಿದ್ದಾನೆ, ಅವನು ಕೆಲಸಕ್ಕಿಟ್ಕೋ. ಸರಿ, ಅಂಗಡಿ ಎಲ್ಲಿಡ್ತೀನಿ ಅಂದೆ? ಬೇಕಾದ ಜನ ನಮ್ಮನೇಲಿ ಇಟ್ಕೋ ನಮ್ಮನೇಲಿ ಇಟ್ಕೋ ಅಂತ ಹೇಳ್ತಿದ್ದಾರೆ. ನನಗೇನೋ ಡೌಟ್. ಬೇಕಾದ ಜನ ಹೇಳ್ತಿದ್ದಾರೆ, ಆದ್ರೆ ನಮ್ಮನೆ ಫ್ರಂಟ್ ಪೋರ್ಷನ್ ಖಾಲಿ ಇದೆಯಲ್ಲ, ಅಲ್ಲೇ ಇಟ್ಕೊಳ್ಳೋಣ ಅಂತ. ಕುಕ್ಕರ್ ಕೂಗ್ತಾ ಇದೆ, ಒಳ್ಳೆ ಶಗುನ. ಏನಂದೆ? ನಮ್ಮನೆ ಮುಂದೆನಾ? ಇದು ನಮ್ಮಅಪ್ಪ ಮಾಡಿಟ್ಟಿರೋ ಆಸ್ತಿ ಅಲ್ಲ, ಗೌರ್ಮೆಂಟ್ ಕ್ವಾರ್ಟರ್ಸ್. ನಾನ್ ಸತ್ರು ಇಲ್ಲಿ ಅಂಗಡಿ ಇಡೋಕೆ ನಾನು ಒಪ್ಪೋದಿಲ್ಲ. ಯಾರಿಗೂ ಇಲ್ಲದ ರೂಲ್ಸ್ ನಿಮ್ಗೆ ಯಾಕೆ? ಅಕ್ಕಪಕ್ಕದ ಮನೆಯವರೆಲ್ಲ ಮನೇಲೆ ಎಷ್ಟೊಂಥರ ಬಿಸ್ನೆಸ್ ಮಾಡ್ತಿಲ್ವಾ? ನೀನ್ ಎಷ್ಟು ಗಂಟ್ಲ ಹರ್ಕೊಂಡ್ರು ನಾನು ಒಪ್ಪಲ್ಲ. ಮೇಡಮ್, ನೀವೇ ನನ್ನ ಕೈ ಬಿಟ್ಬಿಟ್ರೆ ನನಗೆ ಭವಿಷ್ಯನೇ ಇಲ್ದಂಗ ಆಗ್ಬಿಡುತ್ತೆ. ನನ್ನ ಮುಖ ನಾ ಪಲ್ಲವಿಗೆ ಹೇಗೆ ತೋರಿಸ್ಲಿ? ನನ್ನ ಮುಖ ತೋರಿಸ್ರಿ, ಓಲ್ಡ್ ಅಂಡ್ ಬ್ಯೂಟಿಫುಲ್. ಬಾಯ್.
ಮೇಡಮ್ ಮೇಡಮ್ ನಿಲ್ಸ ಕವಳ ತಾಯಿ ತರ ಕೂಕೋಬೇಡ ನೀನ್ ಎಷ್ಟೇ ಪಡ್ಕೊಂಡ್ರು ನಾನು ಜಾಗ ಬಿಟ್ಟು ಕೊಡೋದಿಲ್ಲ ಹೋಗ ಆಚೆ ಆಚೆ ಏನು ಮೇಲಿಕ್ಕೆ ಹೋಗ್ಬಿಡ್ತೀನಿ ಯಾವತ್ತಾದ್ರೂ ಏನಾದ್ರು ಕೇಳಿದ್ಕೆ ಇಲ್ಲ ಅಂದಿದ್ನ ಫ್ರೆಂಡ್ ಪೋಷಣೆನು ಇಡೀ ಮನೇನೆ ಬಿಟ್ಕೊಡ್ತೀನಿ ಬಾಗಿ ತೆಗಿಯೋ ಅವರ ಅಯ್ಯೋ ಚೇರ್ ಸಪ್ಳ ಆಗಕತ್ತೈತ್ರಿ ಒಂದ್ ಸೆಕೆಂಡ್ ಹೆಚ್ಚು ಕಡಿಮೆ ಆದ್ರೆ ಗೋವಿಂದ ಬಾಯ್ ಮುಚ್ಚು ನಾನು ಮೊದಲೇ ಎದೆ ಹೊಡ್ಕೊಂಡು ಸಾಯ್ತಾ ಇದೀನಿ ನೀನ್ ಬೇರೆ ಬಾಗಿಲು ನೋಡಿ ಯಾರು ನಾನ್ರ ಅಲ್ರಿ ನಾನು ಸಾಯಿಸಿ ನೋಡಿದ್ರು ನಿಮ್ಗೆ ಅಯ್ಯೋ ಅನ್ಸಂಗಿಲ್ಲನ್ರಿ ಬಾಗಿಲು ನೋಡಿ ಓಡಿಯೋ ಆಯ್ತ್ರಿ ಹಂಗೆ ಇಡ್ಕೊಳ್ಳಿ ಬಾಗಿಲು ಹೊಡೆದು ಹೊಡೆದು ಸುಸ್ತಾಗಿದ್ದೀರಿ ಇದನ್ನ ಮುಗಿಸ್ಬಿಡಿ ಹೇಳಿ ಹೇಳಿ ಆ 15ನೇ ತಾರೀಕು ನನ್ನ ಅಂಗಡಿ ಇನಾಗ್ರೇಷನ್ನು ದಯವಿಟ್ಟು ಬರಬೇಕು ಬಾಯ್ ಮೇಡಮ್ ಏನ್ ವಿಚಿತ್ರ ರೀ ಅವ್ವ ಇದು ನಿಜವಾದ ತಾಯಿ ಮಕ್ಕಳ ಪ್ರೀತಿನೋ ಹಿಂಗಿರಂಗಿಲ್ಲ ಬಿಡ್ರಿ ಅವನಿಗೂ ನನಗೂ ಯಾವ ಜನ್ಮದ ಸಂಬಂಧನೋ ಏನೋ ನನ್ನ ಉಸಿರಲ್ಲಿ ಒಂದಾಗ್ಬಿಟ್ಟಿದ್ದಾನೆ ಇವನ್ ಯಾರು ಇವನ್ ತಂದೆ ತಾಯಿ ಯಾರು ನನಗೇನು ಗೊತ್ತಿಲ್ಲ ಚಿಕ್ಕ ವಯಸ್ಸಲ್ಲೇ ನನ್ನ ಹತ್ರ ಬಂದ್ಬಿಟ್ಟಿದ್ದಾನೆ ಬಹುಶಃ ಹೋದ ಜನ್ಮದಲ್ಲಿ ನಾನು ಹೆತ್ತು ನನ್ನ ಪ್ರೀತಿನ ದಾರಿ ಎರೆದಿರಲಿಲ್ಲ ಅನ್ಸುತ್ತೆ ಅದಕ್ಕೆ ಈ ಜನ್ಮದಲ್ಲಿ ತೀರಿಸ್ಕೊತಿದ್ದಾನೆ ಹೆಂಗೋ ಅವನ ಅಂಗಡಿ ಇಟ್ಕೊಂಡು ಉದ್ಧಾರ ಆದ್ರೆ ನನಗಷ್ಟೇ ಸಾಕು ನಮ್ ಗೋಪಿ ತಂಗಿ ಇದ್ದಂಗಿದ್ದಾಳೆ ಇವ್ರು ಹೋಗ್ತಾರೋ ಸ್ಪೀಡ್ ನೋಡಿದ್ರೆ ಮದ್ವೆಗೆ ಅಂತ ಏನು ಉಳಿಸ್ಕೊಳಂಗ್ ಕಾಣೆ ಗೋಪಿಗೆ ಈ ವಿಷಯ ಗೊತ್ತಾದ್ರೆ ಅರೋಹರ ಕಲ್ವೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ಅಯ್ಯೋ ಆಫೀಸಿಗೆ ರಜೆ ಇದ್ಬಿಟ್ರೆ ಸಾಕು ಏನಾದ್ರೂ ಒಂದ್ ತ್ಯಾಪ ಕೆಲಸ ಮಾಡ್ಕೊಂಡು ಕೂತಿರ್ತೀರಾ ಅಯ್ಯೋ ನಂಗ್ ಚೀಟಿಗೆ ಗೊತ್ತಾಯ್ತು ರೀ ಬೇಗ ರಿಪೇರಿ ಮಾಡಿ ಮುಗಿಸ್ರಿ ಮೊದ್ಲೇ ನನಗೆ ಇಂಜಿನ್ ಬೆಲೆ ವೀಕು ನಂದು ಏನಪ್ಪ ಕರ್ಮ ಒಬ್ಳಿ ಚಿಡಿ ಚಟ ಇನ್ನೊಬ್ಳು ಟಿವಿ ನೋಡೋ ಚಟ ಹಿಂಗೆ ಮುಂದುವರೆದ್ರೆ ನನಗೆ ತೀರಾ ಚಟ್ಟ ಏ ದಮಯಂತಿ ಅಯ್ಯೋ ಯಾಕ್ರಿ ಬಡ್ಕೋತಿದ್ದೀರಾ ನೆಮ್ಮದಿ ಯಾಕೆ ಟಿವಿ ನೋಡೋದಕ್ಕೂ ಬಿಡೋದಿಲ್ವಲ್ರಿ ಮದುವೆ ಆದಾಗ ಅದನ್ ಬಿಟ್ಟು ಬೇರೆ ಏನೇ ನೋಡಿದ್ಯಾ ಏ ಸ್ಟೂಲ್ ನಂಬರ್ ಇಟ್ಕೊಳ್ಳಿ ಬಿದ್ಗಿದ್ ಬಿಟ್ಟೆನು ಬರ್ಭೂಮಿ ನನ್ನ ಮಗ ಮನೇಲೇ ಇದ್ದಾನೆ ಏ ಅಷ್ಟು ಮೇಲೆ ಬೆಳ್ಳಿಟ್ಕೋ ಹಾಕ್ಬಿಟ್ಟಿಯ ಬಾಯಲ್ಲಿ ಹೊಯ್ರ ಇದೆ ಆಮೇಲೆ ನನ್ನ ಬಾಯಿ ಇಟ್ಟುವಳ್ಳಿ ಕಾಲುವೆ ಆಗೋಯ್ತದೆ ನಾನು ಹೂ ಅಂತೀನಿ ಆಮೇಲೆ ಹಾಕು ಸರಿ ಓಹ ಹೂ ಅಂತೀರಾ ಹ್ಮ್ ನಿನ್ನ ಕತೆ ನೋಡ್ತಾ ಇರು ಯಾ ಲಕ್ಷ್ಮೀಪತಿಯವ್ರೆ ಲಕ್ಷ್ಮೀಪತಿಯವ್ರೆ ಹ್ಮ್ ಯಾಕ್ರಿ ಏನ್ ಆಯ್ತು ರೂಮ್ನ ಹಾಲಿಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಆಗ್ಲ ಹಾಕೋಬಾರ್ದಾ ಅಯ್ಯೋ ವಿಷಯ ಅದಲ್ಲಯ್ಯಾ ಶಾಕ್ ಹೊಡೆದು ಬಿದ್ಬಿಟ್ರು ಅಂತದೇನ್ ಮಾಡ್ಬಿಟ್ರೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಿದೆ ಒಳ್ಳೇದಾಯ್ತು ಬಿಡಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಂದಂಗೆ ಲಕ್ಷ್ಮೀ ಮನೆಯಲ್ಲಿ ಚೀಟಿ ಶುರು ಆದಂಗಿತ್ತು ಅಯ್ಯೋ ಮರ್ತೇ ಬಿಟ್ಟಿದೆ ಅಪ್ಪ ಬದುಕಿದ್ದಾರೆ ಎಲ್ಲೆಲ್ಲಿ ದಾರಿ ಬಿಡು ಚೀಟಿ ಟೈಮ್ ಆಗುತ್ತೆ ದಮಯಂತಿ ಅವ್ರೆ ನಾನೊಂದು ವಿಡಿಯೋ ಶಾಪ್ ತೆಗಿಬೇಕು ಅಂತಿದ್ದೀನಿ ಹೌದಾ ಕುಚ್ ಕುಚ್ ಹೋತಾ ಹೇ ಸಿಕ್ಕತ್ತಾ ಅಯ್ಯೋ ಸಬ್ ಕುಚ್ ಹೋತಾ ಏನು ಸಿಗುತ್ತೆ ಅದು ಎಲ್ಲ ವ್ಯವಸ್ಥೆ ಆಗ್ಬಿಟ್ಟಿದೆ 10,000 ರೂಪಾಯಿ ಕಮ್ಮಿ ಇದೆ ನೀವು ಕೊಟ್ಬಿಟ್ರೆ 10,000ನ ಒಂದ್ ತಿಂಗಳ ವಾಪಸ್ ಕೊಟ್ಬಿಡ್ತೀನಿ 1,000 ರೂಪಾಯಿ ಸೇರಿಸಿ ದುಡ್ಡೇನೋ ಕೊಡ್ತೀನಿ ಆದ್ರೆ ಯಾರಿಗೂ ಹೇಳ್ಬಾರ್ದು ಅಯ್ಯೋ 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 ನಿಮ್ ಗಂಡನ ಮೇಲೆ ಆಣೆ ಯಾರಿಗೂ ಹೇಳಲ್ಲ ಸರಿ ಪಳ್ಳಿ ಮುರುಗಾ ಕಾಪಾತುಪ್ಪ ಕಾಪಾತು ಅಯ್ಯ
ಕನ್ನಡದಲ್ಲಿ ಮಾತಾಡಬೇಕು ಅಂದ್ರೆ 10,000 ರೂಪಾಯಿ ಆಗುತ್ತೆ. ಏನು ಬ್ಲಾಕ್ ಮೇಲ? ಇಲ್ಲ, ಸ್ಟೋನ್ ಮೇಲ್. ನೀನ್ ಯಾರಿಗೆ ಬೇಕಾದ್ರೂ ಹೇಳ್ಕೊ, ನಾನ್ ಮಾತ್ರ ಒಂದ್ ಪೈಸಾನು ಕೊಡಲ್ಲ. ಯಾರ್ಯಾರಿಗೋ ಯಾಕೆ ಹೇಳ್ಬೇಕು, ಒಬ್ರಿಗೆ ಮಾತ್ರ ಹೇಳ್ತೀನಿ. ರಾಮಮೂರ್ತಿ ಅವ್ರೆ, ರಾಮಮೂರ್ತಿ ಅವ್ರೇ. ಇದೇನ್ ರಾಮಮೂರ್ತಿಗಳು, ಮಂಗಳವಾರನು ಶೇವ್ ಮಾಡ್ಕೊತಾ ಇದ್ದೀರಾ? ಒಂಥರ ಒಳ್ಳೇದೇ ಬಿಡಿ, ಬೇರೆಯವ್ರು ಕೆರಿಯಕ್ ಮುಂಚೆ ನಾವೇ ಕರ್ಕೊಂಬಿಡೋದು ಒಳ್ಳೇದು. ಏನಯ್ಯ ಹಂಗಂದ್ರೆ? ಏನಿಲ್ಲ, ಇದನ್ನ ಸ್ವಲ್ಪ ಓದ್ ಹೇಳ್ತೀರಾ? ಒಳಗಡೆ ಸ್ವಲ್ಪ ಕನ್ನಡಕ ತರ್ತೀಯ? ಕುಡಿಯೋಕ್ ನೀರ್ ಬೇಕು ಅಂತ ಕೇಳಿದ್ಯಲ್ಲ, ಒಳಗ್ ಬಾ, ಕೊಡ್ತೀನಿ. ಇಲ್ಲಿ ಕೊಡಿ, ನಾನೇ ಓದ್ಕೋ. ನನ್ನ ಮಗು ನನ್ನ ಹತ್ರ ಬಂದ್ರೆ ಸಾಕು. ಸ್ವಲ್ಪ ಇರು. ಯಾರಾದ್ರೂ ಪಾಠ ಮಾಡಿಸಿದ್ರೇನೋ, ಸುಮ್ನಿರಯ್ಯೋ ಸುಮ್ನಿರೋ. ಈ ರಾಮೂರ್ತಿಗಳೇ, ಆಗ್ಲಿಂದ ಮಗು ಅಳ್ತಾ ಇದೆ, ಸಮಾಧಾನ ಮಾಡಕ್ ಆಗಲ್ವಾ? ಏನ್ ಸಮಾಧಾನ ಮಾಡದಯ್ಯ, ನನ್ ಕೈ ಬಂದು ನೆಲ ಶುರು ಮಾಡುತ್ತಲ್ಲಯ್ಯ. ಏನ್ ಸಮಾಧಾನ ಮಾಡ್ಬೇಕಷ್ಟೇ ತಾನೆ. ರಾಜನ್ ಎನ್ನಡ ಎನ್ನ ಸ್ವಲ್ಪ ಎತ್ಕೊಳ್ಳಿ, ನಮ್ಮ ಭಾಗ್ಯ ಮಗು. ಆಮೇಲೆ ರಾಜನ್? ಒಣ್ಣು ಇಲ್ಲಪ್ಪ, ಕೆಲ್ಸಕ್ಕೆ ಹೋಗ್ಬೇಕು. ಅಯ್ಯ ನಿಂತ್ಕೊಳ್ಳಿ. ಆಮೇಲೆ ಏನು ಅಪ್ಲಿಕೇಶನ್ ಹಾಕೋತರ ಕಾಣಿಸ್ತೀಯಾ? ಏನಿಲ್ಲ, ಒಂದ್ 10,000 ರೂಪಾಯಿ ಬೇಕಾಗಿತ್ತು. 10,000? ಕೊಡಕ್ಕಾಗಲ್ಲ. ಕೊಡ್ಲೇಬೇಕು, ಕೊಟ್ಟೆ ಕೊಡ್ತೀರಾ? ಕೊಡಕ್ಕಾಗಲ್ಲ ಅಂದ್ರೆ ಏನ್ರಿ ಕಿತ್ಕೊತೀರಾ? ಏನು ಕಿತ್ಕೊಳಲ್ಲ. ರಾಮೂರ್ತಿ ಅವ್ರ ಮಗು ಅವ್ರ ಕೈಲಿ ಅಳ್ತಾ ಇದ್ದಿದ್ದು ನಿಮ್ ಕೈಗ್ ಬಂದ ತಕ್ಷಣ ಯಾಕೆ ಸಮಾಧಾನ ಮಾಡ್ಕೊಂಬಿಡ್ತು ಅಂತ ಒಂದ್ ಮಾತು ಹೇಳ್ಬಿಡ್ತೀನಿ. ಹಂಗೆ ನೋಡಿ, ಕೈಲ್ ಬ್ಲೇಡ್ ಬೇರೆ ಇದೆ. ಓ ಹರಿಶ್ಚಂದ್ರ, 10,000 ಕೊಡಕ್ಕಾಗಲ್ಲ, 5,000 ಕೊಡ್ತೀನಿ. ಸಜ್ಜ ರೂಮ್ ಬಾಪ್ಪನವರೇ. ಹರಿಶ್ಚಂದ್ರ ಬಂದೇ. ಅಯ್ಯ ಇದೇನ್ ಕೆನೆ ಕುಯ್ಕೊಂಬಿಟ್ಟಿದೀರಾ? ಅಯ್ಯೋ ಟೆನ್ಷನ್ ಕಡೆಯ, ನನ್ ಮಗು ಅವನ ಹತ್ರ ಹೋದ ತಕ್ಷಣ ಸುಮ್ಮನೆ ಆಗ್ಬಿಡ್ತಲ್ಲ, ಯಾಕೆ? ಅದು ಅವನೊಂಥರ ಚೈಲ್ಡ್ ಸ್ಪೆಷಲಿಸ್ಟ್, ಸುತ್ತಮುತ್ತ ಸುಮಾರು ಮಕ್ಳು ಅವ್ನ ಕೈಗೆ ಹೋದ ತಕ್ಷಣ ಸುಮ್ಮನೆ ಆಗ್ಬಿಡ್ತವೆ. ಹಂಗಾದ್ರೆ ನನ್ ಮಗು ನನ್ನ ಹತ್ರ ಬಂದ್ರೆ ಅವಳು ನಿಲ್ಸದೇ ಇಲ್ವಾ? ಯಾಕೆ ನಿಲ್ಸಲ್ಲ? ನಿಮ್ ಮನೆ ಹಿತ್ತಲಲ್ಲಿ ಒಂದ್ ಗಂಟೆ ಇದೆ, ಮಗು ಹತ್ತಾಗ್ಲೆಲ್ಲ ತಗೊಂಡ ಅದನ್ನ ಬಾರಿಸಿ ನಿಲ್ಸುತ್ತೆ. ಬರ್ಲ ಆ ಗಂಟೆ. ಕಣ್ಣ ಜೇಬಲ್ ಇಟ್ಕೊಂಡು ಓಡಾಡ್ತೇನೆ. ಇಲ್ಲ, ಕತ್ತಿನ ಸೊಂಟಲ್ ಸಿಗಿಸ್ಕೊಂಡು ನೀನು ಹುಡುಕ್ತಾ ಅಲಿತಾಯಿದೀನಿ. ಏಯ್ ನನಗೆ ಶಾಕ್ ಕೊಡಿಸಿ, ನನ್ನ ಹೆಂಡತಿ ಹತ್ರ 10,000 ರೂಪಾಯಿ ಇಸ್ಕೊಂಡಯ್ಯ, ನೆನೆಸ್ಕೊಂಡ್ರೆ ಇಂಜಿನ್ ವೀಕ್ ಆಗೋಯ್ತದೆ. ಪತ್ತಿನ ಬೆಳಕಾದ್ರೆ ನನ್ನ ಕಣ್ಣು ಮುಂದೆ ಅಡ್ಡಾಗ್ತಿರ್ತದೆ. ಆ ಈ ಸೌಂದರ್ಯ ನಂದಾಗ್ಲಿಲ್ಲ ಅಂತ ದಿನ ದೇವ್ರಿ ಶಾಪ್ ಆಗ್ತಾಯಿದೀನಿ. ಒಂದೇ ಒಂದ್ಸಲ ಅಕಸ್ಮಾತ್ ಬ್ರಹ್ಮ ನಿಮ್ ಮುಂದೆ ಪ್ರತ್ಯಕ್ಷ ಆಗ್ಬಿಟ್ಟು ಏನಾದ್ರೂ ಕೋರ್ಕೋ ಅಂದ್ರೆ ಏನ್ ಕೋರ್ಕೋತೀರಾ? ಹೇಳ್ಬಿಡ್ಲ, ಯಾರುಗಳು ಬರ್ತಾರೆ ಬ್ರಹ್ಮನ್ ಮುಂದೆ ಇದಾ ಕೋರ್ಕೊಳ್ಳೋದು? ಇದಕ್ ಬ್ರಹ್ಮ ಯಾಕೆ ಬೇಕು? ಒಂದ್ 15,000 ಖರ್ಚು ಮಾಡಿದ್ರೆ ನಾನೇ ಇಲ್ವಾ? 16,000 ಕೊಟ್ಬಿಡ್ತೀನಿ ಅವಳ ಹತ್ರ ಕರ್ಕೊಂಡೋಗು. ಇದೇ ಮಾತಾ? ಹೂಂತಿಯಾ? ಏನ್ ಭಾಗ್ಯ ಅವ್ರ ತರಕಾರಿ ತಗೋತಾ ಇದೀರೇನಾ? ಹ್ಮ್ ಕೆಂಡ ತಗೋತಾ ಇದೀನಿ, ನಿನ್ ಮನೆ ಮುಂದೆ ಹೊಗೆ ಹಾಕೋಣ ಅಂತ. ನೀನ್ಯಾಕೆ ಬಂದೆ ಇಲ್ಲಿ? ಅದು ಏನೋ ಒಂದ್ ಹೇಳೋದ್ ಮರ್ತೋಗ್ಬಿಟ್ಟಿದ್ದೆ. ಅದು ನೀನೇನು ಹೇಳ್ಬೇಕಾಗಿಲ್ಲ. ಅದಲ್ಲ ರೀ, ನಾನು ಭಕ್ತ ಪ್ರಹ್ಲಾದ ಕ್ಯಾಸೆಟ್ ಇಡ್ತಾ ಇದೀನಿ, ಅದೇ ನೀವು ಅವಾಗ ಅವಾಗ ನೋಡ್ತಿರಲ್ಲ, ಯಾರಿಗೂ ಹೇಳ್ಕೊಡ್ದು. ನಾನ್ ಯಾಕೆ ಹೇಳಿ? ಹೇಳಲ್ಲ ಅಂತ ಮಾತ್ ಕೊಡಿ. ನನ್ ಮೇಲೆ ನಂಬಿಕೆ ಇಲ್ವಾ? ಮಾತ್ ಕೊಡಿ. ಪ್ರಾಮಿಸ್.
ಪ್ರಾಮಿಸ್ ಮಾಡಬಿಟ್ಟು ನನ್ನ ತಲೆಯಲ್ಲಿ ಚಂದ್ರ ಇಲ್ಲ ಅಂದಿದ್ರೆ ನಾನು ಮನ್ಮತಾನೆ. ಅವಳು ಏನ್ ಹೇಳಿದ್ಲು? ನೀನ್ ಏನ್ ಹೇಳ್ಬೇಡ, ನನ್ಗೆಲ್ಲ ಅರ್ಥ ಆಗೋಯ್ತು. ಏನ್ ಹತ್ರ ರೀ ನಿನ್ಗೆ? ಅದು ಅವ್ರ ಮಗನಿಗೆ ಒಂದು ಬಂಗಾರದಂತ ಚಿನ್ನದ ಚೈನ್ ಮಾಡಿಸ್ಬೇಕಂತೆ, 15,000 ರೂಪಾಯಿ ಕೊಟ್ರೆ. ಅಮ್ಮ, ಇಂಜಿನ್ ಮಿಸ್ ಹೊಡಿತಾ ಇದೆ. ನನ್ನ ಪವಿತ್ರವಾದ ಪ್ರೇಮನ ನಾನು ಇಂಜಿನ್ ಅರ್ಥ ಮಾಡ್ಕೊಳ್ತಾ ಇಲ್ವೇ? ಒಂದ್ ವಾರ ಬಿಟ್ಟು ಕೊಟ್ರೆ ಆಗಲ್ವಾ? ನನಗೇನಿಲ್ಲ ರಾಜನು. ಬೇಡ, ನಡಿ ಬ್ಯಾಂಕ್ ಹೋಗೋಣ. ನಡಿ. ರಾಮೂರ್ತಿಗಳೇ, ಆ ಕಡೆ ಬಿಸಿಲು ಕಣ್ಗೇ ಹೊಡೆಯುತ್ತೆ, ನೀವು ಈ ಕಡೆ ಬನ್ನಿ, ನಾನು ಆ ಕಡೆ ಹೋಗ್ತೀನಿ. ಯಾಕೆ ನೀವು ಆ ಕಡೆ ಕೂತ್ಕೊಂಡ್ರೆ ಸೂರ್ಯ ಪಕ್ಕಕ್ಕೆ ಹೋಗ್ಬಿಡ್ತಾನ? ಸ್ವಲ್ಪ ಹೊತ್ತಾನೆ, ಅಡ್ಜಸ್ಟ್ ಮಾಡ್ತಿದ್ದೀನಿ ಬಿಡಿ. ಮತ್ತೆ ಎನ್ನಪ್ಪ ನೋಡು, ನನಗೆ ಎಮರ್ಜೆನ್ಸಿ ಇದೆ, ಹಣ ಬೇಕೇ ಬೇಕು. ಚೀಟಿನ ನೀನು ಮಾತ್ರ ಹೆಚ್ಚಿಗೆ ಕೂಗಬಾರ್ದು. 50,000, 40,000 ಸರಿ, ಅದು ನನಗೆ ಸಿಗಬೇಕು. ನನ್ ಜುಟ್ಟು ನಿನ್ ಕೈಗೆ ಕೊಡ್ತಿಟ್ಟಿರ್ಕೆ ಇಲ್ಲ. ಓಕೆಪ್ಪ, ಓಕೆ ಓಕೆ. 50,000 ಚೀಟಿನ 40,000 ಕೂಗ್ತಾರ? ಬಿಡ್ಬೇಡಿ, ಮುಂದೆ ಕೇರ್ಸಿ. ಸ್ನೇಹಿತರೆ, ಚೀಟಿ ಶುರು ಮಾಡೋಣ? ಖಂಡಿತವಾಗಿ. ನಂದು 5,000. ಏನಪ್ಪ ಇಷ್ಟೊಂದು ಅವಸರದಲ್ಲಿದ್ಯಾ? ನಾನು ತುಂಬಾ ಟೆನ್ಷನ್ ಅಲ್ಲಿ ಇದ್ದೀನಿ, ದಯವಿಟ್ಟು ಮುಂದುವರಿಸಿ. ಸರಿ, 5,000 ಒಂದ್ಸರಿ, 10,000, 10,000 ಒಂದ್ಸರಿ, 10,000, 30,000, 30,000 ಒಂದ್ಸರಿ, 30,000 ಎರಡ್ ಸರಿ, 35,000, 40,000, 40,000 ಒಂದ್ಸರಿ, 40,000 ಎರಡ್ ಸರಿ. ಯೋ, ಎಮರ್ಜೆನ್ಸಿ ಅಂತ ಹೇಳ್ತಾ ಇದ್ದೆ. ನಿಮ್ಮಷ್ಟಿಲ್ಲ ಬಿಡಿ, ನೀವು ಕೂಕ್ಕಳಿ. 40,000. ಇಪ್ಪ ಎನ್ನಪ್ಪ. ಥ್ಯಾಂಕ್ ಯು. ಯಾವನಾದ್ರೂ 50,000 ರೂಪಾಯಿ ಚೀಟಿನ 40,000 ಬಿಟ್ಟು ತಗತಾನ? ನೋಡಿ, ನನಗೆ ಎಮರ್ಜೆನ್ಸಿ ಇದೆ, ಈ 10,000 ಜೊತೆಗೆ 15,000 ಸೇರಿಸ್ಕೊಟ್ಟು ಬಿಡಿ. ನನ್ನ ಚೀಟಿನ ನಿಮಗೆ ಬಿಟ್ಕೊಡ್ತೀನಿ, ಇದನ್ನ ನಾನು ಕಟ್ಕೊಂಡು ಹೋಗ್ತೀನಿ, ಏನಂತೀರಾ? ಅಬ್ಬ, ಬಂದಷ್ಟೇ ಭಾಗ್ಯ. ಸಾಯಂಕಾಲ ಬಂದು ದುಡ್ಡು ತಗೊಂಡು ಹೋಗ, ಆದ್ರೆ ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ಮಾತ್ರ ಕಟ್ಕೊಂಡು ಹೋಗ್ಬೇಕು. ನಾನೇ ಓಡೋಗ್ತೀನಿ. ಓಡೋದ್ರೆ ಸುಮ್ಮನೆ ಬಿಡ್ತೀವಾ? ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಬಿಡ್ತೀವಿ. ಹಾಕ್ತೀನಿ ನೋಡಿ ಮುಖಕ್ಕೆ. ನಾವು ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಕೆ ಲೈಸೆನ್ಸ್ ತಗೊಂಡ ಚೀಟಿ ನಡೆಸ್ತಿದೀವಿ. ಹಿಂಗ ಸಮಾಚಾರ ಹರಿ, ನೀನ್ ಹೊರಡಪ್ಪ. ಸ್ವಲ್ಪ ಒಳಗ್ ಬರ್ತೀರಾ? ಬೆಸ್ಟ್ ಆಫ್ ಲಕ್. ಆ ಎಲ್ರು ನನ್ನ ಅಂಗಡಿ ಇನಾಗ್ರೇಷನ್ ಬರ್ಬೇಕು. ನಿಮ್ ಮಗಳು ಗರ್ಭಿಣಿ ಆಗಿದ್ದಾಳೆ. ಅಯ್ಯೋ ಪಾಪಿ, ನಾವು ಕೊಟ್ಟ ಸಲಿಗೆನ ಎಂಥ ಕೆಲ್ಸಕ್ಕೆ ಉಪಯೋಗಿಸ್ಕೊಂಡೆ? ಈ ವಿಷಯ ಏನಾದ್ರೂ ಈ ಕಾಲೋನಿ ಜನರಿಗೆಲ್ಲ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಏನಾಗುತ್ತೆ ಹೇಳೆ? ಯಾರಿಗೆ ಸೇರ್ಗಾತ್ತೆ, ಯಾರಿಗೆ ಸೇರ್ಗಾತ್ತೆ ಹೇಳೆ? ಮಾಲಿನಿ, ನನ್ಗೆಲ್ಲ ವಿಷಯ ಗೊತ್ತಾಯ್ತು. ಹೇಳಮ್ಮ, ನೀನ್ ನನ್ ತಂಗಿ ಅಲ್ವಾ? ಹೇಳಮ್ಮ. ಸ್ವಲ್ಪ ಸಮಾಧಾನ ಮಾಡ. ನಿನ್ನ ತಂಗಿ ಈ ಸ್ಥಿತಿಗೆ ಬರೋದಕ್ಕೆ ಯಾರು ಕಾರಣ ಅಂತ ನನಗೆ ಗೊತ್ತು. ನಿನ್ನ ಫುಟ್ಬಾಲ್ ಟೀಮ್ನೇ ಸುಂದರ್. ನಿನಗೂ ವಿಷಯ ಗೊತ್ತಾಗೋಯ್ತಾ? ಗೊತ್ತಾಗದೇ ಇರೋದಕ್ಕೆ ಏನು ಸಣ್ಣ ವಿಷಯನ? ಭಾಳ ಫಾಸ್ಟ್ ಆಗಿದ್ಯಾ? ಮುಹೂರ್ತ ಯಾವಾಗ ಇಟ್ಕೊಳ್ಳೋಣ? ಮುಹೂರ್ತನ? ಕಾರ್ಡೇ ಪ್ರಿಂಟ್ ಮಾಡಾಗೋಯ್ತು. ಅಯ್ಯಯ್ಯೋ ಮಾಲಿನಿ, ನನಗೆ ವಿಷಯ ಹೇಳಲೇ ಇಲ್ಲ, ಸುಮ್ಮನೆ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಅವಳಿಗೆ ಯಾಕೆ ನನ್ನ ಮದುವೆ ಬಗ್ಗೆ ಟೆನ್ಷನ್? ನಿನ್ನ ಮದುವೆನ ಅಂದ್ರೆ ನೀನ್ ಮಾಲಿನಿ ಮದುವೆ ಆಗ್ತಿಲ್ವಾ? ಅಂತ ತಪ್ಪು ನಾನ್ ಯಾಕೆ ಮಾಡ್ಲಿ? ಲೈ, ನೀವೆಲ್ಲಿವರೆಗೂ ಮುಂದುವರೆದಿದ್ದೀರಾ ಗೊತ್ತೇನೋ, ಅವಳು ತಾಯಿ ಆಗ್ತಾ ಇದ್ದಾಳೆ. ಅದಕ್ಕೆ ನಾನ್ ಕಾರಣನ? ಅಂದ್ರೆ ಈ ವಿಷಯ ಗೋಪಿಗೆ ಗೊತ್ತಾದ್ರೆ ನಿನ್ ಸ್ಥಿತಿ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ ಗೊತ್ತಾದ್ರೆ ಆತ್ಮಹತ್ಯೆ ಮಾಡ್ಕೋತಾನೆ, ಇಲ್ಲ ಅಂದ್ರೆ ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ಗಂಡಿ ಕೊಟ್ಟು ಮದುವೆ ಮಾಡ್ತಾನೆ. ಲವ್, ನನ್ ಮಾತು ಕೇಳು. ನನ್ಗೆ ಈಗಾಗ್ಲೇ ಮದುವೆ ಫಿಕ್ಸ್ ಆಗಿದೆ, ನೀನ್ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಓಕೆ, ಬಾಯ್.
ಅದು ಮಾತಾಡದೆ ಕೇಳಿಸ್ಕೊಂಡೆ. ತುಂಬಾ ಪೊಗ್ರಲ್ಲಿದ್ದಾನೆ. ಸಂಜೆ ಅವ್ರ ತಂದೆ ಹತ್ರ ಮಾತಾಡ್ತೀನಿ. ಬೇಕಾಗಿಲ್ಲ. ಲವ್, ನಿನ್ ತಂಗಿ ಜೀವನದ ಪ್ರಶ್ನೆ ಕಣೋ, ಇಷ್ಟ ಆರಾಮಾಗಿದ್ಯಾ? ಯಾರ್ಯಾರಿಗೆ ಎಲ್ಲೆಲ್ಲಿ ಹೇಗೆ ಡೀಲ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಪೋಸ್ಟ್ ಮ್ಯಾನ್ ಯಾಕ್ರಿ ಬಂದಿದ್ದ? ಪೋಸ್ಟ್ ಮಾರ್ಟಮ್ ಮಾಡಕ ಅಲ್ರಿ. ಪೋಸ್ಟ್ ಮ್ಯಾನ್ ಯಾಕೆ ಬರ್ತಾನ? ಲೆಟರ್ ಕೊಡಕ್ ಬಂದಿದ್ದ. ಹೋದ? ಏನ್ ಕೊಟ್ನ? ಕೊಟ್ಟ ತಗಾಡ್ರಿ. ರೀ, ಕಂಡೋರ್ ಕಾಗ್ದಾರಾದ್ರೂ ಓದ್ತಾರೇನ್ರಿ? ಯಾಕ್ರಿ ಹೊಡೆದ್ರಿ? ಅಲ್ಲ, ಓದಾನಂತ ಹೊಡೆದಿನ್ರಿ. ಆದ್ರೆ ಹಿಂದ ಹುಡುಗಿ ಹೆಸರಿತ್ತಲ್ಲ, ಮತ್ತ ಹಂಗ ಮುಚ್ಚಿ ನಿಮ್ ಕೈ ಕೊಟ್ಟೆ. ಕರ್ಮ ಯಾರ್ದನ ಅಂತ ನಿಮ್ದ? ಮಾವಯ್ಯ ನಿಮ್ ಬಗ್ಗೆ ಎಲ್ಲಾ ವಿಷಯಗಳನ್ನು ಹೇಳಿದ್ದಾರೆ. ಯಾವಾಗ ನಿಮ್ಮನ್ನ ನೋಡ್ತೀನೋ ಅನ್ನಿಸ್ಬಿಟ್ಟಿದೆ. ಇನ್ನು ನಾಲ್ಕೈದು ದಿನದಲ್ಲಿ ನಾನೇ ಅಲ್ಲಿಗೆ ಬರ್ತಾ ಇದ್ದೀನಿ. ವಿಡಿಯೋ ಶಾಪ್ ತೆಗ್ದಿದ್ದೀರಂತೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನನಗೆ ಪ್ರಕೃತಿ ಅಂದ್ರೆ ತುಂಬಾ ಇಷ್ಟ. ಮುಳುಗೋ ಸೂರ್ಯ, ಹಾರೋ ಹಕ್ಕಿ, ಹರಿಯೋ ನದಿ, ಇವೆಲ್ಲ ಇದ್ಬಿಟ್ರೆ ಸಾಕು, ನನಗೆ ಬೇರೆ ಏನು ಬೇಡ. ನನಗತಿ, ನಾನ್ ನಿಮ್ಮನ್ ಮದ್ವೆ ಆದ್ರೆ ಆ ಪ್ರಕೃತಿ ಮಡಿಲಲ್ಲಿ ಸಿಗೋ ಸಂತೋಷನ ನಿಮ್ ಮಡಿಲಲ್ಲೇ ಪಡಿತೀನಿ ಅನ್ನೋ ನಂಬಿಕೆ ನನಗಿದೆ. ಇತಿ ನಿಮ್ಮ ಪಲ್ಲವಿ. ಅವಳು ಬಂದಿದ ತಕ್ಷಣ ಏನಾದ್ರೂ ಗಿಫ್ಟ್ ಕೊಡ್ಬೇಕಲ್ಲ. ಗುಂಡನ ಕರೆದ್ರೆ ಬೆಳಗ್ಗೆ ಬೇಗ ಎಬ್ಸಿ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಯಾಕ್ರಿ? ಹಕ್ಕಿ ಹಾರೋದು, ನದಿ ಹರಿಯೋದು, ಶೂಟ್ ಮಾಡ್ಬೇಕಂದ್ರೆ ಅಂದ್ರೆ ಲೆಟರ್ ಓದಿದ್ರು ನೀವು? ಯಾವ ನಿಂದೇನೆ ಮಧ್ಯ ಸಾರ್? ತುಂಬಾ ಬಡವ ಸಾರ್, ಇದನ್ನ ಇಟ್ಕೊಂಡು ಏನು ಕೊಡಿ ಸಾರ್. ಯಾಕಪ್ಪ, ಹೆಂಗ್ ಕಾಣಿಸ್ತೀನಿ ನಿನ್ ಕಣ್ಗೆ? ಹಳೆ ಪೇಪರ್ ಖಾಲಿ ಸೀಸ ಮಾರೋ ಅಂತಾರಣ್ಣ. ನನ್ ಮಗನೇ ನಡಿ ಆಚೆ ಸಾರ್. ನಡಿ ಅಂದ್ರೆ ನಡಿಬೇಕು. ಇವತ್ತು ಒಂದ್ ಕೆಲಸ ಮಾಡು, 50 ರೂಪಾಯಿ ಕೊಡ್ತೀನಿ, ಒಳಗಿಟ್ಬಿಟ್ಟು ಹೋಗ್ಬಿಡು. ಇನ್ನೊಂದು 50 ಸೇರಿಸಿ ಕೊಡಿ ಸರ್. 50 ಯಾಕೆ, 100 ಸೇರಿಸ್ಕೊಡ್ತೀನಿ, ನೀನು ಬಂದ್ಬಿಡು. ನನ್ನ ಮಗನೇ, ಈ ಟಿವಿ ಮೂತಿಗೆ 50 ರೂಪಾಯಿ ಜಾಸ್ತಿ ಇಡೋ ಒಳಗೆ. ನಮಸ್ಕಾರ ಚೀಟಿ ದಂಪತಿಗಳಿಗೆ. ದುಡ್ಡು ಕಟ್ಲಿಲ್ಲ ಅಂತ ನೀವು ತಾನೇ ಎಷ್ಟು ದಿನ ಸುಮ್ಮನೆ ಇರ್ತೀರಾ? ಅಕ್ಕಪಕ್ಕದವ್ರಿಗೆ ಉತ್ತರ ಕೊಡೋದು ಕಷ್ಟನೇ. ನಿಮ್ ಕೈಗೆ ಏನೇನ್ ಸಿಗುತ್ತೋ ಅದ್ ಎತ್ಕೊಂಡೋಗಿ, ಆವಾಗ್ಲೇ ಒಂದ್ ಬುದ್ಧಿ ಬರೋದು. ಇವತ್ ನನ್ ಬರ್ತಾ ಇರೋ ಕೋಪಕ್ಕೆ ಇವಾಗ ಯಾರ ಬಲಿ ಆಗ್ತಾರೆ ನನಗೆ ಗೊತ್ತಿಲ್ಲ. ಮರ್ಯಾದೆಯಿಂದ ಚೀಟಿ ದುಡ್ಡು ಕೊಟ್ರೆ ಸರಿ, ಇಲ್ದಿದ್ರೆ ಇಲ್ಲಿರೋ ಯಾವ ವಸ್ತು ಮನೆಗೆ ತಗೊಂಡು ಹೋಗ್ತೀನಿ ನನಗೆ ಗೊತ್ತಿಲ್ಲ. ಸರ್, ಬೇಕಾದ್ರೆ ನಾನು ವಿಡಿಯೋ ಕ್ಯಾಮ್ರಾ ತಗೊಂಡೋಗಿ, ಇಲ್ಲ ಗುಂಡಣ್ಣನ ಕರ್ಕೊಂಡೋಗಿ ಜೀತಿ ಕಿಟ್ಕೊಳ್ಳಿ, ಇಲ್ಲಿರೋ ಕ್ಯಾಸೆಟ್ಗಳೆಲ್ಲ ಹೊಡೆದಾಕ್ಬಿಡಿ, ನನ್ನ ಅಂಗಡಿನೇ ಹೊಡೆದಾಕ್ಬಿಡಿ, ಈ ಟಿ ವಿ ಮಾತ್ರ ತಗೊಂಡೋಗ್ಬಿಡಿ ಸರ್. ನನಗೆ ಇದೇ ಟಿ ವಿ ಬೇಕು. ಬೇಡ ಸರ್. ಇಲ್ಲ ಇದೇ ಬೇಕು ಸರ್. ನನ್ನ ಸ್ನೇಹಿತ ನಿನ್ನೆ ತಾನೇ ದುಬೈಯಿಂದ ಕಳಿಸಿದ್ದಾನೆ 52,000 ರೂಪಾಯಿ. ಇದು ಪ್ರಪಂಚದ ಯಾವ ಮೂಲೆಯಲ್ಲೂ ಸಿಕ್ಕಲ್ಲ ಸರ್. ಅವನ ಹೆಸರು ಅಬ್ದುಲ್ ರೆಹಮಾನ್ ಬುಕಾತಿರ್ ಸರ್. ಅಕಸ್ಮಾತ್ ಇದನ್ನ ನಿಮಗೆ ಕೊಟ್ಬಿಟ್ರೆ ಅವನಿಗೆ ಯಾವ ಮುಖ ತೋರಿಸ್ಲಿ ಸರ್? ದಯವಿಟ್ಟು ಇದನ್ನ ಮಾತ್ರ ತಗೊಂಡು ಹೋಗ್ಬೇಡಿ ಸರ್. ಸರ್ ಪ್ಲೀಸ್ ಸರ್ ಸರ್. ನಾನ್ ಕೊಟ್ಟ ಎಂಟ್ರಿಗೆ ಆದ್ರೂ ಹೋಗ್ಬಿಟ್ಟ. ಈಗ ಟಿವಿ ಆನ್ ಮಾಡ್ತೀನಿ, ಒಂದ್ ನಿಮಿಷ. ಆನ್ ಮಾಡಿದೀನಿ. ಮೊದಲು ಸೌಂಡ್ ಬರುತ್ತೆ, ಆಮೇಲೆ ಬೊಂಬೆ ಬರುತ್ತೆ. ಸರ್, ಸ್ವಲ್ಪ ನಂಜಪ್ಪ ಅವ್ರನ್ನ ಕರೀತೀರಾ? ನಾನೇ ಕಣಯ ನಂಜಪ್ಪ. ಇದ್ಯಾಕೆ ಆಫ್ರಿಕಾ ಕಪ್ಪಿ ತರ ಆಗ್ಬಿಟ್ಟಿದ್ದೀರಾ? ಸರಿ, ನಿಮ್ಮ 50,000 ರೂಪಾಯಿ ತಗೊಳ್ಳಿ, ನನ್ನ ಟಿವಿ ನನ್ಗೆ ವಾಪಸ್ ಕೊಟ್ಬಿಡಿ. ಆಗ ಟಿವಿ ಆಗಿತ್ತು, ಈಗ ಟಿವಿ ಪೀಸಸ್. ಅಯ್ಯೋ ದೇವ್ರೆ, ನನ್ನ ಸ್ನೇಹಿತನ್ ನಾನು ಏನು ಉತ್ತರ ಕೊಡ್ಲಿ? ಸುಲೈಮಾನ್ ಎಲ್ಲಿದ್ಯಾ? ಆಗ್ಲೇ ಬೇರೆ ಹೆಸರಿಲ್ದೆ ಅವರಪ್ಪ. 52,000 ರೂಪಾಯಿ ಎಲ್ಲಿಂದ ತರ್ಲಿ? ನನ್ನ ಚೀಟಿ ದುಡ್ಡು 50,000 ಇದೆಯಲ್ಲ, ಅದನ್ನ ವಜಾ ಹಾಕೋ, ಈಗ 2,000 ತಗೋ. ಯಾರಿಗ್ರಿ ಬೇಕು ನಿಮ್ ದುಡ್ಡು? ಸ್ವಲ್ಪ ಬರ್ತೀರಾ? ಐವತ್ತು ಮಾತಾಡಿದ್ದೆ, ತಗೋ 100. ಗೆಳ ಮಿಥ್ಯಂ ಪುರುಷ ಲಕ್ಷಣ.
ಹಲೋ, ಇದ್ಯಾ ಟ್ಯಾಂಕ್ ಹಿಂಗ್ ಸೌರ್ಕಂಡ್ ನಿಂತ್ಕೊಂಡ್ಬಿಟ್ರೆ? ಅರೆ ಒಳ್ಳೆ ಟೈಮ್ ಬಂದೆ, ಇವತ್ತು ಅವ್ರಿಗೆ ಭಾಗ್ಯನ ಅಡ್ಜಸ್ಟ್ ಮಾಡ್ಕೊಡಯ್ಯ. ನಿನ್ನ ಮಗಂಗ ಅವ್ಳು ಸಿಗ್ಲಿಲ್ಲ ಅಂದ್ರೆ ನನ್ನೇ ರೂಮ್ ನಲ್ಲಿ ಹಾಕೊಂಡ್ ಬಾಗ್ಲಾಕೊಂಡ್ಬಿಡ್ತಾನೆ. ಸರಿ ನಡೀರಿ, ಇಬ್ರು ಅವ್ರ ಮನೆ ಮುಂದೆ ಹೋಗೋಣ. ಒಲೆ ಮೇಲೆ ಏನಿಟ್ಟಿರ್ತಾಳೋ ಅದನ್ನ ತೆಗೆದು ಮುಖಕ್ಕೆ ರಾಚ್ತಾಳೆ. ಯಾಕೆ ಯಾಕೆ ಅಂದ್ರೆ ಏನ್ ಹೇಳಿ, ಮೂರ್ ದಿನ ಜನರಲ್ ಹಾಲಿಡೇ. ಅಯ್ಯೋ ನನ್ನ ಕರ್ಮವೇ, ಯೋ ನೀನ್ ಬ್ಯಾಚುಲರ್, ನನ್ನ ಕಷ್ಟ ನಿನಗೆ ಹೆಂಗ್ ಅರ್ಥ ಆಗ್ಬೇಕು? ಅದಂಗಿರ್ಲಿ, ಮಗನಿಗೇನೋ ಬಂಗಾರದ ಸರ ಕೊಟ್ಬಿಟ್ರು, ನನ್ನ ಪತಿಯವರು ನನಗೇನು ಕೊಡ್ತಾರೆ ಅಂತ ಭಾಗ್ಯ ಅಂತಿದ್ಲು. ಇದೆಲ್ಲೋದ? ಇದ್ಯಾಕ್ ವಿಷಯ ಕೇಳಿದ ತಕ್ಷಣ ಮರೆಗೆ ಹೋಗ್ಬಿಟ್ರೆ? ತುಂಟ, ನಾನು ನನ್ನ ಪತಿಯವರು ಸೇರೋದಕ್ಕೆ ಇನ್ನೂ ಎಷ್ಟು ದಿನ ಕಾಯ್ಬೇಕು ಅಂತ ಭಾಗ್ಯ ಆಗ್ತಿದ್ಲು. ಹಂಗಲ್ಲ, ಮುಂದೆ ಎಲ್ಗೋಗ್ತಾವ್ ನೀವು ಪದೇ ಪದೇ? ರೇಷ್ಮೆ ಸೀರೆ ಉಟ್ಕೊಂಡು ಮಗನ ಬರ್ಡೇಲಿ ಭಾಗ್ಯ ಮಿಂಚ್ತಾ ಇರ್ತಾಳೆ. ಅವಳು ಬ್ಲೌಸ್ ಮೇಲೆ ತಳ 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 ಅಂತ ಹೊಳಿಯೋದ್ ನಾವೇನಾದ್ರೂ ಕೊಟ್ರೆ ನಮ್ಗೊಂದು ಬೆಲೆ? ಬಂದವ್ರ ಮುಂದೆ ಅಲ್ಲ, ನನ್ನ ಪತಿದೇವ್ರು ಕೊಟ್ರು, ನನ್ನ ಪತಿದೇವ್ರು ಕೊಟ್ರು ಅಂತ ಹೇಳ್ಬಹುದು. ಬಂದೆ ಇದನ್ನ ಹಾಕ್ಬಿಡೋಣ. ಅಯ್ಯೋ ನನ್ನ ಇಂಜಿನ್ ಮಿಸ್ ಹೊಡಿತಾ ಇದೆ. ಒಂದೇ ಕಿತ ಮನ್ಸು ಮಾಡ್ಬಿಡಿ, ಹಾಕ್ಬಿಡೋಣ. ಅದು ಆಹಾ, ಬೆಳಗ್ಗೆ ಬೇಗ ಹೇಳಿದ್ರು ಮಜಾ ಏನು ಅಂತ ಇವತ್ತು ಗೊತ್ತಾಯ್ತು ಗುಂಡಣ. ಅಯ್ಯೋ ಗುಂಡಣ, ಬಾಣಾವರ ಎಕ್ಸ್ಪ್ರೆಸ್. ಸದ್ಯ ಬೆಳಗ್ ಬೆಳಗ್ಗೆ ಅವನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಲಿಲ್ಲ, ಇಲ್ದಿದ್ರೆ ದೇವ್ರಿಗೂ ಒಂದ್ ಗತಿ ಕಾಣಿಸ್ಬಿಟ್ರು. ಗುಂಡಣ್ಣ ಹೋಗ್ರಿ. ಅಯ್ಯೋ ಗುಂಡಣ್ಣ, ಟೈಮ್ ಯಾಕೆ ವೇಸ್ಟ್ ಮಾಡೋದು? ಬೇರೆ ಕಡೆ ಹೋಗ್ರೆ, ಇದೊಂದೇ ಬಾಕಿ ಇದ್ದಿದ್ದು ಇಡ್ಕೊಂಡು ನಿಂತ್ಕೊಳ್ರಿ ಅಲ್ಲೇ. ಹಿಂಗೆ ಬಿಟ್ಬಿಟ್ರೆ ನಿದ್ದೆ ಮಾಡೋದಿಕ್ಕೆಲ್ಲ ಸಂಬಳ ತಗೊಂಡ್ಬಿಡ್ತೀರಾ. ಒತ್ತಿ ಆನ್ಬಟನ್ನು, ಇಕ್ಕಿ ರೂಪೇಂದ್ರ ಕಣ್ಣು. ಹಂಗೆ ಮೀನುಗಾರರು ಬರ್ತಾ ಇರ್ತಾರೆ, ಅವ್ರು ಬಂದಾಗ ಹೇಳಿ. ಬಂದ್ರೇನ್ರಿ? ಬಂದ್ರೇನ್ರಿ? ರೇ ಗುಂಡಣ್ಣ, ಮತ್ತೆ ನಿದ್ದೆ ಮಾಡ್ತಾ ಇದ್ದೀರಾ ಗುಂಡಣ? ಇದಕ್ಕೆ ಅಂತ ಕಾಣುತ್ತೆ ನಿಮ್ಮನ್ನ ಸಸ್ಪೆಂಡ್ ಮಾಡಿರೋದು. ನೋಡ್ರಿ, ನೀವು ಆ ವಿಷಯ ಎತ್ತಕ್ಕೆ ಹೋಗ್ಬೇಡ್ರಿ, ನಮಗೆ ಭಾಳ ನೋವಾಗತ್ತೆ. ಯಾರೋ ಮಾಡಿದ ತಪ್ಪಿಗೆ ನಾವು ಹೊರಗೆ ಹಾಕ್ಸ್ಕೊಂಡಿವಿ. ನಾ ಯಾಕೆ ಸಸ್ಪೆಂಡ್ ಆದೆ ಅಂದ್ರ, ನನ್ನ ತಂದೆ ಕೆಲ್ಸಕ್ಕೆ ಸೇರಿದ್ದು ಮೂರು ದಿನಕ್ಕೇನೆ 300 ಸಲ ಹೇಳ್ಬಿಟ್ಟಿದ್ಯಾ, ಇನ್ನು ನನ್ನ ಕೈಲಾಗಲ್ಲ. ನೋಡು, ನನ್ನ ಕೆಲಸನ ನಾನು ಆರಾಮಾಗಿ ಮಾಡ್ಕೋತೀನಿ, ನೀವು ದಯವಿಟ್ಟು ಕಳ್ಸ್ಕೊಳ್ಳಿ. ಮೊದಲೇ ಇದನ್ನು ಹೇಳಿದ್ರೆ ನನ್ನ ಕೈಲಾದ ಪ್ರಯತ್ನ ನಾನು ಮಾಡಿದೆ, ಆದ್ರೆ ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಪಾಪ ಸುಂದರ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಸಾಯಬಾರದಿತ್ತು. ಈಗ ಹುಡುಗರಿಗೆ ಮಾತೆತ್ತಿದ್ರೆ ಆತ್ಮಹತ್ಯೆ ಅನ್ನೋದೊಂದು ಗೊತ್ತು. ಅವನ ಹಣೆಯಲ್ಲಿ ಸಾವು ಬರೆದಿತ್ತು, ಯಾರು ತಾನೇ ಏನ್ ಮಾಡಕ್ಕಾಗುತ್ತೆ? ಸರಿ, ನೀನು ಊಟ ಮಾಡಿ ಮಲ್ಕೋ. ಸರ್ ಟೆಲಿಗ್ರಾಮ್. ನಾಳೆ ಊರಿಗೆ ಬರ್ತಾ ಇದ್ದೀವಿ, ಕಾರ್ ತಗೊಂಡು ಸ್ಟೇಷನ್ಗೆ ಬನ್ನಿ. ಇತಿ ನಿಮ್ಮ ಪಲ್ಲವಿ. ಇದಕ್ಕೇನ್ರಿ ಆಯ್ತು ನೋಡ್ರಿ ಸ್ವಾಮಿ?
ನೋ ಪ್ರಾಬ್ಲಮ್. ಏರ್ ಬಾಕ್ಸ್ ಬೂಸ್ಟ್ ಆಗಿದೆ ಅಷ್ಟೇ. ಅಂದ್ರೆ ಗಾಡಿ ಅಲ್ಲಾಡಲ್ವಾ? 80 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಲಾರಿ ಬಂದು ಹೊಡೆದ್ರು ಇದು ಮೂವ್ ಆಗಲ್ಲ. ಒಳ್ಳೆ ನಾಯಿ ತರ ಅರ್ಚ್ಬೇಡ. ಹೋಗ್ಲಿ ಬಿಡು, ಅವ್ರ ಹತ್ರ ಗಲಾಟೆ. ನೀವ್ ಹೋಗಿ ಆಟೋಲ್ ಕೂತ್ಕೊಳ್ಳಿ ಮಾ, ನನ್ನ ಗಾಡಿನ ಪಕ್ಕಕ್ಕೆ ನಿಲ್ಲಿಸ್ತೀನಿ. ಅದು ಮುತ್ತಿನಂತ ಮಾತು. ಏನಾಯ್ತಮ್ಮ? ಪ್ರಾಯ ಬಂದಾಗ ಧನುವಲಿ ಸಂಗೀತ, ಆಸೆ ಬಂದಾಗ ಕನಸಲಿ ಸಂಗೀತ, ಪ್ರೀತಿ ಬಂದಾಗ ಪ್ರೀತಿ ಬಂದಾಗ ಪ್ರೀತಿ. ಏನಿಲ್ಲ ರೀ, ನಾನೇ ಸ್ಟೇಷನ್ಗೆ ಕಾರ್ ತಗೊಂಡು ಹೊರಟಿದ್ದೆ. ನಿಮ್ ತಾಯಿಯವರ ನಮಸ್ಕಾರಮ್ಮ, ಜರ್ನಿ ಹೇಗಿತ್ತು ಅಂತ ಕೇಳ್ತಿದ್ದೆ. ಯಾವ್ದಯ್ಯ ಜರ್ನಿ, ಸೊಂಟ ಬಿದ್ದೋಯ್ತು. ಹರಿಶ್ಚಂದ್ರ ಅಪ್ಪಾಜಿ, ಒಂದು ನಿಮಿಷ ಬನ್ನಿ ಅಪ್ಪಾಜಿ. ಪಲ್ಲವಿ ನಾನು ಯಾರು ಅಂತಾನೆ ಗೊತ್ತಿಲ್ಲದವ್ರ ತರ ನೋಡ್ತಿದ್ದಾಳೆ, ನನ್ನ ಬಗ್ಗೆ ಏನು ಹೇಳಿಲ್ವಾ? ಅದು ನಾನು ಹೇಳ್ತೀನಿ ಬಾ ಬಾಬಾ. ಎಲ್ರು ಒಟ್ಟಿಗೆ ಕೂತ್ ಮಾತಾಡೋಣ. ದೇವ್ರಿದ್ದಾನೆ, ನೀನೇ ಹೆದರ್ಕೋಬೇಡ. ನಾನು ಹೆದರೋದ? ಧೈರ್ಯ ಅನ್ನೋದು ಹುಟ್ಟಿದ್ದೆ ನನ್ನಿಂದ. ರೆಡಿ ಸ್ಟಡಿ ಗೋ. ತಗೋಪ್ಪ. ಮಾವಯ್ಯ, ಲಗೇಜ್ ಎಲ್ಲ ಶಿಫ್ಟ್ ಮಾಡೋಷ್ಟು ತುಂಬಾ ಟೈಮ್ ಆಗುತ್ತೆ. ಯಾವ್ದಾರು ಹೋಟ್ಲಿಂದ ಊಟ ಪ್ಯಾಕ್ ಮಾಡ್ಸ್ಕೊ. ಆಯ್ತಮ್ಮ. ಹಲೋ, ಏನ್ ಈ ಊರಲ್ಲಿ ನಮ್ಮವರು ತಮ್ಮವರು ಯಾರು ಇಲ್ಲ ಅನ್ನೋ ತರ ಮಾತಾಡ್ತಿದ್ದೀರಾ? ನೀವು ಬರ್ತೀರಾ ಅಂತ ಗೋಪಿ ಮನೆಯಲ್ಲಿ ಊಟಕ್ಕೆ ಏರ್ಪಾಟ್ ಮಾಡಿದ್ದೀನಿ, ನೀವು ನೋಡಿದ್ರೆ ಏನೇನೋ ಮಾತಾಡ್ತಿದ್ದೀರಾ. ನೋಡಿ, ನೀವು ಅಲ್ಲಿಗೆ ಬರಲೇಬೇಕು. ಏನೋ ಅವಮಾನ ಮಾಡ್ಬೇಕು ಅಂತಾನೋ? ನೋಡಿ, ನೀವು ನಾನು ಈ ರೀತಿ ರೋಡ್ ಅಲ್ಲಿ ನಿಂತ್ಕೊಂಡು ಮಾತಾಡೋದು ಸರಿ ಇರಲ್ಲ. ಸಾರಿ ಸಾರಿ ಸಾರಿ, ಇದನ್ನ ನಮ್ಮ ಬೆಡ್ರೂಮ್ ಅನ್ಕೊಂಬಿಟ್ಟೆ. ನೀನು ಅತ್ತೆಮ್ಮ ಒಳಗೆ ಕೂತ್ಕೊಂಡು ಊಟ ಮಾಡಿ ರೆಸ್ಟ್ ತಗೋತಾ ಇರಿ, ನಾನು ಈ ಲಗೇಜ್ ಎಲ್ಲ ಇಳಿಸ್ ಬರ್ತೀನಿ. ಸಂಜೆ ಅಣ್ಣವ್ರ ಪಿಕ್ಚರ್ಗೆ ಹೋಗೋಣ, ಉಮಾ ಥಿಯೇಟರ್ಗೆ ಬರಲ? ಓ, ಈ ಕಾಲೋನಿಗೆ ಹೊಸದಾಗಿ ಬಂದಿರೋರು ನೀವೇನಾ? ಹೌದು. ಹೌದಾ? ಹರಿಶ್ಚಂದ್ರ ತುಂಬಾ ಓಡಾಡ್ತಾ ಇದ್ದ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಅವನ ಬಗ್ಗೆ ತುಂಬಾ ಹುಷಾರಾಗಿರಿ. ಯಾಕೆ ಯಾಕೆ ಗೊತ್ತಾ? ನೀವು ಒಟ್ಟು ಎಷ್ಟ್ ಜನ? 4 ಜನ. ನಿನ್ನ ಸೇರಿಸಿ 5 ಜನ. ನೀನೇನ ಮೇಸ್ತ್ರಿ? ಅಲ್ಲ, ಈ ಊರ್ನಲ್ಲಿ ರೇಟ್ಸ್ ಎಲ್ಲ ನನಗ್ ಸರಿಯಾಗಿ ಗೊತ್ತಿಲ್ಲ. ಕೂಲಿ ಎಷ್ಟಾಯ್ತು ಹೇಳು. ಅಯ್ಯಪ್ಪ, ನನ್ ಮುಖ ಕೂಲಿ ಅವ್ರ ಕಂಡಂಗ್ ಕಾಣ್ತದ? ತಮಾಷಿ ಬಾಬಡ, ನಿನಗೋಸ್ಕರ ಇದೇನ್ ಹಾರ ಎಲ್ಲ ತಂದಿದ್ಯಾ? ಹಾರ ಏನು, ನಿನಗೋಸ್ಕರ ಸಾರನೇ ತರ್ತೀನಿ. ಶಟ್ ಅಪ್. ಫಸ್ಟ್ ಆಫ್ ಆಲ್, ನೀನ್ ಯಾರು ಅಂತ ತಿಳ್ಕೊಂಡಿದ್ಯಾ? ಹೂ ದ ಹೆಲ್ ಆರ್ ಯು? ಅಪ್ಪಾಜಿ, ಅವ್ಳು ನನ್ನೇ ಯಾರು ಅಂತ ಕೇಳ್ತಾ ಇದ್ದಾಳೆ, ನೋಡ್ಕೊಂಡು ಸುಮ್ಮನಿದ್ದೀರಲ್ಲ. ಪಲ್ಲವಿ, ಅದು ಈ ಊರಲ್ಲಿ ನಾನು. ಓಹೋ, ಈ ಊರ್ನಲ್ಲಿ ನಿನ್ಗೊಂದ್ ಒಳ್ಳೆ ಸಂಬಂಧ ನೋಡಿದ್ದೀನಿ ಅಂತ ಹೇಳೋಕೆ ಸುಮಾರ್ ಸತಿ ಪ್ರಯತ್ನ ಪಟ್ರಿ. ಇವನೇನ ಅವನು? ಮೊದ್ಲೇ ಹೇಳ್ಬಾರ್ದಿತ್ತ ಮಾವಯ್ಯ. ಈಗ ಹೇಳಿದಾರಲ್ಲ ಬಿಡು, ಪರವಾಗಿಲ್ಲ. ಏನು ಮದ್ವೆ ಅಂದ್ರೆ ಮಕ್ಳ ಆಟ ಅಂತ ಅನ್ಕೊಂಡಿದ್ಯಾ? ನಿನ್ನ ನೀನೇನಂತ ತಿಳ್ಕೊಂಡಿದ್ಯಾ? ಅಯ್ಯೋ ಶಿವನೇ, ಏನ್ ಮಾತು ಅಂತ ಆಡ್ತಿದ್ಯಾ? ನಿನ್ ಕಂಡ್ರೆ ನನಗ್ ತುಂಬಾ ಪ್ರೀತಿ. ಆ ಪ್ರಕೃತಿ ಮಡ್ಲಲ್ಲಿ ಸಿಗೋ ಸುಖನ ನಾನ್ ನಿನ್ ಮಡ್ಲಲ್ಲಿ ಪಡಿತೀನಿ ಅಂತ ಏನೇನೋ ಲೆಟರ್ ಅಲ್ಲಿ ಬರ್ದೆ. ನಿನ್ನೆ ಕೂಡ ಸ್ಟೇಷನ್ ಕಾರ್ ಕಳ್ಸು ಅಂತ ಟೆಲಿಗ್ರಾಮ್ ಕಳ್ಸಿದ್ದೆ. ನಾನ್ ಕಳ್ಸಿದ್ನ? ಏನು ತಿಳಿದಿರೋ ತರ ನಾಟಕ ಆಡ್ತಿದ್ಯಾ ಅತ್ತೆಮ್ಮ? ನೀವಾದ್ರೂ ಹೇಳಿ ಅತ್ತೆಮ್ಮ. ಮುಖದ ಮೇಲೆ ಹೊಡೆದ್ರೆ ಕಣ್ಣು ಗುಂಡೆ ಕೆಳಗ್ ಬೀಳ್ಬೇಕು. ಯಾರ ನಿನ್ನ ಅತ್ತೆ? ಇನ್ನೊಂದು ಕ್ಷಣ ಇಲ್ಲಿದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಜಸ್ಟ್ ಗೆಟ್ ಔಟ್. ಮಾವಯ್ಯ, ಅವನಿಗೆ ಲೆಟರ್ ಬರ್ದಿದ್ ಯಾರು? ಟೆಂಪೋ ಡ್ರೈವರ್. ದುಡ್ಕೊಡ್ತೀನಿರಪ್ಪ. ನೀವು ಮಾಡಿದ್ದು ಸರಿನಾ ಹನುಮೇಶ್ ಅಣ್ಣ? ಅವಳ ಮದುವೆ ಹಾಕೋಕ್ಕೋಸ್ಕರ ಹರಿ ಎಷ್ಟು ಕಷ್ಟಪಡ್ತಿದ್ದಾನಂತ ನಿಮಗೆ ಗೊತ್ತು. ಮಾತುಕತೆ ಆಡಬೇಕು, ಇಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿ ಕಳಿಸ್ಬೇಕು. ಏನು ಈ ನಾಟಕ ಎಲ್ಲ? ಅವಳಿಗೆ ಇದೆಲ್ಲ ತಿಳಿಸಿದ್ರಾ? ಅಯ್ಯೋ, ಅವಳು ತುಂಬಾ ಸ್ಟ್ರಿಕ್ಟ್ ಅಮ್ಮ. ಮನೆ ಏನೇ ತರಬೇಕಾದ್ರೂ 10 ಸಲ ಯೋಚನೆ ಮಾಡಿ ಸೆಲೆಕ್ಟ್ ಮಾಡ್ತಿರ್ತಾಳೆ. ಅಂಥದ್ರಲ್ಲಿ ಇದು ಅವಳು ಜೀವನ ಪ್ರಶ್ನೆ, ಎಷ್ಟು ಯೋಚನೆ ಮಾಡಬೇಡ. ಅದಕ್ಕೆ ಸಮಯ ನೋಡಿ ನಾನೇ ಅವಳಿಗೆ ವಿಷಯ ಹೇಳೋಣ ಅಂತಿದ್ದೆ. ಇವನು ಸುಮ್ಮನಿರ್ಬೇಕಲ್ಲ, ಫೋನ್ ಮೇಲೆ ಫೋನು, ಲೆಟರ್ ಮೇಲೆ ಲೆಟ್ರು. ಎಲ್ಲಿ ಮೈಸೂರಿಗೆ ಹಾರ್ ಬಂದು ಕೋತಿ ಚೇಷ್ಟೆ ಮಾಡಿ ಅವಮಾನ ಮಾಡಿಸ್ಕೋತಾನ ಅಂತ ಇವನು ಬರೆದ ಲೆಟ್ರಿಗೆಲ್ಲ ಅವಳೇ ಬರೆದ ಹಾಗೆ ನಾನೇ ಉತ್ತರ ಬರೀತಿದ್ದೆ. ಹೆಂಗೆ? ಸೂಪರ್. ನನಗೆ ಮಕ್ಕಳಿಗೆ ಸರಿ ಯಾವ ಪ್ಲಾನ್ ಮಾಡಿದ್ದೀರಾ? ಮುಚ್ಚ ಬಾಯ್ ತಲೆ ಹರಟೆ. ತಲೆ ಕೆಟ್ಟೊಂತರ ಆಡೋದ್ ಬಿಟ್ಟು ಸುಸಂಸ್ಕೃತನಾಗಿ ನಡ್ಕೊಂಡಿಯೋ ಅವಳು ನಿನಗೆ ಸಿಗ್ತಾಳೆ, ಇಲ್ಲ ಅಂದ್ರೆ ಆ ದೇವ್ರೇ ನಿನ್ನನ್ನು ಕಾಪಾಡಬೇಕು. ಅಪ್ಪಾಜಿ, ಅಮ್ಮನ ಸೇವೆ ಮಾಡಿ ಮಗಳನ್ನ ಇಂಪ್ರೆಸ್ ಮಾಡಿದ್ರೆ ಹೆಂಗೆ? ಏನ್ ಸೇವೆ ಮಾಡ್ತೀಯಾ? ಅವಳ ಕಾಯಿಲೆಗೆ ಸರಿಯಾದ ಟೈಮ್ಗೆ ಔಷಧಿ ಕೊಡು. ಅವಳು ಯಾವ ಕಾಯಿಲೆ ಇಲ್ವಲ್ಲ? ಅಟ್ಲೀಸ್ಟ್ ಬಿಪಿ ಶುಗರ್ ಖಂಡಿತ ಇಲ್ಲ. ಇಲ್ಲ ಅಂತ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ? ಬೋರಿಸ್ಬೇಕು. ಏನ ಕಾಯಿಲೆನ? ಅದೆಂಗೆ? ಬನ್ನಿ.
ಬಲವಿ ಏನಾಯ್ತಮ್ಮ ಅಯ್ಯೋ ನೀನ್ ಬಿದ್ಬಿಟ್ಟೇನಮ್ಮ ಅಯ್ಯೋ ಇದ್ರಲ್ಲಿ ನಂದೇನು ತಪ್ಪಿಲ್ಲಮ್ಮ ಎಲ್ಲ ವಿಡಿಯೋದೊಂದು ಮಗಳನ್ನ ಒಲಸ್ಕೊಳಕ್ಕೋಸ್ಕರ ತಾಯಿಗೆ ಏನಾದ್ರು ಕಾಯಿಲೆ ಇದೆಯಾ ಅಂತ ಕೇಳ್ದ ಅದಕ್ಕೆ ನಾನು ಹೇಳ್ದೆ ನಮ್ಮಕ್ಕ ಗಟ್ಟಿ ಪಿಂಡ ಯಾವ ಕಾಯಿಲೆನೂ ಇಲ್ಲ ಅಂದೆ ಅದಕ್ಕೆ ಅವನು ಹಿತ್ತಲ್ಲಿ ಎಣ್ಣೆ ಸವರಿರ್ತೀನಿ ನಿಮ್ಮಕ್ಕ ಸ್ನಾನ ಮಾಡೋಕೆ ಹೋಗ್ಬೇಕಾದ್ರೆ ಕಾಲು ಜಾರಿ ಬಿದ್ದುಬಿಡ್ತಾರೆ ಅಂದ ನೀನ್ ಕಾಲ್ ಮುರ್ಕೊಂಡ್ರೆ ಅವನಿಗೆ ಸೇವೆ ಮಾಡೋ ಅವಕಾಶ ಸಿಗುತ್ತೆ ನಿನಗೆ ಆಸ್ಪತ್ರೆಯಲ್ಲಿ ರೆಸ್ಟ್ ಸಿಗುತ್ತೆ ಅಂತ ನಾನೇ ಒಪ್ಕೊಳ್ಳಮ್ಮ ಇದ್ಯಾಕಪ್ಪಜ್ಜಿ ಹಿಂಗ್ ಹೊಡಿತೀರಾ ನಿನ್ ಮಾತ್ ಕೇಳಿ ಆಗ್ಬಾರ್ದಾಗೋಯ್ತಲ್ಲೋ ಏನಾಯ್ತಪ್ಪಜ್ಜಿ ನಿಮ್ಮ ಅಕ್ಕ ಬಿಡ್ತು ಅನ್ನೋ ನಮ್ಮ ಅಕ್ಕನ ಕಾಲ್ ಮುರಿಯೋ ಪ್ಲಾನ್ ಮಾಡಿ ಪಲ್ಲವಿ ಕಾಲ್ ಮುರಿದು ಬಿಟ್ಟಿಯಲ್ಲೋ ನನ್ನ ಪ್ರೀತಿಸ್ತಾ ಇದೆಯಲ್ಲ ಇಡೀ ಜಗತ್ನಲ್ಲೆಲ್ಲ ನೀನೊಬ್ನೇ ಬುದ್ಧಿವಂತ ಬಾಕಿಯವರೆಲ್ಲ ದಡ್ಡು ಅಂತ ತಿಳ್ಕೊಂಡಿದ್ಯಾ ಪಾಪ ವಯಸ್ಸಾಗಿರೋ ನನ್ನ ತಾಯಿ ಕಾಲ ಮುರಿಯೋಕೆ ಪ್ರಯತ್ನ ಪಟ್ಟಿಲ್ಲ ನೀನೇನ್ ಮನುಷ್ಯನಾ ಮೋಸದಿಂದ ಸುಳ್ಳಿನಿಂದ ನೀನ್ ನನ್ನ ಗೆಲ್ಬಹುದು ಅಂತ ತಿಳ್ಕೊಂಡಿದ್ರೆ ಅದು ನಿನ್ ಭ್ರಮೆ ಇವತ್ತೇ ಕಡೆ ಇನ್ ಯಾವತ್ತು ನಿನ್ ಮುಖ ನನಗೆ ತೋರಿಸ್ಬೇಡ ಜಸ್ಟ್ ಗೆಟ್ ಔಟ್ ಅಲ್ಲ ಅದು ಪಲ್ ಐ ಸೆಡ್ ಗೆಟ್ ಔಟ್ ಮಾವಯ್ಯ ಮಾವಯ್ಯ ಬಂದೆ ಏನಮ್ಮ ಪಲ್ಲವಿ ಹಾಸ್ಪಿಟಲ್ನಲ್ಲಿ ಕಾಲ ಕಳೆಯೋದೇ ಕಷ್ಟ ಮನೆಗೆ ಹೋಗಿ ಒಂದು ನಾಲ್ಕೈದು ಬುಕ್ಸ್ ತಗೊಂಡು ಬನ್ನಿ ಆಯ್ತಮ್ಮ ಹರಿಶ್ಚಂದ್ರ ಹರಿಶ್ಚಂದ್ರ ಓ ಬನ್ನಿ 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 ನನ್ನ ಜೀವನಕ್ಕೆ ಬೆಂಕಿ ಇಕ್ಕಿದ್ದಾಯ್ತು ನನ್ನ ಅಂಗಡಿಗೂ ಬೆಂಕಿ ಇಕ್ಬಿಡೋಣ ಅಂತ ಬಂದ್ರೇನ ಅನ್ನಪ್ಪ ಅನ್ನು ನಾನು ಅವತ್ತು ಬಾಯಿ ಬಿಡದೆ ಹೋಗಿದ್ರೆ ನನ್ನ ಮನೆಯಿಂದ ಹೊರಗೆ ಹಾಕಿರೋರು ನನ್ನ ಮೇಲೆ ನಿನಗೆ ಅಷ್ಟೊಂದು ಕೋಪ ಇದ್ರೆ ಬೇಡ ಬಿಡು ನಿನ್ ಲೋವಿ ನಾನಾಗಿ ತಲೆ ಕೆಡಿಸ್ಕೊಳ್ಳಿ ಹಂಗಲ್ಲ ಅಪ್ಪಜ್ಜಿ ನನ್ನ ಪ್ರೀತಿ ಪಜ್ಜಿತಿಗೆ ಸಿಕ್ಕಾಕೊಂಡ್ಬಿಡ್ತಲ್ಲ ಈಗ ಹೆಂಗ ಆಚೆ ಬರೋದು ಪಲ್ಲವಿಗೆ ಬೇಜಾರಂತೆ ವಿ ಸಿ ಆರ್ ಟಿ ವಿ ತಗೊಂಬಾ ಸಿನಿಮಾ ನೋಡ್ತೀನಿ ಅಂದ್ಲು ನಾನ್ ಬೇರೆ ಅಂಗಡಿಗೆ ಹೋಗ್ಬೋದಾಗಿತ್ತು ಆದ್ರೂ ನಿನ್ನ ಅಂಗಡಿಗೆ ಬಂದೆ ಯಾಕೆ ಹೇಳು ಮಾನ ತೆಗೆದಿದ್ದಾಯ್ತು ಪ್ರಾಣಾನು ತೆಗೆದು ಬಿಡೋಣ ಅಂತ ಏನೋ ಅವಳನ್ನ ಹೊಲಸ್ಕೊಳಕ್ ಇನ್ನೊಂದು ಅವಕಾಶ ಕೊಡೋಣ ಅಂತ ಬಂದೆ ಬೇಡ ಅಂದ್ರೆ ಬಿಡು ಅಯ್ಯೋ ಅಪ್ಪಜ್ಜಿ ಬೇಜಾರ್ ಮಾಡ್ಕೋಬೇಡಿ ಬಂದೆ ಗುಂಡಣ ಟಿವಿ ವಿ ಸಿ ಆರ್ ರೆಡಿ ಕ್ಯಾಸೆಟ್ ಯಾವ್ದು ಬೇಕೋ ಅದನ್ನ ತಗೊಳಕ್ ಹೇಳ ಕಂಡೋರ್ ಮಾತ್ ಕೇಳೋದು ಕಂಡೋರ್ ಕಾಗದ ಓದೋದು ಇದೇನಾ ನಿನ್ ಕೆಲ್ಸ ಏನು ಭಾಗ್ಯಮ್ಮನವರು ನೀವಿಲ್ಲಿ ಯಾವ್ದು ಕ್ಯಾಸೆಟ್ ಇದು ಭಕ್ತಿ ಸಿನಿಮಾ ಈ ವಾರ ಪೂರ್ತಿ ಎಲ್ಲ ನಾನು ಇದನ್ನೇ ನೋಡೋದು ಮನೇಲಿ ಯಾರು ಇಲ್ಲ ನೋಡದೆ ಇನ್ನೇನ್ ಮಾಡ್ತೀರಾ ಯಾಕಮ್ಮ ಮನೇಲಿ ಭಕ್ತಿ ಸಿನಿಮಾ ನೋಡಕ್ ಬಿಡೋದಿಲ್ವಾ ಅವ್ರ ಗಂಡ ಭಕ್ತಿ ಸಿನಿಮಾ ನೋಡಂಗಿದ್ರೆ ಪಾಪ ಇವ್ರ ಸ್ಥಿತಿ ಯಾಕೆ ಹಿಂಗಾಗಿರೋದು ಭಕ್ತಿ ಸಿನಿಮಾ ನೋಡೋಕು ಪುಣ್ಯ ಬೇಕು ನಾನಿನ್ ಬರ್ತೀನಿ ಬಂದೆ ಟಿವಿ ವಿ ಸಿ ಆರ್ ತರ್ತೀನಿ ತಗೊಂಬ ಅರೆ ಭಕ್ತ ಪ್ರಹ್ಲಾದ ಪಾಪ ಪಲ್ಲವಿ ಎಷ್ಟು ನೋವು ಅನುಭವಿಸ್ತಿದ್ದಾಳೋ ಏನೋ ಇದನ್ನ ತೊಳಕ್ ಕೊಟ್ರೆ ತುಂಬಾ ಇನ್ವಾಲ್ವ್ ಆಗಿ ನೋವೆಲ್ಲ ಮರ್ತು ಬಿಡ್ತಾಳೆ ಬಾಬಾ ಕಲಸಿ ಪಳ್ಳೆನೇ ಒತ್ಕೊಂಬಂದಂಗದೆ ಈ ವಯಸ್ಸಲ್ಲಿ ಇಷ್ಟು ಭಾರ ಹೊರಕಾಗಲ್ವಾ ನೀವು ತಾನೇ ಯಾಕೆ ನಡ್ಕೊಂಬಂದ್ರಿ ನೀವು ನನ್ನ ತಲೆ ಮೇಲೆ ಕೂತ್ಕೊಂಬಿಡಿ ಎತ್ಕೊಂಡು ಹೋಗ್ಬಿಡ್ತೀನಿ ನಿನ್ ಕೈಲಾಗದೆ ಇದ್ರೆ ಹೇಳು ನಾನು ಹೊತ್ಕೊಂಡು ಹೋಗ್ತೀನಿ ಪಲ್ಲವಿ ಬೇರೆ ಗಂಡು ನೋಡಿದ್ರೆ ಆಯ್ತು ಅಯ್ಯೋ ಜೀವನ ಪೂರ್ತಿ ಇದನ್ನ ಒತ್ಕೊಂಡು ಕೆಂಪೇಗೌಡ ಸರ್ಕಲ್ ಅಲ್ಲಿ ಬೇಕಾದ್ರೆ ನಿಂತ್ಕೋತೀನಿ ಹಂಗ ಮಾತ್ರ ಮಾಡ್ಬೇಡಿ ವೆರಿ ಗುಡ್ ಎಲ್ಲಿ ಅಮ್ಮ ಪಲ್ಲವಿ ಅಮ್ಮ ಅಷ್ಟೂರ್ದಿಂದ ಒತ್ಕೊಂಬಂದಲ್ಲ ಇಲ್ಲಿ ನೋಡ್ರೆ ಡಿಸ್ಚಾರ್ಜ್ ಆಗ್ಬಿಟ್ಟಿದಲೆ ಬಾತ್ರೂಮ್ ಅಲ್ಲಿ ಇರ್ಬೇಕು ಮೊದಲೇ ನಿನ್ ಕಂಡ್ರೆ ಒಳಗೆ ಆಗಲ್ಲ ನಾನು ಇಷ್ಟೊಂದು ಭಾರ ಒತ್ಕೊಂಡ್ರೆ ಅದನ್ನ ಅವಳು ನೋಡಿದ್ರೆ ಇಷ್ಟ ಆಗಿರೋದು ಅಲ್ವೇ ಮೊದ್ಲು ಅಲ್ಲಿಟ್ಟು ಕನೆಕ್ಷನ್ ಕೊಡು ಇಡ್ಕಳಯ್ಯ ಈಗಲಾದ್ರೂ ನಿಧಾನ ಅಮ್ಮ ಏನಿದೆಲ್ಲ ಅದೇ ಟಿವಿ ವಿ ಸಿ ಆರ್ ಬೇಕು ಅಂತ ಇಲ್ವಾ ಅಪ್ಪಜ್ಜಿ ಹೇಳ್ ಕಳ್ಸುದ್ಲು ಅಂದ್ರೆ ನಿಮ್ ಮುಖ ತೋರಿಸ್ಬೇಡ ಅಂತ ಹೇಳಿಲ್ಲ ಮತ್ತೆ ಯಾಕೆ ಬಂದೆ ಇಲ್ಲಿಗೆ ಅಯ್ಯ ಇದೇನ್ರಿ ನನ್ ಜೀವನ ಹಿಂಗಾಗೋಯ್ತು ಅವ್ರು ನೋಡಿದ್ರೆ ಬೇಕು ಅಂತಾರೆ ನೀನ್ ನೋಡಿದ್ರೆ ಬೇಡ ಅಂತ್ಯ ಎದುರುಗ್ ಸಿಕ್ಕಿದ್ರೆ ಸಾಕು ಮಾಕ್ ಕೂಗಿದ್ಯಾ ಇದ್ರಲ್ಲಿ ನಂದೇನ್ ತಪ್ಪು ಅದು ಮೊದಲೇ ಸುಸ್ತಾಗಿದ್ಯಾ ಇನ್ ಪುಸ್ತಕ ಓದಿ ಜಾಸ್ತಿ ಸ್ಟ್ರೈನ್ ಮಾಡ್ಕೋತಿ ಅಂತ ಹೀಗ್ ಮಾಡಿದೆ ಬೇಡ ಅಂತ ಹೇಳಮ್ಮ ವಾಪಸ್ ಕಳ್ಸ್ಬಿಡ್ತೀನಿ ಅದ್ರಲ್ಲಿ ಒಂದ್ ಮುಖ ಕಾಣ್ತಾ ಇದ್ರೆ ಸಾಕು
ಅವೆರಡು ಇಲ್ಲಿರ್ಲಿ, ಮೊದಲು ಅವನ ಆಚೆ ಕಳಿಸಿ. ಬಾಮ್ಮ ಮೆತ್ತಿಗೆ. ಗುಂಡಣ್ಣ ಗುಂಡಣ್ಣ, ಹಂಗು ಹಿಂಗು ಅವಳನ್ನ ಮೀಟ್ ಮಾಡೋದಕ್ಕೆ ಇನ್ನೊಂದು ಅವಕಾಶ ಸಿಕ್ಬಿಡ್ತು. ಏನ್ ದೇವ್ರದ ಏನೋ ನನಗೆ ಆಗ್ತಿರೋ ಸಂತೋಷಕ್ಕೆ. ಸುಮ್ನೆ ರೀ, ನನ್ ಟೆನ್ಷನ್ ನನಗ. ಆ ಭಾಗ್ಯ ತಂದ್ಕೊಟ್ಟ ಆ ಭಕ್ತ ಪ್ರಹ್ಲಾದ್ ಕ್ಯಾಸೆಟ್ ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೆ. ನಿನ್ ತಲೆ ತಪ್ಪಲೆ ಆಗೋಗ್ಬಿಟ್ಟಿದೆ. ಭಕ್ತ ಪ್ರಹ್ಲಾದ ಕ್ಯಾಸೆಟ್ ಯಾವನಾದ್ರೂ ಟೇಬಲ್ ಮೇಲೆ ಇರ್ತಾನೆ? ಅಲ್ಲ ಹನುಮಾನ ಜೋಡಿ ಮಾತಾಡ. ಓ ನೆಂಪಾತು, ಆ ಹನುಮಾನನ ಎಲ್ಲಿ ತಗೊಂಡು ಹೋದ್ನೋ ಏನೋ. ದೇವ್ರ ಪಿಕ್ಚರು, ಗದೆ ಫೈಟ್ ನೋಡೋಣ ಅಂತ ತಗೊಂಡು ಹೋಗಿದ್ದಾರೆ, ಅದ್ರಲ್ಲಿರೋದು ಬರೀ ಮಲ್ಲಯುದ್ಧ. ಸಸ್ಪೆಂಡ್ ಆಗಿರೋ ನನ್ನ ಮಕ್ಕಳನ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡ್ ರಿಂಗೆ ಆಗೋದು. ಶಿವನೇ, ಅಯ್ಯೋ ಭಕ್ತ ಪ್ರಹ್ಲಾದ, ಏನ್ ಪುಣ್ಯ ಮಾಡಿದ್ವೋ ಏನೋ, ಆಸ್ಪತ್ರೆಯಲ್ಲೂ ಭಗವಂತನ ದರ್ಶನ. ಅಕ್ಕ ಅಕ್ಕ ಅಂತ ಪಿಕ್ಚರ್ ನೋಡೋಣ ಅಕ್ಕ. ಏನ್ ಫೈಟಿಂಗ್, ಏನ್ ಡೈಲಾಗು, ನನ್ನ ಫೇವರೇಟ್ ಅಂಬರೀಷ್ ಪಿಕ್ಚರ್ ಅಕ್ಕ. ಮುಚ್ಚ ಬಾಯಿ, ಅಂತನೂ ಇಲ್ಲ ಸ್ವಂತನೂ ಇಲ್ಲ. ಭಕ್ತ ಪ್ರಹ್ಲಾದ ಹಾಡ್ ಕೇಳ್ತಾ ಇದ್ರೆ ಮನಸ್ಸಿನಲ್ಲಿರೋ ನೋವೆಲ್ಲ ಮಾಯ ಆಗ್ಬಿಡುತ್ತೆ ಅಕ್ಕ. ಅಂತ ಪಿಕ್ಚರ್ ನಾನ್ ಹೇಳಿದ್ಮೇಲೆ ಮುಗಿದೋಯ್ತು. ಭಕ್ತ ಪ್ರಹ್ಲಾದನೇ ಬಾ, ಕ್ಯಾಸೆಟ್ ನೋಡಕ್ಕೂ ಜಗಳ ಆಗ್ತೀರಾ? ಎಲ್ಲ ತಂದಿರೋದು ನೋಡಕ್ಕೆ ತಾನೆ. ಮಾವಯ್ಯ ಮೊದ್ಲು ಭಕ್ತ ಪ್ರಹ್ಲಾದನೇ ಹಾಕು, ಮನಃಶಾಂತಿ ಅರಸ. ಬೊಂಬೆನೆ ಕಾಣಿಸ್ತಾ ಇಲ್ಲ, ಬರೀ ನರಳಾಟನೆ ಕೇಳಿಸ್ತಾ ಇದೆ. ಅಯ್ಯೋ ವಿಷ್ಣು ಹಂದಿ ಅವತಾರ ಎತ್ತಿದ್ದಲ್ಲ, ಅದ್ರ ನರಳಾಟ. ಕರೆಂಟ್ ಹೋಗಿದೆ, ಟಿವಿ ಹತ್ರ ಏನ್ ಮಾಡ್ತೀಯ ಅಕ್ಕ? ನಾನ್ ಇಲ್ಲೇ ಕೂತಿದ್ದೀನಲ್ಲೋ. ಮತ್ತೆ ಟಿವಿ ಹತ್ರ ನಿಂತಿದ್ದಾರೆ. ಮಾದಪ್ಪ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಆ ಸುಂದರ ಕೆರೆ ನೀರು ಕುಡಿದು ಸತ್ತಿದ್ದಾನೆ. ಅವನ್ ಮೈ ಮೇಲೆ ಯಾವ ತರ ಮಾರ್ಕ್ಗಳು ಕೂಡ ಇಲ್ಲ. ಇದ್ರ ಹಿಂದೆ ಯಾರ್ದಾರು ಕೈವಾಡ ಇದೆ ಅಂದ್ರೆ ಯಾವ ತರ ಕ್ಲೂಗಳು ಕೂಡ ಸಿಗ್ತಾ ಇಲ್ಲ. ಅವ್ರ ಮನೆಯವ್ರ ಪ್ರಕಾರ ನೋಡಿದ್ರೆ ಅವನಿಗೆ ಯಾವ ಶತ್ರುಗಳು ಇರಲಿಲ್ವಂತೆ. ಅವ್ರಿಗೂ ಯಾರ ಮೇಲೂ ಸಂಶಯ ಇಲ್ಲ. ಐ ಥಿಂಕ್ ದಿಸ್ ಇಸ್ ಎ ಕೇಸ್ ಆಫ್ ಸೂಸೈಡ್. ಹಲೋ ಜೆಂಟಲ್ಮನ್, ಮಾಡದಿರಿ ಮಾಡದಿರಿ ಅಪರಾಧಗಳ, ಮಾಡಿದರೂ ಮೀರದಿರಿ ಲಿಮಿಟ್ಟುಗಳ. ಅಯ್ಯಯ್ಯೋ ಯಾಕೆ ನಿಂತ್ಕೊಂಡ್ಬಿಟ್ರಿ? ಕೂತ್ಕೊಳ್ಳಿ ಸರ್. ಸರ್ ನೀವು ಕೂತ್ಕೊಳ್ಳಿ ಸರ್. ಇಲ್ಲ ನೀವು ಕೂತ್ಕೊಳ್ಳಿ ಸರ್. ಸರ್ ಕೂತ್ಕೊಳ್ಳಿ ಸರ್. ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ ಸರ್. ನೀವು ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ ಸರ್. ನೀವು ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ ಸರ್. ಹೈಯರ್ ಆಫೀಸರ್ ಮುಂದೆ ಕೂತ್ಕೋಬಾರ್ದು ಸರ್. ಹಾ, ಹೈಯರ್ ಆಫೀಸರ್ ಮುಂದೆ ಕೂತ್ಕೋಬಾರ್ದಾ? ಹೈಯರ್ ಆಫೀಸರ್ ಮುಂದೆ ಕ್ಯಾಪ್ ತೆಗೆ ಟೇಬಲ್ ನೋಡ್ಬೋದಾ? ಏನ್ರಿ ಡ್ಯೂಟಿ ಮಾಡ್ತೀರಿ? ಹಾ, ಇಷ್ಟೆಲ್ಲ ಮಾತಾಡೋ ನೀವು, ಇಷ್ಟೆಲ್ಲ ಕಾನೂನು ಗೊತ್ತಿರೋರು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಂದ ಒಂದ್ ಕೇಸ್ನ ಅಳಿಯಕ್ ಆಗಲ್ಲ ಅನ್ನೋದು ಗೊತ್ತಿಲ್ಲ ನಿಮ್ಗೆ? ಯಾರೇ ಹೇಳಿ ಸೂಸೈಡ್ ಅಂತ? ಅದನ್ನ ಯಾರೇ ಹೇಳಿದ್ದು? ನಾವು ಸುಮಾರು ಜನ ಸ್ಟೇಷನ್ ಕರೆಸಿ ಇಂಟ್ರಾಗೇಟ್ ಮಾಡಿದ್ವಿ ಸರ್. ಯಾವ ಗೇಟು? ಇಂಟ್ರಾಗೇಟು. ಹಾ, ಇದು ಸೂಸೈಡ್ ಅಲ್ಲ ಅಂತ ಹೇಳಕ್ಕೆ ನಮ್ಮ ಬಲವಾದ ಕ್ಲೂಗಳು ಯಾವ್ದು ಸಿಕ್ಲಿಲ್ಲ ಸರ್. ಓಹೋ, ಮಿಸ್ಟರ್ ಮೃತ್ಯುಂಜಯ ಅವರೇ. ಎಸ್ ಸರ್. 2 ವರ್ಷದ ಕೆಳಗೆ ಇದೇ ಹುಡುಗನಿಗೆ ನಾನೇ ನನ್ನ ಕೈಯಾರ ಗೋಲ್ಡ್ ಮೆಡಲ್ ಪ್ರೆಸೆಂಟ್ ಮಾಡಿದ್ದೀನಿ. ಯಾವ ಸ್ಪೋರ್ಟ್ಸ್ ಗೊತ್ತಾ? ಯಾವ ಸ್ಪೋರ್ಟ್ಸ್ ಸರ್? ಸ್ವಿಮ್ಮಿಂಗಿಗೆ. ಸ್ವಿಮ್ಮಿಂಗ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡವ್ನ ಯಾವನಾದ್ರು ನೀರಲ್ಲಿ ಬಿದ್ದು ಸಾಯ್ತಾನೇನ್ರಿ? ಸಾಧ್ಯ ಏನ್ರಿ? ಹೌದಲ್ವಾ? ಸರಿ, ಆ ಕೆರೆಯಲ್ಲಿ ಸುಳಿ ಇದೆ, ದಪ್ಪ ದಪ್ಪ ಬಂಡೆಗಳು ಏನಾದ್ರು ಇದ್ದಿದ್ರೆ ಪರವಾಗಿಲ್ಲ, ಅದು ಇಲ್ಲ. ಹಾಗಿದ್ಮೇಲೆ ಇದು ಆತ್ಮಹತ್ಯೆ ಅಲ್ಲ, 100% ಪ್ರೀ ಪ್ಲಾನ್ಡ್ ಮರ್ಡರ್. ಸಾರಿ ಹರಿಶ್ಚಂದ್ರ, ನಿನ್ನೆ ರಾತ್ರಿ ಯಾವನ ಆಸ್ಪತ್ರೆ ನುಗ್ಗಿ ಕ್ಯಾಸೆಟ್ ಹೊಡ್ಕೊಂಡು ಹೋಗ್ಬಿಟ್ಟ. ನಮ್ಮ ಅಕ್ಕ ಅವನ ಸುಮ್ನೆ ಬಿಡ್ಲಿಲ್ಲ, ಕೋಲ್ ತಗೊಂಡು ಹುಚ್ಚಿನ ಹೊಡೆದಂಗ್ ಹೊಡೆದ್ಲು. ನಿನ್ನೆ ರಾತ್ರಿ ನಮ್ಮ ಯಜಮಾನ್ರಿಗೂ ಹಂಗ ಯಾರೋ ಎರಡು ಇಕ್ಕ್ಯಾರ್ರಿ. ಪಲ್ಲವಿ ತುಂಬಾ ಫೀಲ್ ಮಾಡ್ಕೊಂಡ್ಲು, ಕ್ಯಾಸೆಟ್ ಉಳ್ಬೇಕಾದ್ರೆ ಕೊಡ್ತೀನಿ ಅಲ್ಲಪ್ಪ. ಚೇಚೆ, ನಮ್ಮವ್ರ ಹತ್ರನೇ ಹಣ ತಗೊಳದ? ನನ್ನೇನ್ ಅಷ್ಟೊಂದು ಚೀಪ್ ಅನ್ಕೊಂಡ್ಬಿಟ್ಟಿದ್ರಾ? ಚೇಚೆ ಹಾಗೇನಿಲ್ಲಪ್ಪ, ಹೇಗಿದ್ರು ಕಳ್ಳನ ಸುಮ್ನೆ ಬಿಡೋದಿಲ್ಲ. ಪಲ್ಲವಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಅದು ಅಲ್ದೆ ಆ ಕಳ್ಳನ ಕಚ್ಚಿಪು ಚಪ್ಪಲಿ ಸಿಕ್ಕಿದೆ, ಕಂಡಿಡಿಯೋದು ಎಷ್ಟೊತ್ತು? ಅಯ್ಯೋ ಪೊಲೀಸ್ ಕಂಪ್ಲೇಂಟ್, ಇದಕ್ಕೆಲ್ಲ ಯಾಕೆ ಪೊಲೀಸ್ ಕಂಪ್ಲೇಂಟು? ಹೋಗಿರೋ ನನ್ ಕ್ಯಾಸೆಟ್ ತಾನೆ, ನಂಗೆ ಏನು ಬೇಜಾರಿಲ್ಲ. ಸರಿ ಹೇಳ್ತೀನಿ ಬಿಡು, ಯಾವ್ದಾರು ಒಳ್ಳೆ ಕ್ಯಾಸೆಟ್ ಇದ್ರೆ ಕೊಡಪ್ಪ. ಅವ್ಯಾವ ಚೆನ್ನಾಗಿಲ್ವಂತೆ? ಚಲೋ ಇರೋ ಕ್ಯಾಸೆಟ್ ಕಳ್ತನ ಆಗಿ ಹೋತಲ್ರಿ, ನಾವೇನ್ ಮಾಡಕ್ಕಾಗತ್ತ? ಹಾಳಾದ್ದು, ಒಂದ್ ಸೀನು ನೋಡಕ್ಕಾಗ್ಲಿಲ್ಲ. ಭಕ್ತ ಪ್ರಹ್ಲಾದ್ ಹೋದ್ರೆ ಏನಾತ್ರಿ? ಭಕ್ತ ಸಿರಿಯಾಳ ಐತಲ್ರಿ, ಅದನ್ನ ತಗೊಂಡು ಹೋಗ್ರಿ. ಅಪ್ಪಜೆ, ನನ್ನ ಹತ್ರ ಒಂದು ಸೂಪರ್ ಕ್ಯಾಸೆಟ್ ಇದೆ, ಕೊಡ್ತೀನಿ ಇದನ್ನ. ಅವಳೊಬ್ಳೆ ನೋಡ್ಬೇಕು, ಒಬ್ಳೆ ನೋಡ್ಬೇಕು. ಏಯ್, ಏನಂತ ತಿಳ್ಕೊಳ್ಳಿ ನಮ್ಮ ಪಲ್ಲವಿನ, ಈ ತರ ಕ್ಯಾಸೆಟ್ ಕೊಡ್ತಾ ಇದೀಯ? ಅಯ್ಯೋ ತಪ್ಪು ತಿಳ್ಕೊಬೇಡಿ,
ನಾನು ಆತರ ಕ್ಯಾಸೆಟ್ ಇಡ್ತೀನ? ನಾವೇನಿದ್ರು ಬರೀ ಭಕ್ತಿ ಸಿನಿಮಾಗಳ ಕ್ಯಾಸೆಟ್ಟೇ ಇಡೋದು. ತಗೊಂಡು ಹೋಗ್ತೀನಿ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ. ಏನು ಹೆಚ್ಚು ಕಡಿಮೆ ಆಗಲ್ಲ, ಧೈರ್ಯವಾಗಿ ಹೋಗಿ ಬನ್ನಿ. ಹೊರಡಿ ಪಲ್ಲವಿ. ಹರಿಶ್ಚಂದ್ರ ಈ ಕ್ಯಾಸೆಟ್ ಕೊಟ್ಟು ಕಳಿಸಿದಾನೆ, ತುಂಬಾ ಚೆನ್ನಾಗಿದೆ ಅಂತೆ, ನೀನೊಬ್ಳೆ ನೋಡ್ಬೇಕಂತೆ. ಸರಿ ಹಾಕಿ. ಭವತಿ ಭಿಕ್ಷಾಂದೇಹಿ. ನನ್ನ ಸ್ಥಿತಿ ನೋಡಿ ನಿನಗೆ ನಗು ಬರೋದು ಸಹಜಾನೆ. ಏನ್ ಮಾಡ್ತೀಯ, ನಿನ್ನ ಮೊದಲನೇ ಸಲ ನೋಡಿದಾಗ್ಲಿಂದ ನಿನ್ನ ಪ್ರೀತಿಗೆ ಸೋತು ಹೋಗಿದ್ದೀನಿ. ನಾನು ನಿನಗೆ ತೊಂದರೆ ಕೊಟ್ಟಿರ್ಬೋದು, ನಿನ್ನ ಹತ್ರ ಸುಳ್ಳು ಹೇಳಿರ್ಬೋದು, ನಿನ್ನ ತಾಯಿ ಕಾಲು ಮುರಿಯೋ ಪ್ರಯತ್ನನೂ ಮಾಡಿರ್ಬೋದು. ಆದ್ರೆ ಇಷ್ಟೆಲ್ಲ ಮಾಡಿದ್ದು ನಿನ್ನ ಪ್ರೀತಿಗೋಸ್ಕರ. ನಿನ್ನ ಹೆಂಡತಿಯಾಗಿ ಪಡಿತಾ ಇದ್ದ ಮೇಲೆ ನಾನು ಬಕ್ಕಿದ್ದು ಏನು ಪ್ರಯೋಜನ ಅಂತ ಏರೋಪ್ಲೇನ್ ಕೆಳಗಡೆ ತಲೆ ಕೊಡೋಣ ಅಂತಿದ್ದೆ. ಅಷ್ಟರಲ್ಲಿ ನಿನ್ನ ಲೆಟ್ರ್ ಓದ್ದೆ. ನಾನು ವಿಧಿ ಅದನ್ನ ನೀನು ಬರೆದಿರ್ಲಿಲ್ಲ. ನನ್ನ ಹೃದಯದಲ್ಲಿರೋ ನಾಲ್ಕು ಚೇಂಬರ್ನಲ್ಲೂ ಒಂದೊಂದು ಬಂಬನ್ನ ನೆಟ್ಟಿ ಶಾಮಿಯಾನ ಹಾಕಿ ಮೇಲ್ಗಡೆ ಜೋಬ್ನಲ್ಲಿ ಮಂಗಳಸೂತ್ರನ ನೇತಾಡಿಸ್ಕೊಂಡು ಏರ್ ಇಂಡಿಯಾ ಎಂಬ್ಲಮ್ ತರ ಕಾಯ್ತಾ ಇದ್ದೀನಿ. ಈ ಇಡೀ ಪ್ರಕೃತಿಯಲ್ಲಿ ಪ್ರೀತಿ ನನ್ನ ಹಿಡೀಲಿ ಹಿಡಿದು ನಿನಗೆ ದಾರೆ ಏರಿತೀನಿ. ಒಂದು ಸಲ, ಒಂದೇ ಒಂದು ಸಲ ನನ್ನ ಮೇಲಿರೋ ಕೋಪನ ಮರೆತು ನಿನಗಿಷ್ಟವಾಗಿರೋ ಈ ಪ್ರಕೃತಿನ ನೋಡು. ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಈ ಗಿಡ, ಗಾಳಿ, ಪ್ರಾಣಿ, ಪಕ್ಷಿ ಪ್ರತಿಯೊಂದು ಹೇಳ್ತವೆ. ಈ ಭಿಕ್ಷುಕನಿಗೆ ನಿನ್ನ ಪ್ರೀತಿಯ ಭಿಕ್ಷೆ ಬೇಕು ಪಲ್ಲವಿ. ಭವತಿ ಭಿಕ್ಷಾಂದೇಹಿ. ಪಲ್ಲವಿ, ಕೂಲ್ ಡ್ರಿಂಕ್ಸ್ ಏನಾರು ತರಲೇನಮ್ಮ? ಏನು ಬೇಡ ಮಾವಯ್ಯ. ಸರಿಮ್ಮ. ಹರಿಶ್ಚಂದ್ರ, ಲಕ್ಷ್ಮೀಪತಿಗಳು ಬನ್ನಿ 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 ಅಂತ ಆಚೆ ಕರ್ಕೊಂಡು ಹೋಗ್ತಾ ಇದೀಯ? ಅದು ಒಳಗಡೆ ತುಂಬಾ ಸೆಕೆ, ಗಾಳಿ ಆಡಲ್ಲ, ಅದಕ್ಕೆ ಕರ್ಕೊಂಡ್ ಬಂದೆ. ಆಮೇಲೆ ಫುಲ್ ಸ್ಪೀಡ್ ಅಲ್ಲಿ ಇದೀರಾ? ರಾತ್ರಿ ಭಾಗ್ಯನ ಜೊತೆ ಜೋರ? ಏನ್ ಭಾಗ್ಯನ, ಯಾಕೆ ಹೋಗ್ಲಿಲ್ವಾ? ನಾನು ಹೋಗ್ಬೇಕಾಗಿತ್ತಾ? ಏನ್ರಿ ಹಿಂಗ್ ಕೇಳ್ತೀರಾ? ಮಂಗಳವಾರ ರಾತ್ರಿ ಅವಳ ಮನೆ ಹೋಗಿ ಇಂತ ಪೋಸ್ಟ್ ಮ್ಯಾನ್ ಕೈ ಲೆಟರ್ ಕೊಟ್ಟು ಕಳಿಸಿದ್ದೆ? ಹೌದಾ? ನನ್ನ ಮಗ ಸತ್ತ. ಇವತ್ತೆಲ್ಲ ಮಂಗಳವಾರ? ಇವತ್ತೇನಾ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಇವತ್ತೇ ಮಂಗಳವಾರ. ನೀವೊಂದ್ ಕೆಲಸ ಮಾಡಿ, ರಾತ್ರಿ ಬಾಗಿನ ಮನೆ ಮುಂದಿರೋ ಬೆಂಚ್ ಮೇಲೆ ಮಲ್ಕೊಂಬಿಡಿ, 12 ಗಂಟೆಗೆ ಸರಿಯಾಗಿ ನಾಯಿ ತರ ಸದ್ದು ಮಾಡಿ. ಹೆಂಗ್ ಹೇಳಿ? ನನ್ಗೇನೇ ಗೊತ್ತು. ಸರಿ ಹಂಗೆ ಬಡ್ಕೊಳ್ಳಿ. ಶಬ್ದ ಕೇಳಿದ ತಕ್ಷಣ ಭಾಗ್ಯ ಸರ್ ಅಂತ ಬಾಗಿಲು ತೆಗಿತಾಳೆ, ನಿಧಾನಕ್ಕೆ ನಿಮ್ಮ ಹತ್ರ ಬರ್ತಾಳೆ, ಹಾಗೇ ಸರಿಗೆ ಸರಿ ಮಾಡ್ಕೋತಾ ಕಣ್ಣುಡಿತಾಳೆ. ದಾಸರ ಪದ ಹೇಳಿ ಪೂರ್ತಿ ಕೇಳಿಸ್ಕೇಳ್ರಿ. ನೀವು ಹೊದ್ಕೊಂಡಿರೋ ಬೆಡ್ಶೀಟ್ ನ ಸರಿಸಿ ಹಾಗೇ ಒಳಗ್ ತೂರ್ಕತ. ಆಮೇಲೆ ನನ್ನೇ ಎಲ್ಲ ಕೇಳಿದ್ರ ಬದಲು ನಾನೇ ಒಂದ್ಸಲ ಎಲ್ಲ ಮುಗಿಸ್ ಬಂದ್ಬಿಡ್ತೀನಿ ನೋಡ್ಕೊಳ್ಳಿ, ಆಮೇಲೆ ಹೋಗಿ. ಯಜಮಾನ್ರೆ ಫೋನ್. ಯಾವ ಇಲ್ಲ ಅಂತ ಹೇಳಯ್ಯ, ಇವಂದ ಒಳ್ಳೆ ಕತೆ. ಆ ಅವ್ರಿಲ್ರಿ, ಅವ್ರೇನು ಹೇಳ್ಬಿಟ್ಟು ಹೋಗ್ತಾರೆ ಯಾವಾಗ ಬರ್ತಾರ ಯಾವಾಗ ಹೋಗ್ತಾರ ಅಂತ. ಸಾವಿರಾರು ಹುಡುಗಿಯರು ನಿಮ್ಮಂಗೆ ಫೋನ್ ಮಾಡ್ತಿರ್ತಾರೆ, ಅವರು ಹೋಗ್ತಾನೆ ಇರ್ತಾರೆ. ಹಾ ಹೇಳ್ತೇನೆ ತಗೊಳ್ರಿ. ಯಾರ ಹತ್ರ ಅಣ್ಣಪ್ಪ ನನ್ನ ಗುಣಗಾನ ಮಾಡ್ತಾ ಇದ್ಯಾ? ಆ ಯಾರೋ ಪಲ್ಲವಿ ಅಂತ. ಪಲ್ಲವಿ ಹತ್ರ ಹಿಂಗೆಲ್ಲ ಮಾತಾಡ್ದ? ಅಯ್ಯೋ ನಿನ್ನ. ಎಸ್ ಕಮ್ ಇನ್. ಸಾರಿ, ನಮ್ಮ ಅಂಗಡಿಲಿ ಕೆಲಸ ಮಾಡೋನು ಸ್ವಲ್ಪ ತಲಾಹಟೆ. ನಿನ್ ಸುತ್ತಮುತ್ತ ಇನ್ನೆಂಥ ಜನ ಇರಕ್ ಸಾಧ್ಯ ಹೇಳು? ಅಂದ್ರೆ ನಿನ್ ಪ್ರೇಮ ಸಂದೇಶ ನೋಡ್ದೆ. ಥ್ಯಾಂಕ್ಸ್. ಮದ್ವೆ ಆದಷ್ಟೇ ಖುಷಿ ಪಡ್ತಾ ಇದೀಯಾ? ನೀನ್ ನೋಡ್ದೆ ಅಂದ್ಮೇಲೆ ಮದ್ವೆ ಏನು, ನಿನ್ ಜೊತೆ ಸಂಸಾರನೇ ಮಾಡ್ದಷ್ಟು ಸಂತೋಷ ಆಗ್ತಾ ಇದೆ. ಇದೇ ಬೂಟಾಟಿಕೆ ಬೇಡ ಅನ್ನೋದು, ಬಾಯಿ ಬಿಟ್ರೆ ಸಾಕು ಸುಳ್ಳು ಸುಳ್ಳು ಸುಳ್ಳು. ಅದನ್ನು ಕ್ಯಾಸೆಟ್ ಅಲ್ಲಿ ಹೇಳಿದೀನಲ್ಲ. ನೋಡು, ನಾನ್ ನಿನ್ಗೊಂದ್ ಪರೀಕ್ಷೆ ಹೇಳ್ಬೇಕು ಅಂತಿದ್ದೀನಿ. ನಿನ್ ಪ್ರೇಮ ಸಂದೇಶ ತರಾನೇ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನನ್ನ ನೀನ್ ಮದ್ವೆ ಆಗ್ಬೇಕು ಅಂತಿದ್ರೆ ಈ ಪರೀಕ್ಷೆಯಲ್ಲಿ ಗೆಲ್ಲೇಬೇಕು. ಅಷ್ಟೇನಾ? ನಾನೆಲ್ಲೋ ಬಾಲನಗಮ್ಮ ಸಿನಿಮಾ ತರ ಏಳು ಸಮುದ್ರ ದಾಟಿ ಗಿಳಿನಲ್ಲೋ ವಿಲನ್ ಪ್ರಾಣನ ತೆಗಿಬೇಕೇನೋ ಅನ್ಕೊಂಡಿದ್ದೆ. ಇಷ್ಟೇನಾ? ಇನ್ನೂ ಇದೆ. ಸರಿಯಾಗಿ ಕೇಳಿಸ್ಕೋ. ಸ್ವಲ್ಪ ದಿನ ಅಂದ್ರೆ ಇವತ್ತಿನಿಂದ April 1st ವರ್ಗೂ ಪ್ರತಿಯೊಂದು ವಿಷಯದಲ್ಲೂ ನಿನ್ ಸತ್ಯನೇ ಹೇಳ್ಬೇಕು. ಕನಸಿನಲ್ಲಿ ಕೂಡ ಸುಳ್ಳು ಹೇಳ್ಬಾರ್ದು. ನಿನ್ ಮನಸ್ಸಿನಲ್ಲಿ ಯಾರ ಬಗ್ಗೆ ಏನ್ ಅನ್ಸುತ್ತೋ ಅದನ್ನ ಆಚೆ ಹೇಳ್ಬೇಕು, ಮನಸ್ಸಿನಲ್ಲೇ ಮುಚ್ಚಿಟ್ಕೋಬಾರ್ದು. ಮತ್ತೊಂದು ವಿಷಯ, ಈ ಒಂದು ತಿಂಗಳು ಒಂದು ದಿವಸನು ನೀನು ಈ ಕಾಲೇಜಿ ಬಿಟ್ಟು ಹೋಗೋಂಗಿಲ್ಲ.
ಸಾಕ್ ಸಾಕು, ನಾನು ಈ ಪರೀಕ್ಷೆ ಯಾಕಿಟ್ಟಿದ್ದೀನಿ ಗೊತ್ತಾ? ಯಾಕೆ? ನಿನ್ ಕಾಟ ತಪ್ಪಿಸ್ಕೊಳಕ್ಕೆ. ಒಂದ್ ವೇಳೆ ನಾನು ಈ ಪರೀಕ್ಷೆನಲ್ಲಿ ಗೆದ್ನಪ್ಪ, ಆಗ್ಲೂ ನನ್ ಕಾಟ ತಪ್ಪಿಸ್ಕೋತೀಯ? ಗೆದ್ರೆ ತಾನೇ ಆ ಮಾತು. ಒಂದ್ ವೇಳೆ ಗೆದ್ನಪ್ಪ, ಆಗೇನ್ ಮಾಡ್ತೀಯ? ನಾನ್ ಮಾತು ತಪ್ಪೊಳಲ್ಲ, ಖಂಡಿತ ನಿನ್ನ ಮದ್ವೆ ಆಗ್ತೀನಿ. ಒಂದ್ ವೇಳೆ ಪರೀಕ್ಷೆನಲ್ಲಿ ಗೆದ್ದು ನೀನ್ ನನ್ ಮೇಲೆ ಗೂಬೆ ಕೂರಿಸ್ಬಿಟ್ರೆ? ಈ ಪ್ರಪಂಚದಲ್ಲಿ ನಿನ್ ಮೇಲೆ ಗೂಬೆ ಕೂರ್ಸಕ್ ಯಾರ್ಗಾರು ಆಗತ್ತಾ? ನೀನ್ ಈ ಮಾತು ಕೇಳ್ತೀಯ ಅಂತ ನನಗೆ ಚೆನ್ನಾಗ್ ಗೊತ್ತಿತ್ತು, ಅದಕ್ಕೆ ಈ ಅಗ್ರಿಮೆಂಟ್ ಮಾಡಿದ್ದೀನಿ. ಸರಿಯಾಗ್ಬೋದು, ಇದನ್ನ ಬರೀ ಆಟ ಅಂತ ತಿಳ್ಕೊಬೇಡ. ಆಟ ಆಗ್ಲಿ ನಿಜ ಜೀವನ ಆಗ್ಲಿ, ನಾನು ತುಂಬಾ ಸೀರಿಯಸ್ ಆಗಿ ತಗೋತೀನಿ. ನಿನ್ನಂಥ ಜನಕ್ಕೆ ಒಂದು ತಿಂಗಳು ನಿಜ ಹೇಳೋದು ತುಂಬಾನೇ ಕಷ್ಟ. ನಾಳೆ ಇದರಿಂದ ಏನಾದ್ರು ಪ್ರಾಬ್ಲಮ್ ಬಂದ್ರೆ ನೀನೇ ಫೇಸ್ ಮಾಡ್ಬೇಕು. ನಾನಂತೂ ಕಾಂಪ್ರಮೈಸ್ ಆಗಲ್ಲ, ಪ್ರಪಂಚ ಎರಡಾಗೋದ್ರು ಸರಿ, ನಾನು ಅಗ್ರಿಮೆಂಟ್ನ ಬದಲಾಯಿಸಲ್ಲ. ಇನ್ನೇನು ಹೇಳಬೇಕಾಗಿಲ್ಲ, ಎಲ್ಲ ಓಕೆ. ನಮ್ಮಿಬ್ರು ಮಧ್ಯೆ ನಡೆದಿರೋ ಅಗ್ರಿಮೆಂಟ್ ವಿಷಯ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಇದೊಳ್ಳೆ ಚೆನ್ನಾಯ್ತಲ್ಲ, ಕಾಲ್ಗೂ ಹೊಡಿತೀಯ ಓಡ್ಬೇಡ ಅಂತಾನು ಹೇಳ್ತೀಯ? ನೀನ್ ಹೇಗಿದ್ರು ಓಡ್ ಹೋಗ್ತೀಯ. ನಾಳೆ ನನ್ ಮದ್ವೆ ಆಗೋ ಹುಡುಗಿ ಊರ್ನವ್ರ ಬೈಕ್ ಸಿಗೋಕ್ ಇಷ್ಟಪಡಲ್ಲ. ಅಗ್ರಿಮೆಂಟ್ ನ ಸರಿಯಾಗಿ ಓದಿ ಸೈನ್ ಮಾಡು. ಇದು ನಿನ್ ಕಾಪಿ. ಇವತ್ತಿಂದಾನೆ ನಮ್ ಪಂದ್ಯ ಶುರು. ಸಾರಿ, ಈ ಕ್ಷಣದಿಂದ. ಏನ್ ಹಾಗೆ ನೋಡ್ತಾ ಇದ್ಯಾ? ಬೆನ್ನೇ ಇಷ್ಟು ಚೆನ್ನಾಗಿದೆ, ಇನ್ನು ಬೇರೆ ಎಲ್ಲ. ಹೆಂಗಸರ ಹತ್ರ ಹೇಗ್ ನಡ್ಕೋಬೇಕು ಅನ್ನೋ ಜ್ಞಾನ ಬೇಡ ನಿಂಗೆ? ನೀನೇ ತಾನೇ ಹೇಳಿದ್ದು ಮನಸ್ಸಲ್ಲಿ ಇದ್ದಿದ್ದನ್ನೆಲ್ಲ ಆಚೆ ಹೇಳ್ಬಿಡ್ಬೇಕು ಅಂತ, ಇಲ್ದಿದ್ರೆ ಬೇರೆ ಏನಾದ್ರೂ ಪುಂಕ್ತಾ ಇದ್ದೆ. ನಿನ್ ದೃಷ್ಟಿ ಸರಿ ಇಲ್ದೆ ಇದ್ರು ನಿನ್ ಸಿನ್ಸಿಯಾರಿಟಿನ್ ಮೆಚ್ಕೋಬೇಕು. ಮದುವೆ ಆಗೋ ಹುಡುಗಿನೂ ಈ ದೃಷ್ಟಿಯಲ್ಲಿ ನೋಡಿಲ್ಲ ಅಂದ್ರೆ ಜನ ನನ್ ಮೇಲೆ ಡೌಟ್ ಬಿದ್ಬಿಡ್ತಾರೆ. ಸರಿ ಸರಿ ನೋಡು, ಇವತ್ತಿನಿಂದ ನೀನ್ ನನ್ನ ಅಗ್ರಿಮೆಂಟ್ ಅಧೀನದಲ್ಲಿದ್ಯಾ. ನನ್ನ ಮದ್ವೆ ಆಗ್ಬೇಕು ಅಂತಿದ್ರೆ ನನ್ ಕಂಡೀಷನ್ಗಳಿಂದ ಒಂದ್ ಹೆಜ್ಜೆನೂ ಆ ಕಡೆ ಈ ಕಡೆ ಹೋಗ್ಕೊಡ್ತು. ಏಪ್ರಿಲ್ ಫಸ್ಟೇ ನಿನಗ್ ಬಿಡುಗಡೆ. ಸತ್ಯಂ ಪುರುಷ ಲಕ್ಷಣ. ಯಾರ್ ನೀವು? ನಾನು ನಿಮ್ ಮಗನ ಕೊಲೆ ಕೇಸಿನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಕ್ ಬಂದಿರೋ ಪೊಲೀಸ್ ಆಫೀಸರ್. ಸರ್, ನಿಮ್ ಮಗನ್ಗೆ ಏನಾದ್ರು ಕೆಟ್ಟ ಅಭ್ಯಾಸಗಳಿದ್ವಾ? ಅಂದ್ರೆ ಈ ಕುಡಿಯೋದು, ಸಿಗರೇಟು, ಈ ತರದ ಏನಾರು? ಅಂಥದ್ದೇನಿಲ್ಲ ಸರ್, ನನ್ನ ಮಗ ಚಿಂದಂತೂನು ಓದು, ಸ್ಪೋರ್ಟ್ಸು ಎಲ್ಲದರಲ್ಲೂ ಮುಂದಿದ್ದ. ಅಲ್ಲಿ ನೋಡಿ ಸರ್, ಅವನು ಗಳಿಸಿದ ಪ್ರಶಸ್ತಿಗಳು. ಅಣ್ಣ ಸ್ವಲ್ಪ ನೀರು ತಗೊಳ್ಳ ಕಾರ್ ತೊಳಕ್ಕೆ. ತಗೊಂಡಪ್ಪ, ಧಾರಾಳ ತಗೊಂಡು. ಈ ಸ್ವಂತ ತೊಳೆದ ನೀರಲ್ಲಿ ಕಾರ್ ಕ್ಲೀನ. ನಾನ್ ಕಂಡ ಹಾಗೆ ಅವನಿಗೆ ಯಾವ ಕೆಟ್ಟ ಅಭ್ಯಾಸವಾಗ್ಲಿ, ಯಾವ ಕೆಟ್ಟ ಸಂಪರ್ಕವಾಗ್ಲಿ ಇರ್ಲಿಲ್ಲ. ಅವನು ಆತ್ಮಹತ್ಯೆ ಮಾಡ್ಕೊಂಡ್ರೆ ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ಇದ್ದವನೊಬ್ಬ ಮಗ, ಅವನು ನಮ್ಮನ್ನು ಬಿಟ್ಟು ಹೊರಟೋದ. ಮದುವೆಗೆ ಸೀರೆ ತಗೊಂಬರೋ ಅಷ್ಟರಲ್ಲಿ ಇಷ್ಟೆಲ್ಲ ನಡೆದೋಗಿದೆ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಇದನ್ನ ಕೊಲೆ ಅಂದ್ರೆ ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ. ನಾನು ನಿಮ್ಮ ಮಗನಂತೂ ಬದುಕಿಸ್ಕೊಡಕ್ ಆಗೋದಿಲ್ಲ, ಆದ್ರೆ ಈ ಕೊಲೆ ಹಿಂದೆ ಯಾರ ಕೈವಾಡ ಇದೆ ಅನ್ನೋದನ್ನ ಮಾತ್ರ ಕಂಡಿಡದೇ ಇಡ್ತೀನಿ. ಹಾ, ನಾನು ಆಗಾಗ ಬಂದು ನಿಮ್ಗೆ ತೊಂದರೆ ಕೊಡ್ತಾ ಇರ್ತೀನಿ, ನೀವು ಬೇಜಾರು ಮಾಡ್ಕೋಬಾರ್ದು. ಇಲ್ಲ, ದಯವಿಟ್ಟು ನಾನು ಕೋಆಪರೇಟ್ ಮಾಡಬೇಕು. ಆಗಲಿ, ನಮಸ್ಕಾರ, ನಮಸ್ ಬರ್ತೀನಿ. ಡ್ರೈವರ್, ಕಾಂಟ್ಯಾಕ್ಟ್ ಲೆನ್ಸು. ಡ್ರೈವರ್, ಇದು ಹೇಗೆ ಬಂತು ಇಲ್ಲಿ? ನೀವು ಒಳಗೋದ್ಮೇಲೆ ಆ ಸಂಪ್ ನೀರು ತಂದು ಕಾರ್ ತೊಳೆದೆ ಸರ್, ಅದರಲ್ಲಿ ಏನಾದ್ರು ಬಂದಿರ್ಬೋದೇನೋ. ಇನ್ನೊಂದು ಬಕೆಟ್ ನೀರು ತಗೊಂಬೋದು. ಸರಿ ಸರ್. ಸರ್, ನಿಮ್ಮ ಮಗ ಅವ್ರು ಏನಾದರೂ ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡ್ತಿದ್ರಾ? ಅವನಿಗೆ ಶಾರ್ಟ್ ಸೈಟ್ ಇತ್ತು, ಆದರೆ ಕನ್ನಡಕ ಹಾಕ್ತಿರ್ಲಿಲ್ಲ. ನಾನೇ 6 ತಿಂಗಳ ಹಿಂದೆ ಅವನಿಗೆ ಕಾಂಟ್ಯಾಕ್ಟ್ ಲೆನ್ಸ್ ತಂದುಕೊಟ್ಟೆ. ಯಾಕೆ ಸರ್? ಜಸ್ಟ್ ಫಾರ್ ಇನ್ಫಾರ್ಮೇಷನ್. ನಾನು ಬರ್ತೀನಿ. ಒಳ್ಳೆಯದು ಸರ್. ಬಣ್ಣ ಬಣ್ಣದ ಸುಳ್ಳು ಹೇಳ್ತಾ ಇದ್ದ ಕಾಲ ಮುಗೀತು, ಇನ್ನೇನಿದ್ರು ಬಿಳಿ ಸತ್ಯ. ಸತ್ಯಂ ಪುರುಷ ಲಕ್ಷಣ. ಅಡ್ಡ
ಹರಿಶ್ಚಂದ್ರ ವಾಡ 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 ಕಣ್ಣ. ರಾಜನ್ ಸಾಹೇಬ್ರು, ಏನ್ ಇಷ್ಟ ದಿವಸ ಕಾಣಿಸ್ಲೇ ಇಲ್ಲ? ಊರ್ಗ ಹೋಗಿದ್ದಲ್ಲ ಮೊನ್ನೆ, ಮನೆಯವರೆಲ್ಲ ಅರ್ಜೆಂಟ್ ಅಲ್ಲಿ ಮದ್ವೆ ಫಿಕ್ಸ್ ಮಾಡ್ಬಿಟ್ಟು. ನಮ್ಮ ಪುಂಡಾಟಿ, ನಮಸ್ಕಾರ ತಾಯಿ, ಕಂಗ್ರಾಚುಲೇಷನ್ ಸರ್. ಇವ್ರದ ನಮ್ಮ ಫ್ರೆಂಡ್ ಹರಿಶ್ಚಂದ್ರ, ನಮ್ಮ ಪತಿ ಎ ಟು ಝೆಡ್ ಎಲ್ಲ ತೆರೆಯೋ. ನಾನು ಈ ವಟಾರದಲ್ಲಿ ಎಂತ ಫೇಮಸ್ ಅಂತ ಇವ್ರಿಗ್ ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತು. ಸ್ವಲ್ಪ ಹೇಳಿ ಹರಿಶ್ಚಂದ್ರ ಅವ್ರೇ. ಇವ್ರ ಪತಿ ತಿಳ್ಕೊಬೇಕು ಅಂತ ಏನಕ್ಕ ಆಸೆ, ಕೊಂಚ ಸೊಲ್ಲುಂಗ. ಬ್ಯಾಡ ತಾಯಿ, ನಾ ಬಾಯ್ ಬಿಟ್ರೆ ಬರೀ ಸತ್ಯನೇ ಬರೋದು. ಅಯ್ಯೋ, ನೀನ್ ಸತ್ಯವಂತ ಅಂತ ಗೊತ್ತಿರೋದಕ್ಕೆ ಅವ್ಳಿಗೆ ಹೇಳು ಅಂತ ಹೇಳ್ತಿರೋದು. ಸೊಲ್ಲು ಪಾರಿ. ಬ್ಯಾಡ ಗುರುವೆ. ಸೊಲ್ಲು ಪಾರಿ. ಬ್ಯಾಡ ಗುರುವೆ. ಸೊಲ್ಲು ಪಾರಿ. ನಾನು ಹೇಳ್ತೀನಿ ಬ್ಯಾಡ ಗುರುವೆ. ಸೊಲ್ಲು ಪಾರಿ. ಸರಿ ಹೇಳ್ತೀನಿ ಬಿಡಿ. ನಿಮ್ ಗಂಡನ್ಗೆ ಪಕ್ಕದ ಭಾಗ್ಯನ ಜೊತೆ ಕಳ್ಳು ಸಂಬಂಧ ಇದೆ. ಅವಳ ಹತ್ರ ಇವ್ರದೇ ಮುದ್ದಾದ ಒಂದು ಮಗುನೂ ಇದೆ. ಅಷ್ಟೇ ಅಲ್ಲ, ತಿಂಗಳು ತಿಂಗಳು ಖರ್ಚಿಗೆ ಅಂತ ದುಡ್ಡನ್ನು ಕೊಡ್ತಾರೆ. ಒಂದೇ ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ ನಿಮ್ ಗಂಡ ಸೆಕೆಂಡ್ ಹ್ಯಾಂಡ್. ಏನ್ ಹೇಳ್ದೆ? ಭಾಗ್ಯನ ಮನೆ ಹತ್ರ ಹೋಗು, ನಾಯ್ತರ ಹರ್ಚ್ಕೋ, ಭಾಗ್ಯ ಬರ್ತಾಳೆ, ನಿನ್ನ ಬೆಡ್ಶೀಟ್ ತುರ್ಕೋತಾಳೆ ಅಂದೆ. ಹೌದಾ? ಭಾಗ್ಯ ಬರದಿರ್ಲಿ, ಕಾನೂನಲ್ಲಿರೋ ನಾಯಿಗಳನ್ನ ಮುತ್ಕೊಂಡ್ಬಿಟ್ವಲ್ಲಯ್ಯ, ನಾನು ಇನ್ನು ಸ್ವಲ್ಪ ತಲೆದಿದ್ರೆ ಗ್ಯಾಂಗ್ರೇಪ್. ಲಕ್ಷ್ಮೀಪತಿ ಅವರೇ, ಇವತ್ ನಾನು ನಿಮಗ್ ನಿಜ ಹೇಳ್ಬಿಡ್ತೀನಿ, ಭಾಗ್ಯನಿಗೆ ನಿಮ್ಮನ್ ಕಂಡ್ರೆ ಆಗಲ್ಲ. ಅವ್ರ ತಲೆ ಕೂದಲು ನಾಗೆ ಎದ್ದು ತಿಂದ್ಬಿಟ್ಟಿದೆ, ಕಜ್ಜಿ ಬಂದಿರೋ ಮುದಿ ಕೋತಿ ಅಂತ. ಅಯ್ಯೋ, ಇಂಜಿನ್ ಸೇರ್ಕೊಡ್ತಾ ಇದೆ, ಇಷ್ಟು ಸಾಕಾಯ್ ಸುಳ್ಳಾಡ್ದೆ. ನಿಮ್ ಕಾಟ ತಪ್ಪಿಸ್ಕೊಳಕ್ಕೆ ನೀನು ಆ ಚಿನ್ನ ಸೇರ್ಕೊಂಡು ನಾಟ್ ಕಾಡ್ತಾ ಇದೀರಾ? ನನ್ನ ಹತ್ರ ಎಷ್ಟೊಂದು ದುಡ್ಡು ಚೌರ ಮಾಡ್ದೆ, ಚಿನ್ನ ಬೆಳ್ಳಿ ಒಡವೆಲ್ಲ ಕೊಟ್ಟಲ್ಲಯ್ಯೇನು? ನಿನ್ನ ಮೇಲೆ ರೌಡಿಗಳನ್ನ ಬಿಟ್ಟು ನಿನ್ನ ಕೈಕಾಲು ತುಂಡು ತೊಂಡು ಮಾಡಿ ರೈಲ್ವೆ ಟ್ರ್ಯಾಕ್ ಮೇಲೆ ಬಿಸಾಕ್ಲಿಲ್ಲ. ನಾನು ಮುಚ್ಚಿ ಕೊಡ್ತೀನಿ ಅಲ್ಲ, ನಿನ್ನ ಪಾರ್ಟ್ನರ್ ಹೇಳ್ಬಿಡು, ಇನ್ನೊಂದು ವಾರದಲ್ಲಿ ಅವಳನ್ನ ಪಟಾಯಿಸಿ ಬಿಡ್ತೀನಿ. ಅಪ್ಪ ಒರಿಜಿನಲ್ ಹರಿಶ್ಚಂದ್ರ, ನಾನ್ ನಿಜ ಬಾಯ್ ಬಿಟ್ರೆ ಸಂಸಾರಗಳೇ ಎಕ್ಕುಟ್ ಹೋಗ್ತಿದೆ. ನಿನ್ ಜೀವನ ಪೂರ್ತಿ ಹೆಂಗಯ್ಯ ನಿಜ ಹೇಳ್ದೆ? ಸತ್ಯಂ ಪುರುಷ ಲಕ್ಷಣಂ. ತಗೊಳ್ಳಿ ಮಾ ಈ ತಿಂಗಳ ಇನ್ಸ್ಟಾಲ್ಮೆಂಟ್, ಮುಂದಿನ ತಿಂಗಳು ಪೂರ್ತಿ ಹಣ ಕೊಟ್ಬಿಡ್ತೀನಿ. ಅಯ್ಯೋ, ಚೀಟಿ ನಿಂದು ಹಣ ನಿಂದು ಇದಕ್ಕೇನ್ ಅವಸರ? ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ಕಟ್ಕೊಂಡು ಹೋದ್ರೆ ಆಯ್ತು. ನೋಡು, ಆ ದಡಿ ಅಂತಾರ ಮಾಡ್ಬೇಡ. 3 ತಿಂಗಳಿಂದ ಚೀಟಿ ದುಡ್ಡು ಕಟ್ಟಿಲ್ಲ, ನಾನು ಸುಮ್ಮನೆ ಇದ್ದೀನಿ. ಯಾವತ್ತೊಂದು ಕಾಲ್ ಮುರಿತೀನಿ ಗೊತ್ತಿಲ್ಲ. ಅವ್ನು ದೊಡ್ಡ ಪೈಲ್ವಾನ್ ರೀ, ಅವ್ನ ಕಾಲ್ ಮುರಿತೀರಾ? ಅವ್ನ ವಾಕಿಂಗ್ ಸ್ಟೈಲ್ ನೋಡಿ ಅವ್ನು ದೊಡ್ಡ ಪೈಲ್ವಾನ್ ಅನ್ಕೊಂಡೇನೋ ಪಾಪ. ಅವ್ನು ಯಾಕೆ ಹಂಗೆ ಕಾಲ್ ಅಗಲಿಸ್ಕೊಂಡು ನಡೀತಾನೆ ಗೊತ್ತಾ? ಯಾಕೆ? ಹಾಸನದಲ್ಲಿ ಮಳೆ ಆಗಿದೆ. ಹಾಸನದಲ್ಲಿ ಮಳೆ ಆದ್ರೆ ಇಲ್ಲಿ ಯಾಕೆ ಕಾಲ್ ಅಗಲಿಸ್ಕೊಂಡು ನಡಿಬೇಕು? ಅಯ್ಯೋ, ಹಾಸನದಲ್ಲಿ ಮಳೆ ಆಗಿದೆ. ಓ ಪೈಲ್ಸ್! ಅಯ್ಯೋ, ಅವನ ಹೆಂಡತಿ ಆ ಕ್ಯಾಂಟೀನ್ ಕೃಷ್ಣನ್ ಜೊತೆ ಸೆಕೆಂಡ್ ಶೋ ಫಿಲ್ಮ್ ಹೋಗಿದ್ದನ್ನ ನಾನೇ ನೋಡಿದೀನಿ. ಅವನ್ ಹೆಂಡತಿಗೆ ಏನು ಮಾಡಕ್ ಆಗದಿರೋ ನಮ್ಗೇನ್ ಮಾಡ್ತಾನೆ? ಹ್ಮ್, ಬೇಕಾದ್ರೆ ಕರಿ ಅವ್ನ, ಒಂದ್ ಕೈ ನೋಡೇ ಬಿಡ್ತೀನಿ. ಚಿಕ್ಕಣ್ಣ, ಅದೇನೋ ಕರೀತಾರ ನೋಡಿ. ಅಯ್ಯಯ್ಯೋ, ನನ್ ತಮಾಷೆ ಹೇಳಿದ್ರೆ ಕರೆದೇ ಬಿಟ್ಟಿಲ್ಲೋ? ಏನ್ ವಿಷಯ? ಏನಿಲ್ಲ, 3 ತಿಂಗಳಿಂದ ಚಿಕ್ಕಣ್ಣ ಚೀಟಿ ದುಡ್ಡು ಕಟ್ಟಿಲ್ಲ ಅಂತ ಇವಳು ಹೇಳ್ತಾ ಇದ್ಲು. ನಾನು ನಮ್ ಚಿಕ್ಕಣ್ಣ ಕಟ್ಟನ್ ಬಿಡೋ ಅಂದೆ. ಅಲ್ವೇನೆ ಅಲ್ವಾ? ಯಾಕೆ ನಗ್ತಾ ಇದೀಯ? ನೀನ್ ತಾನೇ ಕರೆದಿಂದ ನನ್ನ. ಏನ್ ವಿಷಯ ಹೇಳೋ? ಅಯ್ಯ, ಇದೇನೆಲ್ಲ ನನ್ ಬುಡಕ್ಕೆ ಬರ್ತೀರಾ? ನಾನ್ ಬಾಯ್ ಬಿಟ್ರೆ ಅವ್ರ ಸಂಸಾರ ಎಕ್ಕುಟ್ಟೋಗ್ಬಿಡುತ್ತೆ. ನನ್ ಬಿಟ್ಬಿಡಿ. ಎಲ್ಲಿ ಹೋಗ್ತಾ ಇದೀಯಾ? ಹೇಳದಿದ್ರೆ ನಿನ್ ಕತೆ ಮುಗಿಸ್ಬಿಡ್ತೀನಿ. ನನಗೆ ಗ್ರಾಚಾರ ಹೇಳ್ತೀನಿ ಕೇಳಿ. ನೀವು ಪೈಲ್ವಾನ್ ಅಲ್ವಂತೆ, ಪೈಲ್ಸ್ ಪೇಷಂಟ್ ಅಂತೆ, ಅವ್ರು ನಿಮ್ ಕಾಲ್ ಮುರಿತಾರಂತೆ. ಎಲ್ಲ ಕುನ್ನಿ ಹಂಗಂದ, ನೀನು ನನ್ ಕಾಲ್ ಮುರಿತೀಯ? ಅದೇನ್ ಮಾಡ್ತೀಯ ಮಾಡು ನೋಡೋಣ. ಪೂರ್ತಿ ಕೇಳಿಸ್ಕೊಳ್ಳಿ, ನಿಮ್ ಹೆಂಡತಿಗೆ ಕ್ಯಾಂಟೀನ್ ಕ್ರಿಸ್ಟಿನ್ ಜೊತೆ ಫಿಟ್ಟಿಂಗ್ ಇದೆಯಂತೆ. ದಿನಾ ಸೆಕೆಂಡ್ ಶೋ ಸಿನಿಮಾಗ ಹೋಗ್ತಾರಂತೆ. ತನ್ನ ಹೆಂಡತಿಗೆ ಏನು ಮಾಡಕ್ ಆಗದೆ ಇದ್ದು ನಮ್ಗೇನು ಮಾಡ್ತಾನೆ ಅಂತ ಲಕ್ಷ್ಮಮ್ಮ ಅಂತಿದ್ರು. ಬರ್ಲಾ? ದಟ್ಸ್ ಇಟ್. ನಾನು ಹೇಳ್ತಾ ಇರ್ಲಿಲ್ಲ ಈ ಕೊಲೆ ಹಿಂದೆ ಏನೋ ದೊಡ್ಡ ರಹಸ್ಯ ಇದೆ ಅಂತ. ಫಾರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಹೇಳ್ತಾ ಇದೆ ಆ ಕೆರೆ ನೀರು ಸಂಪ್ ನೀರು ಎರಡು ಒಂದೇ ಅಂತ. ಮನೆಯಲ್ಲಿ ಯಾರು ಇಲ್ಲದೆ ಇದ್ದಾಗ 5 ಕಿಲೋಮೀಟರ್ ದೂರದಲ್ಲಿದ್ದ ಆ ಪಾಚಿ ನೀರು ಸಂಪೊಳಗೆ ಹ್ಯಾಕ್ ಬಂತು. ಸುಂದರ್ನ ಕಾಂಟ್ಯಾಕ್ಟ್ ಲೆನ್ಸ್ ಸಂಪೊಳಗೆ ಹ್ಯಾಕ್ ಬಿತ್ತು. ಐ ಥಿಂಕ್ ಐ ನೋ ಇಟ್. ನೋ ಹರಿ, ಸ್ವಲ್ಪ ಬರ್ತೀಯಾ? ಯಾಕೋ ಕುಡ್ಲಿನ್ ಕಾಲ್ ಮೇಲೆ ಹಾಕ್ಲಂಗ್ ಕಾಣಿಸ್ತಾನೆ. ಲೋ ಹರಿಶ್ಚಂದ್ರ, ನಿನ್ನೆ ಕರೀತಾ ಇರೋದು ಬಾರೋ. ನಾನು ನಿನ್ನ ಕಂಬಿ ಕಿತ್ರೇನೆ ವಾಸಿ. ಎಷ್ಟು ಗುರುವೆ? ಸರ್ ಹೋಗ್ತಾ ಇದಾರೆ ನೋಡಿ ಸರ್. ಅಲ್ಲಿ ಬಂದೆ. ಯೋ, ಯಾಕಯ್ಯ ಅವ್ನ ಸಂಸಾರ ನಾಳೆ ಮಾಡ್ತಾ ಇದೀಯಾ? ಸರ್ ನಾನೇನ್ ಸರ್ ಮಾಡ್ದೆ? ಏನ್ ಮಾಡಿದ್ಯಾ? 3ನೇ ಮಹಾಯುದ್ಧಕ್ಕೆ ಕಹಳೆ ಊದಿದ್ಯಾ? ದೇವ್ರಿ, ಅವ್ರ ಸಂಸಾರನ ಕಾಪಾಡಪ್ಪ. ಅಬ್ಬಾ,
ಇದೇನ್ ರಾಮೂರ್ತಿಗಳೇ, ಕೈಯಲ್ಲ ಪ್ಲಾಸ್ಟರ್? ಅಯ್ಯೋ, ನನ್ ಮಗು ಎದ್ದಿರೋ 10 ಗಂಟೆಲಿ 8 ಗಂಟೆ ಗಂಟೆ ಬಾರಿಸ್ತಾರೆ ಇದ್ರೆ ಇನ್ನೇನಯ್ಯ ಆಗುತ್ತೆ? ನಿಮ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಸರ್. ಅಯ್ಯೋ ಪರವಾಗಿಲ್ಲ ಬಿಡಯ್ಯ, ನನ್ ಮಗ ನೆಮ್ಮದಿಯಾಗಿ ಎಳದೇ ಇದ್ರೆ ಸಾಕು. ಅದಿರ್ಲಿ, ನಿನ್ನ ಬಹಳ ದಿವಸದಿಂದ ಒಂದು ಪ್ರಶ್ನೆ ಕೇಳ್ಬೇಕು ಅಂತಿದ್ದೆ. ಸರ್, ಯಾಕೆಲ್ಲ ನನ್ನೇ ಪ್ರಶ್ನೆ ಕೇಳ್ತೀರಾ? ನೀನು ನಮ್ ಏರಿಯಾದಲ್ಲಿ ಒಂಥರ ಕನ್ಸಲ್ಟೆಂಟ್ ಇದ್ದಂಗೆ ನೋಡು. ಈ ನನ್ ಮಗು ನನ್ನ ಹತ್ರ ಬಂದ್ರೆ ಯಾಕೆ ಅಳುತ್ತೆ? ಆ ನನ್ನ ಮಗ ರಾಜನ ಹತ್ರ ಒಂದು ಯಾಕೆ ಸುಮ್ಮನಿರುತ್ತೆ? ನನ್ ಬಿಟ್ಬಿಡಿ ಸರ್. ಏ ಬಾರಯ್ಯ, ಎಲ್ಲಿ ಈ ಪ್ರಶ್ನೆಗೆ ಉತ್ತರ ಹೇಳೋವರೆಗೂ ನಿನ್ನ ಮುಂದಕ್ಕೆ ಬಿಡೋದಲ್ಲ ನಾನು. ನಾನು ಬರ್ತೀನಿ. ಏ ಹೇಳಯ್ಯ. ಅಲ್ಲ ಹೇಳ್ತೀನಿ, ನೀವು ಬೇಜಾರು ಮಾಡ್ಕೋಬಾರ್ದಯ್ಯ. ಮೇಡಮ್ ನೀವು ಅಷ್ಟೇ. ಅದು ಮಗುಗೆ ತಾಯಿ ಏನೋ ಭಾಗ್ಯನೆ, ತಂದೆ ನೀವಲ್ಲ. ನಿಜವಾದ ತಂದೆ ರಾಜನ್ನು. ಮಾಡದಲ್ಲ, ಮಾಡ್ಬಿಟ್ಟು ಎಲ್ಲ ಓಡಾಡ್ತಾ ಇದ್ಯಾ? ಓ ಬರ್ಬೇಕು ಬರ್ಬೇಕು, ವಸಂತ ಸೇನೆಯವರು. ಏನ್ ಮಾಡ್ದೇನೆ 15,000? ಹೆಂಗಿದ್ಯೋ ಮೈಗೆ, ನಾನು ಯಾವಾಗ್ಲೂ ತಗೊಂಡಿದ್ದೆ ನಿನ್ನ ಹತ್ರ 15,000. ಸರಿ, ಯಾವ ದುಡ್ಡು ಅಂತ ಹೇಳಪ್ಪ. ಬೇಡ ಗುರುವೆ, ಹೇಳು ಅಂದ್ರೆ ಹೇಳ್ಬೇಕು. ಹೇಳ್ತೀನಿ ಬಿಡಿ, ನಮ್ಮಪ್ಪಂದೇ ನೋಬೇಕು. ನಿಮ್ಮ ಹತ್ರ 10,000 ತಗೊಂಡಂಗೆ ಅವ್ರ ಹತ್ರ 15,000 ತಗೊಂಡಿದ್ದೆ. ಅದಕ್ಕೂ ನನಗೂ ಏನ್ ಸಂಬಂಧ? ಅದು ನಿಮ್ಮನ್ನ ಕೀಪಿಂಗ್ ಮಾಡ್ಕೋಬೇಕು ಅಂತ ಹಾತ್ ಹೊರಿತಾ ಇದಾರೆ, ಹೆಲ್ಪ್ ಮಾಡು ಅಂತ 15,000 ಕೊಟ್ರು. ಅಯ್ಯೋ ಕಚ್ಚೆ ಹರ್ಕ, ಮನೇಲಿ ಎರಡು ಹೆಂಡತಿ ಇಟ್ಕೊಂಡು ನಾಚಿಕೆ ಆಗಲ್ವ ನಿನಗೆ? ನನ್ನೇ ಮೈ ಮಾಡ್ಕೊಳ್ಳೋಳು ಅನ್ಕೊಂಡಿದ್ಯಾ? ನನಗೂ ಒಂದ್ ಸಂಸಾರ ಇದೆ. ನಾನ್ ಕೇಳಿದ್ದಕ್ಕೆ ಏನಂದ್ರು ಗೊತ್ತಾ? ಚಂದ್ರ, ನೀನ್ ಏನ್ ಮಾಡ್ತೀನಿ ನೋಡು. ಮುಚ್ಚು ಬಾಯ್, ನಾನ್ ನಿನ್ಗೆ ಏನ್ ಮಾಡ್ತೀನಿ ನೋಡು. ಇವನೇನ್ ಹೇಳ್ದ ಹೇಳು? ಇದೇ ತರ ರೌಡಿ ನಿಟ್ಟು ನಿಮ್ ಗಂಡನ್ ಸಾಯಿಸ್ಬಿಡ್ತಾನಂತೆ, ನಿಮ್ ಮಗುನ ರೈಲ್ವೆ ಟ್ರ್ಯಾಕ್ ಮೇಲೆ ನಿಲ್ಸ್ಬಿಟ್ಟು ಟ್ರೈನ್ ಹತ್ತಿಸ್ಬಿಡ್ತಾನಂತೆ. ಒಂದೇ ಒಂದ್ ವಿಷಯ, ಬಾಗಿನ ಮದುವೆ ಆದ ತಕ್ಷಣ ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗಿ ಅವ್ಳ ತಲೆನ ಕ್ಲೀನ್ ಆಗಿ ಬೋಳಿಸ್ಬಿಡ್ತೀನಿ, ಆಗ ಅವ್ಳು ಯಾವ ಗಂಡಸಿನ ಸಮಸ್ಯೆ ಮಾಡಲ್ಲ ಅಂದ. ಬರ್ಲ. ಅಯ್ಯೋ ನಿನ್ನ ಮುಖಕ್ಕೆ ದಾಸೆ ಏನ್ ಜಾಗ್ತ ತಿಕ್ಕ, ನಿನಗೆ ಇವತ್ತೊಂದು ಗತಿ ಕಾಣಿಸ್ತೀನಿ. ಎಲ್ಲಾ ಪಾರ್ಟ್ಗಳು ಊಟಕ್ಕೆ ಏನು ಐತವೆ, ಯಾವ್ದಕ್ಕೆ ಅಂತ ಸಮಾಧಾನ ಹೇಳಪ್ಪ. ರೀ ರೀ, ಏನ್ರಿ ಇದು, ಮೈಯೆಲ್ಲ ಗಾಯ? ಎಲ್ಲಾದ್ರೂ ಆಕ್ಸಿಡೆಂಟ್ ಏನಾದ್ರೂ ಆಗ್ಬಿಟ್ಟೆನ್ರಿ? ನಾನು ಯಾವ್ದು ಸೇರ್ಕೊಂಡು ಕೇಳಿದ್ರೆ ಬದುಕಿರ್ತೀನೋ? ಅದೋ ಫೈಟಿಂಗ್ ಫೈಟಿಂಗ್, ನಿನ್ ದಿನ ಟಿವಿ ಒಳಗೆ ನೋಡ್ತೀಯಲ್ಲ, ಆ ಫೈಟಿಂಗ್. ಯಾರ ಹತ್ರ ಏಟ್ ತಿನ್ಕೊಂಡ್ ಬಂದ್ರಿ? ಏಟ್ ತಿನ್ಕೊಬಾರ್ದ, ಏಟ್ ಕೊಟ್ಟು ಬಂದೆ. ಹರಿಶ್ಚಂದ್ರ, ನಿನ್ ಹತ್ರ ಇಸ್ಕೊಂಡಿರೋ 10,000 ಕೆಳಕ್ ಹೋಗಿದ್ಕೆ ನೆಪ ಮಾಡ್ಕೊಂಡು ಏನು ಹೇಳೋದಕ್ ಬಂದ. ನಾನು ಕೋಪದಲ್ಲಿ ಅವ್ನು ಹಿಡ್ಕೊಂಡು ಹಿಂಡಿ ಇಪ್ಪೆಕಾಯಿ ಮಾಡಾಕ್ಬಿಟ್ಟೆ. ಈಗ ಬ್ಯಾಡ್ ಕಂಡೀಷನ್ ಅಲ್ಲಿ ಇದ್ದಾನೆ, ಯಾವ ಶತ್ರುಗೂ ಏನ್ ಸ್ಥಿತಿ ಬರೋದು ಬ್ಯಾಡ. ಅಲ್ಲರಿ, ನೀವ್ ಅವನು ಕೊಡಿದ್ರೆ ನಿಮ್ಗೆ ಯಾಕ್ರಿ ಏಟ್? ಹೊಡೆದಾಡ್ದಲ್ಲಿ ಈ ಇಬ್ರಿಗೂ ಏಟ್ ಬಿಡುತ್ತೆ. ಈಗ ರಾಜ್ಕುಮಾರ್ ವಿಷ್ಣುವರ್ಧನ್ ಫೈಟ್ ಮಾಡ್ಬೇಕಾದ್ರೆ ಏಟ್ ಬಿಡುತ್ತಲ್ಲ. ಕ್ಯಾಸೆಟ್ ಕ್ಯಾಸೆಟ್. ಅಯ್ಯೋ ರಾಂಗಿಟ್ರಿ, ಸಿನಿಮಾ ಚೆನ್ನಾಗಿಲ್ಲ ಅಂದ್ರಲ್ಲ ಬೇರೆ ತಂದಿದ್ದೀನಿ ತಗೊಳ್ಳಿ. ಆಮೇಲೆ ತಗೊಂಡು ಹೋಗಯ್ಯ. ನಿಮಗೇನೂ ಆಗಿಲ್ಲ, ಚೆನ್ನಾಗೇ ಇದ್ದಾರೆ. ನನಗೇನಾದ್ರೂ ಆಗಿದೆ ಅಂತ ಯಾರು ಹೇಳಿದ್ರು? ಇವ್ರೆ, ನಿಮಗೂ ಇವ್ರಿಗೆ ಜಗಳ ಆಗಿ ನಿಮ್ಮನ್ನು ಚೆನ್ನಾಗಿ ಹೊಡೆದಾಕ್ಬಿಟ್ಟಂತೆ. ಹರಿ ಸ್ವಲ್ಪ ನಿಂತ್ಕೋ, ಅಲ್ಲಿ ಏನ್ ನಡೀತು ಅಂತ ಸರಿಯಾಗಿ ಹೇಳು. ಸ್ವಲ್ಪ ಸುಮ್ಮನೆ ಇರ್ರಿ, ಏನ್ ನಡೀತು ಅಂತ ಹೇಳಪ್ಪ. ಅದು ಬೇಡ. ಅಲ್ಲ ಅದು ಬೇಡ. ಅದು ಬಾಗಿನ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹಗಲು ರಾತ್ರಿ ಇಂಟರ್ವಲ್ ಕೊಡದೆ ಟ್ರೈ ಮಾಡ್ತಾ ಇದಾರೆ. ನೀವು ಮುಖ್ಯ ಆಗೋಗ್ಬಿಟ್ಟಿದಿರಂತೆ, ನಿಮ್ಮನ್ನ ಮನೇಲಿ ಕೂಡ ಹಾಕಿ ಗ್ಯಾಸ್ ಲೀಕ್ ಮಾಡಿ ಸಾಯಿಸ್ಬಿಡ್ತಾರಂತೆ. ನಿಮ್ಗೆ ಕೂಲ್ ಡ್ರಿಂಕ್ಸ್ ಅಂದ್ರೆ ಇಷ್ಟ ಅಂತೆ, ಅದ್ರೊಳಗೆ ವಿಷ ಸೇರಿಸಿ ನಿಮ್ಗೆ ಕುಡಿಸಿ ಸಾಯಿಸ್ಬಿಡ್ತಾರಂತೆ. ಭಾಗ್ಯ ನನಗೆ ಅರ್ಧ ಡಜನ್ ಮಕ್ಕಳು ಕೊಡ್ತಾಳೆ ಅಂತ ಬಾಗಿಲ ಹತ್ರ ಹೋದ್ರು, ಅವಳು ಇವ್ರನ್ನ ಕಾವಲಿ ಗಂಟ್ಕೊಂಡಿರೋ ಚೂರ್ ಚೂರ್ ದೋಸೆ ತರ ಮಾಡಿ ಕಳಿಸ್ಬಿಟ್ಲು. ಆ ಒಡಿಯಕ್ ಮುಂಚೆ ಒಂದ್ ನಿಮಿಷ, ನಾ ಬರ್ತೀನಿ. ಲಕ್ಷ್ಮೀಪತಿ ಅಂತ ಹೆಸರಿಟ್ಕೊಂಡು ಊರಲ್ಲಿರೋ ಲಕ್ಷ್ಮಿಗಳಿಗೆಲ್ಲ ಪತಿಯಾಗ ಕೊಟ್ಟಿದ್ದೀರಾ? ನಿಮ್ಗೆ Oh, my God.
ತಾಯಿ, ಈ ಪಾರ್ಟ್ಸ್ಗಳನ್ನೆಲ್ಲ ಮುಟ್ಟು ನೋಡ್ಕೊಂಡ್ರೆ ಎಲ್ಲೆಲ್ಲವೆಂತ ಗೊತ್ತಾಗೋದು. ಈ ಪಾರ್ಟ್ಸ್ಗೆಲ್ಲ ಏಟಾಗೋ ಬದಲು ಈ ನನ್ನ ಅರ್ಧ ಚಂದ್ರನಿಗೆ ಏಟಾಗಿ ಕೂದಲು ಹುಟ್ಟಂಗಾಗಿದ್ರೆ ಆ ಭಾಗ್ಯನ ಮದುವೆ ಆದ ಮಾರನೇ ದಿನನೇ ಏನ್ ಪೊಂಡಟ್ಟಿಯನ್ನ ಬಿಟ್ಟಿಟ್ಟು ಬೋಯ್ಟ ಹೋಗೋದೋದ್ಲು, ಗಿಫ್ಟ್ ಕೊಟ್ಟು ಹೊಟ್ಟೋದ್ಲು. ಪರವಾಗಿಲ್ಲ, ಟ್ರೈನ್ ಆಕ್ಸಿಡೆಂಟ್ ಆದ್ರೂ ಇಷ್ಟು ಜನ ಅಡ್ಮಿಟ್ ಆಗಲ್ಲ, ನಿಮ್ಗೆಲ್ಲ ಏನಾಯ್ತು? ಟ್ರೈನ್ ಯಾಕೆ ಬೇಕು? ನಿಮ್ ಮಗ ಹರಿಶ್ಚಂದ್ರ ಇದಾನಲ್ಲ, ಅವನೊಬ್ಬ ಇದ್ರೆ ಸಾಕು. ಮೊದ್ಲೇ ಆ ದೇವ್ರ ಅವನಿಗೆ ಕೈಕಾಲು ನೆಟ್ಟು ಕೊಟ್ಟಿಲ್ಲ ಅಂತದ್ರಲ್ಲಿ ಇವರೆಲ್ಲ ಈ ಪಾಟಿ ಒದೆ ತಿಂದಿದ್ರಲ್ಲ, ಇವ್ರ ಗತಿ ಏನಾಗ್ಬೇಕು? ಏನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ನಾನಿನ್ ಮೇಲೆ ಸುಳ್ಳೇ ಹೇಳಲ್ಲ, ಸತ್ಯನೇ ಮಾತಾಡೋದು. ನನ್ ಮನ್ಸಲ್ಲಿ ಏನೇ ಇದ್ರು ಏನನ್ನು ಮುಚ್ಚಿಟ್ಕೊಳ್ಳಲ್ಲ, ಇದ್ದಿದ್ದಾಗ ಹೇಳ್ಬಿಡ್ತೀನಿ ಅಂತ ಹೊಸ ಆಟ ಶುರು ಮಾಡಿದಾನೆ ಇನ್ ಹರಿಶ್ಚಂದ್ರ. ಅವನು ಸತ್ಯವಂತ ಆಗ್ತಾನೆ ಅಂದ್ರೆ ಒಳ್ಳೇದೇ ಅಲ್ವಾ? ಏನ್ರಿ ಒಳ್ಳೇದು? ಒಬ್ಬೊಬ್ರು ಮನೇಲಿ ಒಂದೊಂದು ಹುಳುಕಿರುತ್ತೆ, ಅದನ್ನೆಲ್ಲ ಆಚೆ ಸಾರ್ಬೇಕಾ? ನಿಮ್ಮನ್ನ ಒಬ್ಬ ಪ್ರೀತಿಸಿ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟ, ಆಮೇಲೆ ಕೈಗೊಂದು ಮಗು ಕೊಟ್ಟು ಓಡ್ ಹೋದ. ಸದ್ಯ ನಿಮ್ ಪುಣ್ಯ, ಆ ಮಗು ಹುಟ್ಟಾನೆ ಸತ್ ಹೋಯ್ತು. ಇಲ್ದಿದ್ರೆ ನೀವು ತಲೆ ಎತ್ಕೊಂಡು ಓಡಾಡಕ್ ಆಗ್ತಿತ್ತ? ಈ ವಿಷಯ ನಾನು ತಮ್ತೆ ತಗೊಂಡು ಊರೆಲ್ಲ ಸಾರ್ಕೊಂಡ್ ಬಂದ್ರೆ ನಿಮ್ಗೆ ಹೇಗಿರುತ್ತೆ ಹೇಳಿ? ಯಾಕೆ ಮೇಡಮ್ ಕತ್ಲಲ್ಲಿ ಕೂತಿದ್ದೀರಿ? ಈ ಬೆಳಕಿಗೆ ನನ್ನ ಕತ್ತಲನ್ನ ಹೋಗ್ಸೋ ಶಕ್ತಿ ಇಲ್ಲಪ್ಪ. ಅದಿದ್ರೂ ಒಂದೇ, ಇಲ್ದಿದ್ರೂ ಒಂದೇ. ದೀಪ ಊರಿಗೆಲ್ಲ ಬೆಳಕನ್ನ ಕೊಟ್ರು, ಅದ್ರ ಮಗ್ಲಲ್ಲೇ ಕತ್ಲು. ತಂದೆ ತಾಯಿಗೆ ಬೇಡವಾದ ಪಿಂಡ ನಾನು. ನನ್ನನ್ನು ಓದಿಸಿ ಬೆಳೆಸಿ ನನ್ನ ಬಾಳಿಗೆ ಬೆಳಕಾದ್ರಿ, ನಿಮ್ಮ ಜೀವನದಲ್ಲೇ ಇಂತ ಕಗ್ಗತ್ಲ. ನಿಮಗೆ ಮೋಸ ಮಾಡಿದ ವ್ಯಕ್ತಿ ಯಾರು ಮೇಡಮ್? ಅವನೆಲ್ಲ ಇದ್ರೂ ಸರಿ, ನಾನು ಕರ್ಕೊಂಡು ಬರ್ತೀನಿ. ದೀಪ ಕೊಡೋ ಬೆಳಕನ್ನ ಮನುಷ್ಯರು ಹುಡುಕೊಂಡು ಹೋಗ್ತಾರೆ, ಅದರ ಕೆಳಗಿರೋ ಕತ್ತಲನ್ನ ಬಯಸಿ ಜಂತು ಹೋಗ್ತವೆ. ನಾನು ದೀಪ ಅಲ್ಲ, ಅದರ ಕೆಳಗಿರೋ ಜಂತು. ನನಗೆ ಬೆಳಕಂದ್ರೆ ಭಯ. ಇಷ್ಟು ದಿವಸ ನಿಮ್ಮ ನೋವನ್ನ ಯಾರ ಹತ್ರನೂ ಹಂಚ್ಕೊಳ್ದೆ ನಿಮ್ಮಲ್ಲೇ ನುಂಗ್ಕೊಂಡಿದ್ರಿ. ಇವತ್ತು ನನ್ನಿಂದ ನಿಮ್ಗೆ ಎಷ್ಟು ಅವಮಾನ ಆಗೋಯ್ತು ಮೇಡಮ್? ನನ್ನ ಜೀವನದಲ್ಲಿ ಈ ಘಟನೆ ನಡೆದಾಗಲೇ ನಾನು ಅವಮಾನ ಪಟ್ಟಿಲ್ಲ. ಯಾರೋ ಮೂರನೇವ್ರ ಮಾತಿಗೆ ನಾನು ಅವಮಾನ ಪಡ್ತೀನ? ಏನೋ ಹಳೇದೆಲ್ಲ ನೆನಪಿಗೆ ಬಂತು, ಮನಸ್ಸಿಗೆ ಸ್ವಲ್ಪ ಕಷ್ಟ ಆಯ್ತು. ಆದ್ರೆ ನೀನು ಸತ್ಯವಂತನಾಗೋ ಪ್ರಯತ್ನ ಪಡ್ತಿದ್ಯಲ್ಲ, ಅದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ. ಸತ್ಯ 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 ಯಾರಿಗೂ ಬೇಕು ಮೇಡಮ್ ಸತ್ಯ? ನಿಮ್ಮ ಮಗು ಸತ್ತಿಲ್ಲ, ಬದುಕಿದೆ, ಇಲ್ಲೇ ಅಂಗಳದಲ್ಲಿ ಆಟ ಆಡ್ತಾ ಇದೆ ಅನ್ನೋ ಸುಳ್ಳು ಎಷ್ಟು ಚೆನ್ನ. ನಿಮ್ಮ ಗಂಡ ಈಗ ತಾನೇ ಕೆಲ್ಸಕ್ಕೆ ಹೋಗಿದ್ದಾರೆ, ಸಂಜೆ ಬಂದು ಬಿಡ್ತಾರೆ ಅನ್ನೋ ಸುಳ್ಳು ಎಷ್ಟು ಚೆನ್ನ. ನಾನು ಸುಳ್ಳು ಆಡ್ತಾ ಇದ್ದಷ್ಟು ದಿವಸ ಎಲ್ರಿಗೂ ನಾನು ಬೇಕಾಗಿತ್ತು, ಎಲ್ರು ನನಗೆ ಹತ್ರವಾಗಿದ್ರು. ಇವತ್ತು ನಿಜ ಆಡದೆ ನೋಡಿ, ಎಲ್ರಿಗೂ ನನ್ನನ್ನ ಕಂಡ್ರೆ ದ್ವೇಷ. ನೆಲದ ಮೇಲೆ ಬಿದ್ದ ಕರ್ಪೂರನ ಕಲ್ಸಕ್ರ ತುಂಡು ಅಂತ ಇರುವೆ ಮುತ್ತುತ್ತವೆ. ಸತ್ಯ ಗೊತ್ತಾದ ತಕ್ಷಣ ಅವು ದೂರ ಹೋಗ್ತವೆ. ಇರುವೆಗೆ ಕರ್ಪೂರ ಬೇಡದೆ ಇರಬಹುದು, ಆದ್ರೆ ಪೂಜೆಗದು ಶ್ರೇಷ್ಠ. ನನ್ ಗಂಡ ನನ್ನ ಜೊತೆಯಲ್ಲಿದ್ದಾನೆ ಅನ್ನು ಸುಳ್ಳಿಗಿಂತ ಅವನು ನನ್ನ ಮೋಸ ಮಾಡಿದಾನ ಅನ್ನು ಸತ್ಯ ನನಗ್ ಬೇಕು. ನನ್ ಮಗು ಬದುಕಿದೆ ಅನ್ನು ಸುಳ್ಳಿಗಿಂತ ಅದು ಸತ್ತೋಗಿದೆ ಅನ್ನು ಸತ್ಯ ನನಗ್ ಬೇಕು. ನಾನು ಹೆತ್ತ ಮಗು ನನ್ನ ಜೊತೆಯಲ್ಲಿ ಇಲ್ದೆ ಇರ್ಬೋದು, ಆದ್ರೆ ನಾನು ಅಪ್ಪಿ ಆಡಿಸಿದ ಮಗು ನನ್ನ ಜೊತೆಲೇ ಇದ್ದಾನೆ. ಅಮ್ಮ ಅಂತ ಕರಿಬೋದ?
ಹಲೋ ಜೆಂಟಲ್ಮೆನ್, ಮಾಡದಿರಿ ಮಾಡದಿರಿ ಅಪರಾಧಗಳ, ಮಾಡಿದರೂ ಮೀರದಿರಿ ಲಿಮಿಟುಗಳ. ಈ ಫುಟ್ಬಾಲ್ ಒಂಥರ ವಿಚಿತ್ರವಾದ ಆಟ ಅಲ್ಲ. ಗೋಲ್ ಹಾಕಬೇಕು ಅಂತ ಬಾಲ್ ಹಾಕ್ತೀವಿ, ಒಂದೊಂದು ಸಲ ಮಿಸ್ ಆಗ್ಬಿಡುತ್ತೆ. ಐ ಆಮ್ ವಿಲಾಸ್, ಪೊಲೀಸ್ ಆಫೀಸರ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಏನು ಬೇಜಾರಿಲ್ಲ ತಾನೆ? ನೀವು ಬೇಜಾರು ಮಾಡ್ಕೊಂಡು ನನಗೇನು, ನನಗೆ ನನ್ನ ಕೆಲಸ ಆಗಬೇಕು. ನಿಮ್ಮ ಟೀಮ್ನವನೇ ಆದ ಸುಂದರ್ ಕೆಲವು ದಿನಗಳ ಹಿಂದೆ ತೀರ್ಕೊಂಡ್ಬಿಟ್ಟ. ಆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳನ್ನ ಕೇಳಬೇಕು. ಅವನು ಆತ್ಮಹತ್ಯೆ ಮಾಡ್ಕೊಂಡ ಅಂತ ಡಿಸೈಡ್ ಆಯ್ತಲ್ಲ ಸರ್. ಹಾಗಂತ ನೀವೇ ಡಿಸೈಡ್ ಮಾಡಿದ್ದೀರಾ? ಅವನು ಪೋಸ್ಟ್ ಮಾರ್ಟಮ್ ಮಾಡಿದ್ದು ನಮ್ಮ ಕಾಲೋನಿ ಡಾಕ್ಟ್ರೆ. ಹಾಂ, ರಿಪೋರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ರಿಪೋರ್ಟಲ್ಲಿ ಅನ್ಯಾಚುರಲ್ ಡೆತ್ ಅಂತ ಕೊಟ್ಟಿದ್ದಾರೆ. ಏ ಅನ್ಯಾಚುರಲ್ ಡೆತ್ ಕ್ಯಾನ್ ಬಿ ಎ ಸೂಸೈಡ್ ಆರ್ ಬ್ರೂಟಲ್ ಮರ್ಡರ್. ನಿಮ್ಮಲ್ಲಿ ಗೋಪಿ ಅನ್ನೋರು ಯಾರು? ನಾನೇ. ಏಕೆ? ಟೀಮ್ ಕ್ಯಾಪ್ಟನ್ ಯಾರು ಅಂತ ವಿಚಾರಿಸದೆ ಗೋಪಿ ಅಂತ ಗೊತ್ತಾಯಿತು. ಮಿಸ್ಟರ್ ಗೋಪಿ, ನಿಮ್ಮ ತಂಗಿ ಸುಂದರ್ನ ಇಷ್ಟಪಡ್ತಿದ್ಲಂತೆ, ಹೌದಾ? ಪ್ಲೀಸ್ ಸರ್, ನನ್ನ ತಂಗಿ ಟೀಮಲ್ಲಿ ಎಲ್ರಿಗೂ ಪರಿಚಯ. ಅನ್ ಮಾತ್ರಕ್ಕೆ ಸಂಬಂಧ ಕಲ್ಸೋಕ್ಕಾಗತ್ತಾ? ಸ್ನೇಹಿತನ ತಂಗಿನ ಅಂತ ಕೆಟ್ಟ ದೃಷ್ಟಿಲಿ ನೋಡೋಂಥ ಮನುಷ್ಯ ಅಲ್ಲ ಸುಂದರ್. ನೋಡಿ, ನಿಮ್ಮ ಥರನೇ ಎಲ್ಲರೂ ಕೆಟ್ಟ ಕೆಟ್ಟಾಗಿ ಮಾತಾಡ್ತಿದ್ರೆ ನಾಳೆ ನನ್ನ ತಂಗಿ ಭವಿಷ್ಯನೇ ಹಾಳಾಗ್ಬೋದು. ಮೊದಲು ನಿಮ್ಮ ಬೆಳೆತಿರೋ ಮುಖನ ಒರೆಸ್ಕೊಳ್ಳಿ. ಇಂಟ್ರಾಗೇಟ್ ಮಾಡುವಾಗ ಇಂಥ ಕ್ವಶನ್ಗಳು ಬರ್ತಾ ಇರುತ್ತೆ, ನೀವು ಆನ್ಸರ್ ಮಾಡಲೇಬೇಕು. ಸುಂದರ್ಗೆ ತುಂಬ ಹತ್ತಿರವಾದವ್ರು ಯಾರು ಅಂತ ಮ್ಯಾಪ್ ಹಾಕಿ ನೋಡಿದೆ. ನೀವು ನಿಮ್ಮ ತಂಗಿ ತುಂಬ ಕ್ಲೋಸ್ ಆಗಿದ್ರಿ. ಎನಿವೇ, ಕೋಆಪ್ರೇಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಮಿಸ್ಟರ್ ಗೋಪಿ, ನೀವು ತುಂಬ ಚೆನ್ನಾಗಿ ಸ್ಕೀಮ್ ಮಾಡ್ತೀರಿ, ಗುರಿನೂ ಇಡ್ತೀರಿ. ನಿಮ್ಮ ಬ್ಯಾಡ್ ಲಕ್ಕು ಗೋಲ್ ಬೀಳೋದಿಲ್ಲ. ಅದನ್ನು ಸ್ಕೀಮು ಹಾಕಲ್ಲ, ಗುರಿ ನೋಡೋದಿಲ್ಲ, ಡೈರೆಕ್ಟಾಗಿ ಗೋಲ್ ಹೊಡಿತೀನಿ. ಇದು ಸ್ಯಾಂಪಲ್. ನಿಂತ್ಕೋ. ದೇವಸ್ಥಾನದಲ್ಲಿ ಹಂದಿ ನುಗ್ದಂಗ್ ನುಗ್ತಾ ಇದೆಯಲ್ಲ, ನಾಕ್ ಮಾಡಿ ಬರ್ಬೇಕು ಅನ್ನೋ ಮ್ಯಾನೇಜ್ ಬೇಡ. ನನಗಿರೋ ಟೆನ್ಷನ್ ಅಲ್ಲಿ ಅದು ಬೇರೆ ನೆನಪಿರುತ್ತೆ. ನಿನ್ಗೇನಮ್ಮ, ಆರಾಮಾಗಿ ಕಾಲು ಹಿಡ್ಕೊಂಡು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ತರ ಮಲ್ಕೊಂಬಿಟ್ಟಿದ್ಯಾ? ನಾನು ಸತ್ಯನ ನುಂಗಕ್ಕೂ ಆಗದೆ ಉಗ್ಳಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ. ಅದಕ್ಕೇನಂತೆ, ನಿಂದು ಒಂದು ಕಾಲು ಮುರಿದು ಬಿಡ್ತೀನಿ, ಪಕ್ಕದ ವಾರ್ಡಲ್ಲಿ ಆರಾಮಾಗಿ ಮಲ್ಕೊಂಡಿರು. ಬಂದ ವಿಷಯ ಏನ್ ಹೇಳು? ನೋಡು, ನಿಂತ್ಕೊಂಡು ನಿದ್ದೆ ಮಾಡ್ಬೋದು, ಮಲ್ಕೊಂಡು ಮದುವೆ ಮಾಡ್ಕೋಬಹುದು, ಹಾರ್ಕೊಂಡು ಹಾಡು ಹೇಳ್ಬೋದು. ಎಲ್ಲಾ ಸಂದರ್ಭದಲ್ಲೂ ನಿಜ ಹೇಳೋದು ಬಹಳ ಕಷ್ಟ. ಒಂದು ತಿಂಗಳು ನಿಜ ಹೇಳ್ತೀನಿ ಅಂದನು, ಒಂದೇ ದಿನಕ್ಕೆ ವಾಪಸ್ ಬಂದ್ಬಿಟ್ಯಾ? ನಾನು ಒಂದು ದಿನ ನಿಜ ಹೇಳಿದ್ದಕ್ಕೆ ಒಂದು ಹಾಸ್ಪಿಟಲ್ ಹೌಸ್ಫುಲ್ ಆಗ್ಬಿಟ್ಟಿದೆ. ಇನ್ನು ಒಂದು ತಿಂಗಳು ನಿಜ ಹೇಳ್ಬಿಟ್ರೆ ಪೇಷಂಟ್ ಜಾಸ್ತಿ ಆಗ್ಬಿಡ್ತಾರೆ, ಹಾಸ್ಪಿಟ್ಲು ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೆ ಇವಾಗ ಏನ್ ಮಾಡು ಅಂತ್ಯಾ? ನಮ್ಮ ಅಗ್ರಿಮೆಂಟ್ನಲ್ಲಿ ಕೆಲವು ಚೇಂಜಸ್ ಮಾಡ್ಕೋಬೋದಾ? ನಾನು ಕೆಲವು ದಿವಸ ಮೌನವ್ರತ ಆಚರಿಸ್ಬೋದಾ? ಅಥವಾ ನನ್ನ ಯಾರಾದರೂ ಮಾತಾಡಿಸುವಾಗ ನನ್ನ ಎರಡೂ ಕಿವಿಗೆ ಒಂದು ಕೆಜಿ ಹತ್ತಿ ತುರ್ಕೊಂಬಿಡ್ಬೋದಾ? ಹೋಗ್ಲಿ, ಒಬ್ಬ ಅಸಿಸ್ಟೆಂಟ್ ಇಟ್ಕೊಂಡು ನನ್ನ ಯಾರು ಏನೇ ಪ್ರಶ್ನೆ ಕೇಳಿದ್ರು ಅವನ ಕೈಲಿ ಉತ್ತರ ಕೊಡಿಸ್ಬೋದಾ? ಅಟ್ಲೀಸ್ಟ್ ಹೋಟೆಲ್ ಒಂದರಲ್ಲಿ ರೂಮ್ ಹಾಕೊಂಡ್ಬಿಟ್ಟು ಟಾಯ್ಲೆಟ್ನಲ್ಲಿ ಬೆಚ್ಚಗೆ ಮಲ್ಕೊಂಬಿಡ್ಬೋದಾ? ಅಷ್ಟೆಲ್ಲ ತೊಂದರೆ ಯಾಕೆ? ಆ ಕೆಲಸ ಮಾತ್ರ ಮಾಡ್ಬೇಡ ತಾಯಿ. ದೇವ್ರಿ, ಈ ಒಂದು ತಿಂಗಳು ಯಾರ್ಯಾರ ನೇಬರ್ದಲ್ಲಿ ಸಾವನ್ನ ಬರ್ದಿದ್ಯಪ್ಪ? ಪಲ್ಲವಿ ನಮಸ್ಕಾರ. ಅತ್ತೆಮ್ಮ, ಮುಂದಿನ ಹಲ್ಲೆಲ್ಲ ಮುದ್ರಕೊಂಡು ಬಿಡ್ಬೇಕು. ಯಾರ ನಿನ್ನ ಅತ್ತೆ? ಇವನ್ ಯಾಕೆ ಇಲ್ಲಿಗೆ ಬಂದ? ಏನೋ ಏನೋ ಹಾಗೆ ನೋಡ್ತಾ ಇದೀಯಾ? ಸೊಂಟದ ಮೇಲಿರೋ ಮಚ್ಚೆ. ಈ ವಯಸ್ಸಲ್ಲೇ ಸೊಂಟ ಇಷ್ಟು ಚೆನ್ನಾಗಿದೆ, ಇನ್ನು ಯೌವನದಲ್ಲಿ ಹೆಂಗಿತ್ತು ಅನ್ಕೋತಾ ಇದ್ದೆ. ಅಯ್ಯೋ ಪಾಪಿ, ಹೇಳು ಇನ್ನು ನನ್ನ ಬಗ್ಗೆ ಏನೇನು ಅನ್ಕೊಂಡಿದ್ಯಾ? ವಿಧಿ ಇಲ್ಲ, ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಬಿಡ್ಬೇಕು, ಹೇಳ್ಬಿಡ್ತೀನಿ. ನಮ್ಮಿಬ್ಬರು ಮದುವೆ ದಿನ ನಾನು ಇನ್ನೇನು ಇವಳಿಗೆ ತಾಳಿ ಕಟ್ಟಬೇಕು, ನೀವು ಎದೆ ಹೊಡ್ಕೊಂಡು ಸತ ಹುಡ್ಬೇಕು ಅನ್ಕೊಂಡಿದ್ದೀನಿ. ಇನ್ನೊಂದೇ ಒಂದು ವಿಷಯ, ನಿಮ್ಮ ಗಂಡ ಹಾರ್ಟ್ ಅಟ್ಯಾಕ್ನಿಂದ ಸಾಯ್ಲಿಲ್ಲ, ಅವ್ನು ತಿನ್ನೋ ಅನ್ನಕ್ಕೆ ನೀವೇ ವಿಷ ಹಾಕಿ ಸಾಯಿಸ್ಬಿಟ್ಟಿದ್ದೀರ ಅನ್ಕೊಂಡಿದ್ದೀನಿ. ಹಲೋ, ನಾನು ಹೇಳಲಿಲ್ಲ, ನಾನು ನಿಜ ಹೇಳಕ್ಕೆ ಶುರು ಮಾಡಿದ್ರೆ ಪೇಷಂಟ್ಗಳು ಜಾಸ್ತಿ ಆಗ್ಬಿಡ್ತಾರೆ, ಹಾಸ್ಪಿಟ್ಲು ಕಮ್ಮಿ ಆಗ್ಬಿಡುತ್ತೆ ಅಂತ. ಅವನು ಭಾಗ್ಯ ಅವರೇ, ಸ್ವಲ್ಪ ಸಿಸ್ಟರ್ನ ಕರೀತೀರಾ? ಯಾಕೆ? ಈ ಬೆಡ್ ಬದಲಾಯಿಸ್ಲಿ, ಸ್ವಂಟ ಗಿಟಾರ್ ಬಾರಿಸ್ತಾ ಇದೆ.
ಈಗ ಸೊಂಟ ಬರೀ ಗಿಟಾರ್ ಬಾರಿಸ್ತಾ ಇದೆ, ಆಚೆ ಬಾ ಇಡೀ ಬಾಡಿಲಿ ಆರ್ಕೆಸ್ಟ್ರಾ ಶುರು ಆಗ್ಬಿಡುತ್ತೆ. ಹೋಗಿರೋ ದುಡ್ಡು ಹೇಗೆ ವಸೂಲಿ ಮಾಡೋದು ಅಂತ ಯೋಚನೆ ಮಾಡೋದ್ ಬಿಟ್ಬಿಟ್ಟು ನಿಮ್ ನಿಮ್ಮಲ್ಲಿ ಜಗಳ ಆಡ್ತಾ ಇದೀರಲ್ರಿ. 52,000 ನಂದು ಹೆಚ್ಚು ಕಮ್ಮಿ 40,000 ಖರ್ಚಾಯ್ತು. ನೀವ್ಯಾಕೆ ಅಷ್ಟೊಂದು ಕೊಟ್ರಿ? ಅದು ನೀವೆಲ್ಲ ಹೆಂಗಸ್ರು ಅದನ್ನೆಲ್ಲ ನಿಮ್ ಮುಂದೆ ಹೇಳಕ್ ಹಾಕಿಲ್ಲ. ನಿಮ್ ವಿಚಾರ ಎಲ್ಲ ನನ್ ಗೊತ್ತು, ಹೇಳ್ಬಿಡ್ಲಾ? ನಿನ್ ವಿಷಯ ಏನಂತ ನನಗ್ ಗೊತ್ತು, ಹೇಳ್ಬಿಡ್ಲಾ? ನನಗೇನು ಗೊತ್ತಿಲ್ಲ, ಹೇಳ್ಬಿಡ್ರು. ಅದು ಸುಮ್ನಿರ್ತೀರಾ? ಆ ಹರಿ ನಿಮ್ಮನ್ನೆಲ್ಲ ಮುಂದಿಟ್ಕೊಂಡು ಚಲ್ಲೆ ಹಣ್ಣು ತಿನ್ನಿಸ್ತಿದ್ದಾನೆ, ನೀವು ನೋಡಿದ್ರೆ ಮುದ್ರಕೊಂಡು ಆಸ್ಪತ್ರೆಗೆ ಹೋಗ್ತೀರಾ. ಅಲ್ನೋಡಿ, ತಗೊಳ್ಳಿ ಮಾ ನಿಮ್ ದುಡ್ಡು, ಇನ್ನೊಂದು ತಿಂಗಳು ಟೈಮ್ ಕೊಡಿ, ಬಾಕಿ ಎಲ್ಲರ ದುಡ್ಡನ್ನು ಕೊಟ್ಬಿಡ್ತೀನಿ. ಯಾವ ಹೆಂಗೋ ಬಾಕಿ ಕೆಲಸ ಆಗ್ಲಿಲ್ಲ, ನನ್ನ ದುಡ್ಡು ನನಗೆ ಕೊಟ್ಬಿಡು, ಇಲ್ಲಾಂದ್ರೆ ಈಗ ಹುಷಾರಾಗಿದ್ದೀನಿ, ಲಾಸ್ಟ್ ಚಾನ್ಸ್ ಟ್ರೈ ಮಾಡ್ಬಿಡ್ತೀಯಾ? ಏನದು ಕದ್ ಮಾತಾಡ್ತಿದ್ದೀರಾ? ಏನಿಲ್ಲ ಮಾ ಜಗ ಜನನಿ. ಯಾವ ನೀನ್ ಸಮಸ್ಯೆ ಮಾಡ, ನನ್ನ ದುಡ್ಡು ನನಗೆ ಕೊಟ್ಬಿಡಯ್ಯ. ತಗೊಳ್ಳಿ. ನೋಡಿ, ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿದೆ. ಪ್ರಜ್ಞೆ ಬಂದ್ಮೇಲೆ ಹಾರ್ಟ್ ಅಟ್ಯಾಕ್ ಆಗಿರೋ ವಿಷಯ ಅವ್ರು ತಿಳಿಸ್ಬೇಡಿ, ತಿಳಿಸಿದ್ರೆ ಪ್ರಾಣಕ್ಕೆ ಅಪಾಯ. ನಾನೆಲ್ಲಿದ್ದೀನಿ ಈಗ? ನೀವೆಲ್ಲ ನನ್ನ ಯಾಕೆ ನೋಡ್ತಾ ಇದ್ದೀರಾ? ಅಯ್ಯಯ್ಯೋ, ನನ್ನ ಇಂಜಿನು ಬೋರಿಗೆ ಬಂದಂಗದೆ, ನನಗೇನಾಯ್ತು? ಅಯ್ಯಯ್ಯೋ, ಏನಿಲ್ಲ ಅಂದ್ರೆ ಮಾಮೂಲಿ ಎದೆ ನಮ್ಮಷ್ಟೇ, ಸ್ವಲ್ಪ ಆಯಾಸ ಆಗಿತ್ತು, ಅದಕ್ಕೆ ಜ್ಞಾನ ತಪ್ಪಿ ಬಿದ್ಬಿಟ್ರಿ. ಬರೀ ಎದೆ ನೋವಿಗೆ ಇಂಜಿನ್ ಯಾಕೆ ಇಷ್ಟೊಂದು ಶಬ್ದ ಮಾಡ್ತಾ ಇದೆ? ಅಮ್ಮ, ವಯಸ್ಸಾದ ಕಾಲದಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ತಡ್ಕೊಳಕ್ ಆಗಲ್ಲ. ಮೊದ್ಲೇ ಏಟ್ ತಿಂದಿರೋ ದೇಹ ರಕ್ತ ಬೇರೆ ಕಡಿಮೆ ಆಗಿತ್ತು, ಮೈನಲ್ಲಿ ಶಕ್ತಿ ಇಲ್ಲ, ಅದಕ್ಕೆ ಹಿಂಗಾಯ್ತು. ನನ್ಗೆ ಯಾಕೋ ಡೌಟ್, ನೀವ್ಯಾರು ನಿಜ ಹೇಳ್ತಾ ಇಲ್ಲ. ಹರಿಶ್ಚಂದ್ರ, ಹರಿಶ್ಚಂದ್ರ, ಓಂ ನಮ ಶಿವಾಯ. ಹೋಗಿ ಹೋಗಿ ಅವನ್ನ ಕೇಳ್ತಾ ಇದ್ದಲ್ಲಪ್ಪ ಇವನು. ನೋಡಿ ಡಾಕ್ಟರ್, ನಿಮ್ಗೆ ಆಯಾಸ ಮಾಡ್ಕೋಬೇಡ ಅಂದಿದ್ದಾರೆ ಈಗ ನೀವು. ಅಯ್ಯೋ ನೀ ಸುಮ್ನೆ ಇರಪ್ಪ, ನನಗೇನಾಗಿದೆ ಅಂತ ನಾನು ತಿಳ್ಕೊಳ್ಳೇಬೇಕು. ಹೇಳೋರಿ ನನಗೇನಾಗಿದೆ ಅಂತ. ಅದು ನಿಮಗೆ, ನನಗೆ, ನಿಮಗೆ, ನನಗೆ, ಅದು ನಿಮಗೆ, ನನಗೆ, ನಿಮಗೆ, ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ನನ್ನ ಬಾಯಲ್ಲಿ ಸತ್ಯ ನಿಲ್ಲೋದಿಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ. ಪರವಾಗಿಲ್ಲಯ್ಯ, ಹುಡುಗಿಗೆ ತಂದೆ ಇಲ್ಲ ಅನ್ನೋ ಕೊರತೆ ನಾನು ನೀಗಿಸ್ಬಿಟ್ಟೆ, ನಿಶ್ಚಿತಾರ್ಥನೆ ಇಷ್ಟು ಜ್ವರ ಮಾಡ್ತಾ ಇದೀಯ? ಎಲ್ಲ ನಿಮ್ಮಂತವ್ರ ಆಶೀರ್ವಾದ. ಹರಿ, ಇವ್ರು ನಮ್ಮ ಬೀಗ್ರು, ಹರಿಶ್ಚಂದ್ರ ಅಂತ ನನ್ನ ಸ್ನೇಹಿತ. ನಮಸ್ಕಾರ. ನಮಸ್ಕಾರ. ಪರವಾಗಿಲ್ಲ ಕಣಯ್ಯ, ಹರಿಶ್ಚಂದ್ರ ಅಂತ ಹೆಸರು ಇಟ್ಕೊಳಕ್ಕೂ ಧೈರ್ಯ ಬೇಕು ಕಣಯ್ಯ. ಅಯ್ಯೋ, ನನ್ನ ಹೆಸರು ಹರಿ ಅಂತ ಅಷ್ಟೇ, ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾ ಇದ್ನಲ್ಲ ಅದಕ್ಕೆ ಹರಿಶ್ಚಂದ್ರ ಅಂತ ನಾಮಕರಣ. ಮೊದ್ಲು ಬಹಳ ಸುಳ್ಳು ಹೇಳ್ತಾ ಇದ್ದ, ಆದ್ರೆ ಈಗ ತುಂಬಾ ತಿದ್ಕೊಂಡಿದ್ದಾನೆ, ಇದ್ದಾಗೆ ಹೇಳ್ತಾನೆ. ಹರಿ, ನೀನ್ ಮಾತಾಡ್ತಾ ಇರು, ನಂಗೆ ಒಳಗೆ ಸ್ವಲ್ಪ ಕೆಲಸ ಇದೆ. ಬಾಬಾ ನೋಡಪ್ಪ, ನಮ್ಮ ಮನೆಗೆ ರೂಪವತಿ, ಶೀಲವತಿ ಸೊಸೆ ಬರ್ತಾ ಇದ್ದಾಳಲ್ವಾ? ರೂಪವತಿ ನಿಜ, ಶೀಲ ಬರ್ತೀನಿ ಸರ್. ಕೂತ್ಕೊಳಪ್ಪ, ನೋಡು ಅವಳು ನಮ್ಮ ಮನೆ ಸೊಸೆಯಾಗಿ ಬರೋಳಲ್ವಾ, ಅದಕ್ಕೆ ಅವಳ ಬಗ್ಗೆ ತಿಳ್ಕೊಳ್ಳೋಣ. ಅವ್ರ ಅಣ್ಣ ಇದಾನೆ, ಅವ್ರ ಅಮ್ಮ ಇದಾರೆ, ಅವ್ರ ಇಂಟ್ರೆಸ್ಟ್ ಎಲ್ಲ ಇದಾರೆ, ಅವ್ರನ್ನ ಕೇಳೋದ್ ಬಿಟ್ಟು ನನ್ನೇ ಯಾಕ್ರಿ ಕೇಳ್ತೀರಾ? ಗೋಪಿ ಹೇಳಿದ್ನಲ್ಲಪ್ಪ ನೀವು ಸತ್ಯವಂತ ಅಂತ, ಅದಕ್ಕೆ ಬಂದ ಬುಡಕ್ಕೆ. ಹುಡುಗಿ ಎಲ್ಲ ವಿಷಯದಲ್ಲಿ ಓಕೆ ತಾನೆ? ಹೆಚ್ಚು ಕಡಿಮೆ ಓಕೆ. ಹೆಚ್ಚು ಕಮ್ಮಿ ಅಂದ್ರೆ ಯಾಕ್ರಿ ನನ್ ಪ್ರಾಣ ತೆಗಿತಾರ, ನನ್ ಬಿಟ್ಬಿಡ್ರಿ. ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಆದ್ರೆ ಅದೇನು ಗೊತ್ತಾಗ್ಬೇಕಲ್ವೇ? ಏನ್ರಿ ಗೊತ್ತಾಗ್ಬೇಕು ನಿಮ್ಗೆ? ಹಾಳದು ಮನ್ಸಲ್ಲಿರೋದನ್ನ ಮನ್ಸಲ್ಲೇ ಇಟ್ಕೊಳಕ್ಕೂ ಆಗಲ್ಲ. ಈ ಹುಡುಗಿ ಸುಂದರ ಅನ್ನೋ ಒಬ್ಬ ಹುಡುಗನ ಲವ್ ಮಾಡ್ತಾ ಇದ್ಲು,
ಹರಿ, ನಿನ್ ಮೈ ಮೇಲೆ ಜ್ಞಾನ ಇದೆಯಲ್ವೋ, ಏನ್ ಮಾತು ಅಂತ? ಅಮ್ಮ ಸ್ವಲ್ಪ ಸುಮ್ಮನೆ ಇರಿ. ಆ ಹುಡುಗ ಇವಳಿಗೆ ಮೋಸ ಮಾಡ್ಬಿಟ್ಟ. ಅಷ್ಟೇನಾ? ಇನ್ನೂ ಇದೆ. ಅವನು ಪಿಂಡಾಯಿ ಹೊಟ್ಟೆಯಲ್ಲಿ ಬೆಳೀತಾ ಇತ್ತು, ಅದನ್ನ ಕಿತ್ತಾಕ್ಸಿ ನಿಮ್ ಮಗನ ಕೊಡ್ತಾ ಇದಾರೆ. ಸಾಕ, ನಾನು ಏನ್ ಮಾಡ್ಲು? ನಾನು ಸತ್ಯ ಬಿಟ್ಟು ಬೇರೆ ಮಾತಾಡಲ್ಲ ಕಣೋ. ನನ್ನ ತಂಗಿ ಬಾಳಿಗೆ ಬೆಂಕಿ ಇಟ್ಬಿಟ್ಟಲೋ, ನಿನ್ನ ಮಾತ್ರ ಜೀವಿಸತ್ತೆ ಬಿಡು. ಬೇಡ ಬೇಡ, ನನ್ನ ಮಾತು ಕೇಳು. ನನ್ನ ಸಾಕು. ಯಾಕೆ ಅವ್ನು ನಡೀತಾ ಇದೆಯಾ? ಕೆಟ್ಟೋಗಿರೋ ಹೆಣ್ಣನ್ನ ನಮ್ಮ ತಲೆ ಕಟ್ಬಿಟ್ಟು ಕೈ ತೊಳ್ಕೋಬೇಕು ಅಂತ ಮಾಡಿದ್ಯಾ? ಏಯ್ ನಡೆಯ ಸರ್. ಸರ್ ಸರ್ ಸರ್, ದಯವಿಟ್ಟು ನಿಂತ್ಕೊಳ್ಳಿ ಸರ್. ಏನೋ ದೊಡ್ಡ ಮನಸ್ಸು ಮಾಡಿ ಅವಳ ಮನೆ ಸೊಸೆ ಮಾಡ್ಕೊಳ್ಳಿ ಸರ್. ಇಲ್ದಿದ್ರೆ ಅವ್ಳ ಜೀವನ ಹಾಳಾಗೋಗುತ್ತೆ. ಅದಕ್ಕೆ ನಾನೇನಯ್ಯ ಮಾಡ್ಲಿ? ಕೆಟ್ಟೋಗಿರೋರ್ಗೆಲ್ಲ ಆಶ್ರಯ ಕೊಡ್ತೀನಿ ಅಂತ ಮನೆ ಮುಂದೆ ಬೋರ್ಡ್ ಹಾಕೊಂಡಿದ್ದೀನಿ. ಏಯ್ ನಡೆಯ ಸರ್. ಸರ್ ಸರ್ ಸರ್, ಮನ್ಸಾರ ಒಬ್ನೇನ್ ಪ್ರೀತಿಸ್ದೆ, ಅವನ್ನ ದೇವ್ರ ಕಿತ್ಕೊಂಡ, ಮನೆಯವ್ರಿಗೋಸ್ಕರ ಇವನ್ನ ಒಪ್ಕೊಂಡೆ, ಇವನ್ನ ನೀನ್ ಕಿತ್ಕೊಂಡೆ. ತುಂಬಾ ಥ್ಯಾಂಕ್ಸ್. ಸತ್ಯನ ಹೇಳ್ಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ, ಆದ್ರೆ ಅದೇ ದೊಡ್ಡವರು ಅಪ್ರಿಯವ ಸತ್ಯನ ಹೇಳ್ಬಾರ್ದು ಅಂತ ಕೂಡ ಹೇಳಿದ್ದಾರೆ. ನಾನ್ ನಿನ್ಗೇನ್ ಅನ್ಯಾಯ ಮಾಡ್ದೆ ಅಂತ ಈ ತರ ಮಾಡ್ದೆ? ಅದು ಹಾಗಲ್ಲ. ನಿಲ್ಸೋ, ಇನ್ಮೇಲಿಂದ ಕ್ಯಾಸೆಟ್ ಅಂಗಡಿಗೆ ಹೋಗೋದನ್ ಬಿಟ್ಟು ದಿನಗಳು ಹೇಳ್ಸೋಕ್ ಶುರು ಮಾಡು. ಇಡೀ ನಿಮ್ ಕಾಲೋನಿ ಜನಗಳ ಮುಂದೆ ನಿಂಗೊಂದ್ ಗತಿ ಕಾಣಿಸ್ತೇ. ಅಲ್ಲ ಕಣೋ, ಹೋಗ ನೀನ. ನಿಂತ್ಕೋ. ಈ ಮದ್ವೆ ನಿಂತೋಯ್ತು ಅಂತ ನೋಂದ್ಕೋಬೇಡ. ಈ ಸಂಬಂಧ ನಿಶ್ಚಿತಾರ್ಥಕ್ ಮುಂಚೆನೆ ನಿಂತೋಗಿದ್ದು ತುಂಬಾ ಒಳ್ಳೇದಾಯ್ತು. ಒಂದ್ ವೇಳೆ ಮದ್ವೆ ಆದ್ಮೇಲೆ ಅವ್ರಿಗೇನಾದ್ರು ಈ ವಿಷಯ ಗೊತ್ತಾಗಿದ್ರೆ ಅವಳಿಗೆ ಬದುಕೋಕೆ ಆಗ್ತಿರ್ಲಿಲ್ಲ. ಈಗ ಅವಳು ನೆಮ್ಮದಿಯಾಗಿರ್ತಾಳೆ ಅನ್ಕೊಂಡಿದ್ಯಾ? ನಗೋರ್ ಮುಂದೆ ಎಡು ಬಿದ್ದಾಗಾಯ್ತು. ಗುಟ್ಟಾಗಿದ್ದ ವಿಷಯ ನನ್ನಿಂದ ಊರ್ನವ್ರ ಬಾಯಿ ಸೇರ್ಬಿಡ್ತು. ಅವಳು ಹೇಗ್ ತಲೆ ಎತ್ಕೊಂಡು ಬದುಕ್ತಾಳೆ ಪಲ್ಲವಿ? ಇಲ್ಲ ಪಲ್ಲವಿ, ಈ ಪ್ರಪಂಚದಲ್ಲಿ ಸದಾ ಸತ್ಯನೇ ಹೇಳೋದು ತುಂಬಾ ಕಷ್ಟ. ಹಾವು ವಾಸಿಸೋ ಗೂಡು ಗೆದ್ಲು ಕಟ್ಟಿದ್ದೆ, ಆದ್ರೂ ಅದನ್ನ ಹಾವಿನ ಹುತ್ತ ಅಂತಾನೆ ಕರಿಬೇಕು. ಅದೇ ಸತ್ಯ. ಜನ್ಮ ಕೊಟ್ಟ ತಾಯಿ ಯಾರ ಕಡೆ ಬೆಟ್ಟು ಮಾಡಿ ತೋರಿಸ್ತಾಳೋ ಅವನನ್ನೇ ತಂದೆ ಅಂತ ಕರಿಬೇಕು. ಅದೇ ಸತ್ಯ. ನಮ್ಮಿಬ್ಬರ ಮಧ್ಯೆ ಇರೋ ಪಂದ್ಯ ಬರೀ ಸತ್ಯದ್ದಾಗಿದ್ರೆ ನಾನಿವತ್ತು ಸೋಲು ಒಪ್ಕೊಂಬಿಡ್ತಾ ಇದ್ದೆ. ಆದ್ರೆ ನೀನು ಮಾಡ್ತಿರೋದು ನನ್ನ ಪ್ರೀತಿಯ ಪರೀಕ್ಷೆ. ನನ್ನ ಪ್ರೀತಿ ಸತ್ಯಕ್ಕಿಂತ ದೊಡ್ಡದು, ಅದಕ್ಕೆ ಬಿಟ್ಕೊಳ್ಳಿಲ್ಲ. ಬೀಳ್ಬೋದು ಬೀಳ್ಬೋದು. ಮಾಡದಿರಿ ಮಾಡದಿರಿ ಅಪರಾಧಗಳ, ಮಾಡಿದರೂ ಮೀರದಿರಿ ಲಿಮಿಟುಗಳ. ಓ, ಸುಸೈಡ್ ಕೇಸಾ? ಸಹಾಯಕ್ ಬಂದಿದ್ದೀರಾ? ಇಲ್ಲಿ ಬಿದ್ದರೆ ಜೀವ ಹೋಗೋದಿಲ್ಲ, ಯಾಕಂದ್ರೆ ಆಳ ತುಂಬಾ ಕಮ್ಮಿ ಇದೆ. ಸ್ವಲ್ಪ ದೂರದಲ್ಲಿ ಅಲ್ಲಿ ಬೀಳಿ, ಬಿದ್ದ ತಕ್ಷಣ ಹೊಟ್ಟೋಗುತ್ತೆ. ಅದು ಆಪನವರ ಆದ್ಮೇಲೆ ಬೀಳಿ, ಯಾಕೆಂದ್ರೆ ನಾನು ಇಲ್ಲದ್ರೆ ಕಾಪಾಡಬೇಕಾಗತ್ತೆ. ನಾನು ಹೊಟ್ಟೋಗ್ತೀನಿ, ಆಮೇಲೆ ಬೀಳಿ. ವಾ, ಪ್ರೀತಿ ಎಂತ ಗ್ರೇಟ್ ಅಲ್ವಾ? ಸುಂದರ ಬದುಕಿದ್ದಾಗ್ಲಂತೂ ಅವನ ಜೊತೆಲಿ ಸೇರಿ ಬಾಳಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಅವ್ನು ಸತ್ತ ಜಾಗದಲ್ಲಿ ಬಂದು ತನ್ನ ಪ್ರಾಣನ ಕಳ್ಕೊಂಡ್ರೆ ಅವನ ಜೊತೆಲೇ ಹೋಗಿ ಸೇರಿದಷ್ಟು ತೃಪ್ತಿ ನಿನಗೆ ಅಲ್ಲ? ಮದುವೆನೆ ಆಗದೆ ಡಜನ್ ಡಜನ್ ಮಕ್ಕಳನ್ನ ಹೆತ್ತು ಈ ಸಮಾಜದ ತಲೆ ಎತ್ಕೊಂಡು ಓಡಾಡ್ತಿದ್ದಾರೆ. ಏನೋ ಸಣ್ಣ ತಪ್ಪು ಮಾಡಿದಕ್ಕೋಸ್ಕರ ಇಲ್ಲಿ ಪ್ರಾಣ ಕಳ್ಕೊಳಕ್ ಬಂದಿದ್ದೀರಾ? ದಯವಿಟ್ಟು ಕ್ಷಮಿಸಿ, ನಾನ್ ತಪ್ಪು ಮಾಡಿಲ್ಲ. ನಾನ್ ಮನಸ್ಸು ಕೊಟ್ಟಿದ್ ನನ್ನ ಸುಂದರ್ಗೆ, ನಾನು ಅವನಿಗೆ ಮನಸ್ಸು ಕೊಟ್ಟಮೇಲೆ ಅವನು ನನ್ನ ಗಂಡ, ನಾನ್ ನನ್ನ ದೇಹನ ಅರ್ಪಿಸಿದ್ದು ನನ್ನ ಗಂಡನ್ಗೆ. ಅಷ್ಟೊಂದು ರೋಷ ಇರೋಳು ಯಾಕೆ ಸಹಾಯಕ್ಕೆ ಹೊರಟಿದ್ಯಾ? ನನ್ನ ಧೋರಣೆ ನನ್ನ ಮಟ್ಟಕ್ಕೆ ಮಾತ್ರ ಸತ್ಯ, ಆದ್ರೆ ಸಮಾಜ ಇದನ್ನ ಒಪ್ಪೋದಿಲ್ಲ. ನಾನು ಕೆಟ್ಟವಳು ಅನ್ನೋ ಹಣೆ ಪಟ್ಟಿ ಕಟ್ಕೊಂಡು ಜೀವನ ಮಾಡ್ತೀನಿ, ಆದ್ರೆ ನಮ್ಮಮ್ಮ ಜೀವ ಸಾಯ್ತಾ ಇರಲ್ಲ. ನಾನು ಸತ್ರ ಒಂದು ಎರಡು ದಿನ ಕಣ್ಣೀರ್ ಹಾಕಿ ಸುಮ್ಮನಾಗ್ತಾಳೆ, ಆದ್ರೆ ನಾನು ಅವಳು ಕಣ್ಣೆ ದುರ್ಗಿದ್ರೆ ಅವಳು ಇಡೀ ಜೀವನ ಕಣ್ಣೀರಲ್ಲಿ ಕೈ ತೊಳಿಬೇಕಾಗುತ್ತೆ. ಈ ಸಮಾಜದಲ್ಲಿ ಗಂಡ್ಸು 100 ತಪ್ಪು ಮಾಡಿದ್ರು ಲೆಕ್ಕಕ್ಕೆ ಬರಲ್ಲ, ಅದೇ ಹೆಣ್ಣು 1 ತಪ್ಪು ಮಾಡಿದ್ರೆ ಸಾಕು, ಜೀವನವಿಡೀ ಅನುಭವಿಸ್ಬೇಕು. ಏನೇ ಮಾತಾಡ್ತಿದ್ದೆ ನೀನು? ಯಾವನ್ನ ಒಬ್ಬ ತಪ್ಪು ಮಾಡ್ದ ಅಂತ ಅನ್ಬಿಟ್ಟು ಪ್ರಪಂಚದಲ್ಲಿರೋ ಎಲ್ಲ ಗಂಡಸರು ಹಾಗೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಈಗ ನಿನ್ ವಿಚಾರ ತಿಳಿದಿರೋ ಒಂದು ಹುಡುಗ ಇದ್ದಾನೆ, ಅವನಿಗೆ ಅಪ್ಪ ಅಮ್ಮ ಯಾರು ಇಲ್ಲ, ಒಂಥರ ಅನಾಥ. ಅವನು ಒಳ್ಳೆ ಕೆಲಸದಲ್ಲಿದ್ದಾನೆ. ನೀನ್ ಮದ್ವೆಗೆ ಒಪ್ಪೋದಾದ್ರೆ? ಇಂಥವನ್ನೇ ಮದ್ವೆ ಆಗ್ಬೇಕು ಅಂತ ಕೇಳೋ ಯೋಗ್ಯತೆನ ನಾನು ಕಳ್ಕೊಂಡಿದ್ದೀನಿ. ಇಂಥವಳು ಮದ್ವೆ ಆಗ್ತೀನಿ ಅನ್ನೋ ಹೃದಯವಂತ ಸಿಕ್ಕಿದ್ರೆ ಮನಸ್ಸಿನಲ್ಲಿಟ್ಟು ಆರಾಧಿಸ್ತೀನಿ. ವೆರಿ ಗುಡ್ ವೆರಿ ಗುಡ್. ಹಾಗಾದ್ರೆ ಇನ್ಮೇಲೆ ಈ ಥರ ಎಲ್ಲ ಸೂಸೈಡ್ ಮಾಡ್ಕೊಳಕ್ಕೆ ಟೈಮ್ ಮಾಡಬೇಡ. ಹಾಂ, ಹಾಗಂತ ಭಾಷೆ ಕೊಡು. ಅರೆ, ಏನು ಯೋಚನೆ ಮಾಡ್ತಾ ಇದೆಯಾ?
ವೆರಿ ಗುಡ್. ಆದಷ್ಟು ಬೇಗ ಹುಡುಗನ ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ. ಓಕೆ ಅಮ್ಮ. ಅಮ್ಮ ಅಮ್ಮ ಬೇಡಿ ಅಮ್ಮ. ಅಮ್ಮ ಅಮ್ಮ ಮುಚ್ಚೋ ಬಾಯ್. ದಿಕ್ಕಿಲ್ಲದ ತಬಲಿ ಅಂತ ಮನೇಲಿ ಇಟ್ಕೊಂಡೆ ನೋಡು, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ನನ್ನ ಹಣೆ ಬರಿ ಕಂಟ್ಕೊಂಡಿರೋ ಕಪ್ಪು ಕಲೆನೇ ಸಾಕು, ನಿನ್ನಿಂದ ಇನ್ನಷ್ಟು ಹೊತ್ಕೊಳ್ಳೋಕೆ ನನ್ನ ಕೈಲಿ ಸಾಧ್ಯ ಅಲ್ಲ. ಒಂದು ಕ್ಷಣ ಒಂದು ಕ್ಷಣ ನನ್ನ ಮನೇಲಿ ಇರ್ಕುಡ್ದು ಹೊರಟೋ ಗಾಚೆ. ಕಾಕಿ ಬಟ್ಟೆ ಹಾಕಿದ ತಕ್ಷಣ ಹೇಳದೆ ಕೇಳದೆ ನುಗ್ಬಿಡೋದಾ? ಸರ್ಚ್ ವಾರಂಟಿ ಇದೆಯಾ? ಸಾರಿ ಡಾಕ್ಟರ್ ಮೇಡಮ್, ನಾನು ಕಾಕಿ ಯೂನಿಫಾರ್ಮ್ ಹಾಕೊಂಡಿಲ್ಲ, ಬ್ಲೂ ಅಂಡ್ ವೈಟು ಸಿವಿಲ್ ಡ್ರೆಸ್ಸು. ಸಾಮಾನ್ಯ ಜನರು ನೀವೇ ಕಾನೂನು ಬಗ್ಗೆ ಇಷ್ಟೊಂದು ತಿಳ್ಕೊಂಡಿರುವಾಗ ಕಾನೂನನ್ನ ಕಾಪಾಡಬೇಕಾಗಿರೋ ನಾವೆಷ್ಟು ತಿಳ್ಕೊಂಡಿರ್ಬೇಕು ಅಲ್ವಾ? ಇದು ಸರ್ಚ್ ವಾರಂಟು. ಏನಕ್ಕೆ ಸರ್ಚ್ ವಾರಂಟ್ ಗೊತ್ತಾ? ನಿಮ್ಮ ಅಂಗಡಿಯಲ್ಲಿ ಬ್ಲೂ ಫಿಲ್ಮ್ ಇದೆ ಅಂತ ಗೋಪಿ ನನಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇದೆಯಾ ಜಾಣ, ನೀನಲ್ಲಿ ಹೇಳ್ತೀಯಾ? ಕಂಪ್ಲೇಂಟ್ ಕೊಟ್ಟವನು ಯಾವ ರ್ಯಾಕಲ್ಲಿ ಕ್ಯಾಸೆಟ್ ಇದೆ ಅನ್ನೋದನ್ನು ಹೇಳಿದ್ದಾನೆ. ನೀನೆಲ್ಲ ನೋಡ್ತಾ ಇರೋ, ನಾನು ಕ್ಯಾಸೆಟ್ ಹುಡ್ಕೊಂಬಂದು ನೀನು ಮೀಟ್ ಮಾಡ್ತೀನಿ. ಗಂಧ ಕುಂಕುಮ ಎಲ್ಲ ಭಾಳ ಚೆನ್ನಾಗಿ ಇಟ್ಕೊಂಡಿದ್ದೆ ಅಮ್ಮ, ನೀವೇ ಇಟ್ಟಿದ್ದು. ಇಲ್ಲೊಂಚೂರು ಅರಶಿನ ಹಚ್ಚಿಬಿಡಿ, ಭಾಳ ಚೆನ್ನಾಗಿರುತ್ತೆ. ಏನು ಸಾಧನೆ ಸರ್? ಅದು ನಿಮಗೆ ಸಂಬಂಧಿಸಿದ ವಿಷಯ ಅಲ್ಲ, ದಯವಿಟ್ಟು ಅದನ್ನ ಅಲ್ಲ ಇಟ್ಬಿಡಿ ಸರ್, ಪ್ಲೀಸ್. ಅಲ್ಲ ಇಟ್ಬಿಡ್ಲ? ಓಕೆ ಓಕೆ ಸರ್, ನಾನು ಜೋಪಾನ ಕರ್ಕೊಂಡು ಬನ್ನಿ. ಹಾಂ ಎಸ್ ಸರ್. ಅಮ್ಮ ಅಮ್ಮ ದಯವಿಟ್ಟು ಅದನ್ನ ಓದ್ಬಿಡಿ ಅಮ್ಮ. ಅಮ್ಮ ಅಮ್ಮ ಪ್ಲೀಸ್, ನಿಮಗೆ ಕೈ ಮುಗಿತೀನಿ ಅಮ್ಮ. ಅಮ್ಮ ಮನೆಗೆ ಬರ್ತಾ ಇದ್ದೀರಾ, ಏನ್ ತಗೋತೀರಾ? ನಾನು ಅತಿಥಿಯಾಗಿ ಬಂದಿಲ್ಲಮ್ಮ, ನನ್ನ ಮಗನ ಪ್ರಾಣ ಭಿಕ್ಷೆ ಬೇಡಕ್ಕೆ ಭಿಕ್ಷಕಳಾಗಿ ಬಂದಿದ್ದೀನಿ. ಯಾಕಮ್ಮ ಏನೇನೋ ಮಾತಾಡ್ತಾ ಇದ್ದೀರಾ? ನೀನು ಮಾಡಿರೋದು ಸರಿನಾ ತಪ್ಪು ಅಂತ ನನಗನ್ನಿಸ್ತಾ ಇಲ್ಲ. ನೀವು ಮಾಡಬೇಕಾಗಿದ್ದನ್ನ ನಾನು ಮಾಡಿದ್ದೀನಿ. ಮಗ ಅಂತ ಮುದ್ದು ಮಾಡಿದ್ರೆ ಸಾಲದು, ಜೀವನದ ತತ್ವಗಳನ್ನೂ ಹೇಳ್ಕೊಡ್ಬೇಕು. ನಾನು ಹೆತ್ತ ಮಗನನ್ನು ನನ್ನ ಮಡಿಲಲ್ಲಿ ಆಡಿಸಿ ಆನಂದ ಪಟ್ಟಿದ್ದೀನಿ. ಮತ್ತೆ ನನ್ನ ಮಡಿಲು ಸ್ಮಶಾನ ಆಗೋದನ್ನು ನಾನಿಷ್ಟಪಡಲ್ಲ. ಆ ನನ್ನ ಮಗನ್ನ ನಾನು ಇವನಲ್ಲಿ ಕಾಣ್ತಾ ಇದ್ದೀನಿ. ನನ್ನ ಮಡಿಲು ಮತ್ತೆ ಬರೀದಾದರೆ ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗಲ್ಲ ಪಲ್ಲವಿ. ಅವನು ಕಳ್ಳಾನೋ ಸುಳ್ಳಾನೋ ಮೋಸ್ಗಾರನೋ ನನ್ನ ಕಣ್ಮುಂದಿದ್ರೆ ನನಗಷ್ಟೇ ಸಾಕು. ಅಮ್ಮ ಪ್ರೀತಿ ಕುರುಡು ನಿಜ, ಆದರೆ ಕುರುಡು ಪ್ರೀತಿ ತುಂಬ ಅಪಾಯ. ನನ್ನ ಕಷ್ಟ ನಿನಗೆ ಹೆಂಗೆ ಗೊತ್ತಾಗಬೇಕು? ಒಂದು ಕಡೆ ಗೋಪಿ ಇವನ ಮೇಲೆ ಕತ್ತಿ ಮಸೀತಾ ಇದ್ದಾನೆ, ಇನ್ನೊಂದು ಕಡೆ ಪೊಲೀಸ್ನವರು ಹರಿನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನಿನ್ನ ಪಂದ್ಯ ಎಲ್ಲಿ ನನ್ನ ಮಗನ ಪ್ರಾಣ ತೆಗೆಯುತ್ತನ್ನೋ ಭಯ ನನಗೆ. ಯೋಚನೆ ಮಾಡಬೇಡಿ, ಇನ್ನು ಒಂದು ದಿನ ಕಳೆದ್ರೆ ಅವನ ಈ ಪಂದ್ಯದಲ್ಲಿ ಗೆಲ್ತಾನೆ. ನಿಜ ಹೇಳಬೇಕು ಅಂತಂದರೆ ನಾನು ಈ ಪಂದ್ಯ ಇಟ್ಟಿದ್ದೆ ಅವನು ನನ್ನಿಂದ ದೂರ ಆಗಲಿ ಅಂತ. ಆದರೆ ದಿನಗಳು ಕಳೀತಾ ಕಳೀತಾ ಅವನ ಪ್ರೀತಿಗೆ ಅವನ ನಡವಳಿಕೆಗೆ ಅವನ ಮುಗ್ಧತೆಗೆ ನಾ ಸೋತ್ಬಿಟ್ಟೆ. ದಿನಗಳನ್ನ ಎಣಿಸೋಕೆ ಅಂತ ರಾತ್ರಿ 12 ಗಂಟೆವರೆಗೂ ಕಾಯ್ತಾ ಇರ್ತೀನಿ. ಅಮ್ಮ ನಾನು ಅವನ್ನ ಪ್ರೀತಿಸ್ತಾ ಇದ್ದೀನಿ. ಅಂದಮೇಲೆ ಇನ್ನೊಂದು ದಿವಸ ಯಾಕೆ ಕಾಯ್ಬೇಕು? ಇವತ್ತೇ ಪಂದ್ಯನೂ ಮುಗಿಸ್ಬಿಡು. ಸತ್ಯ ಅವನಿಗೆ ಸೋಲ್ಬಾರ್ದು, ಅವನ ಸತ್ಯಕ್ಕೆ ಸೋಲ್ಬೇಕು. ಈ ಒಂದು ದಿನ ಕಳೆದ್ಬಿಟ್ರೆ ಅವನಿಂದ ಯಾವತ್ತೂ ಸುಳ್ಳು ಹೇಳಲ್ಲ ಅನ್ನೋ ನಂಬಿಕೆ ನನಗಿದೆ. ಹೆದರಬೇಡಿ, ಧೈರ್ಯವಾಗಿರಿ, ಅವನು ನಿಮ್ಮ ಮಗ ಮಾತ್ರ ಅಲ್ಲ, ಮುಂದೆ ನನ್ನ ಗಂಡ ಕೂಡ. ಅಯ್ಯೋ ಅಯ್ಯೋ ಅಯ್ಯೋ, ಅವನ್ನ ಮದುವೆ ಆಗ್ತೀಯಾ? ನೀನು ಹಾಗೇನಾದರೂ ಮಾಡಿದ್ರೆ ನಾನು ಕೆರೆನ ಬಾವಿನ ನೋಡ್ಕೋಬೇಕಾಗತ್ತೆ. ಕೆರೆ 4 ಕಿಲೋಮೀಟರ್ ದೂರದಲ್ಲಿದೆ, ಬಾವಿ 4 ಹೆಜ್ಜೆ. ಅಯ್ಯೋ ಮನೆ ಹಾಳಿ, ನನ್ನೇ ಸಾಯಿ ಅಂತೀಯಾ? ಏನೋ ಆ ಗೋಪಿ 15,000 ಸಂಬಳ ತರ್ತಾನೆ, ಅವನ್ನೇ ಮದುವೆ ಆದ್ರೆ ಸುಖವಾಗಿರ್ತಾಳೆ ಅನ್ಕೊಂಡೆ. ನನ್ನ ಹೊಟ್ಟೆ ಉರಿಸ್ತೀಯಾ? ಫ್ರಿಡ್ಜಲ್ಲಿ ನೀರಿದೆ,
ಉರಿ ಕಡಿಮೆ ಆಗೋರ್ಗು ಕುಡಿ. ಅಮ್ಮ ಹರಿನ ನಾ ಬಿಡಿಸ್ಕೊಂಬರ್ತೀನಿ. ಭಕ್ತ ಪ್ರಹ್ಲಾದ, ಕನಕದಾಸ, ಪುರಂದರದಾಸ, ಭಕ್ತ ಸಿರಿಯಾಳ, ಕಥೆಗೆ ತಕ್ಕಂಗೆ ಸಿನಿಮಾಗೆ ಟೈಟ್ಲ್ ಇಡ್ತಾ ಇದ್ರು. ನನ್ನ ಮಗನೇ, ನೀನ್ ಏನೇನು ಕಲ್ಪನೆ ಮಾಡ್ಕೊಂಡು ಆ ಟೈಟ್ಲ್ನೆಲ್ಲ ಇದಕ್ಕಿಟ್ಟಿದ್ಯೋ? ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಶಕ್ತಿ ವರ್ಡ್ ಡಬ್ಬ ಇದನ್ನೆಲ್ಲ ನಿನ್ಗೆ ಯಾರು ಸಪ್ಲೈ ಮಾಡ್ತಿದ್ರು ಅಂತ ಮರ್ಯಾದಿಂದ ಹೇಳ್ಬಿಡು. ನಾನು ಬಾಯಿ ಬಿಟ್ರೆ ಅವ್ರು ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ಸರ್. ನೀನು ಹೇಳಿಲ್ಲ ಅಂದ್ರೆ ನಿನ್ನ ಅಂಡಿಗೆ ಅಣ್ಣನ ಆಗ್ಬಿಡುತ್ತೆ. ಅಯ್ಯೋ, ಶ್ಯಾಮ್ ಸುಂದರ್ ನಂಬರ್ 19 ಸೆವೆಂತ್ ಮೈನ್ ಥರ್ಡ್ ಕ್ಲಾಸ್ ಬಿ ಎಸ್ ಕೆ ಥರ್ಡ್ ಸ್ಟೇಜ್ ಬ್ಯಾಂಗ್ಳೂರ್ 50. ಏನು ಇಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದೆ? ನಿಮ್ಮ ಸೋದ್ರ ಮಾವನವನು. ಗೋಪಿ ತಂಗಿಗೂ ಸುಂದರ್ಗೂ ಇದ್ದ ಸಂಬಂಧದ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿತ್ತು. ಮೊನ್ನೆವರೆಗೂ ಸುಂದರ್ ನಿನಗೆ ಆತ್ಮೀಯ ತಂದ ಮೇಲೆ ನೀನು ಅವನಂತೆಲ್ಲ ಡೀಟೇಲ್ಸ್ ಹೇಳಿರ್ತೀಯ. ಆಗ ಅವನ ರಿಯಾಕ್ಷನ್ ಏನಿತ್ತು? ಎಲ್ಲ ನಿನ್ನಲೇ ಹರ್ಕತೆ ಮಾಡ್ತಾ ಇದ್ ಮಲಗಿದ್ಯಲ್ಲ, ಹಾಕ್ತೀನಿ ನೋಡು ಸರ್. ಈಗ ಅವನು ನನ್ನ ಮೇಲಿರೋ ಕೋಪಕ್ಕೆ ಮಿನಿಮಮ್ ಕೈಯೋ ಕಾಲೋ ತೆಗಿತಾನೆ. ಇನ್ನು ಈ ವಿಷಯನೂ ಬಾಯಿ ಬಿಟ್ಬಿಟ್ರೆ ಕೈ ಕಾಲು ಬಿಟ್ಟು ಬಾಕಿದೆಲ್ಲ ತೆಗೆದು ಬಿಡ್ತಾನೆ ಸರ್. ಲೇ, ನೀನು ಹೇಳಿಲ್ಲ ಅಂದ್ರೆ ಬೋಲ್ಟ್ ನಟ್ಟು ಲೂಸ್ ಮಾಡಿಬಿಡ್ತೀನಿ ಕಣ. ಮಾರ್ನಿಂಗ್ ಸರ್. ಏನು ಬೇಲ? ಹೌದು ಸರ್, ಉದ್ದಾರ ಆಗಲ್ಲ, ನಮ್ಮ ದೇಶ ಉದ್ದಾರ ಆಗಲ್ಲ ಅಂತೀನಿ. ನಾವು ಒಬ್ಬನ ಹಿಡ್ಕೊಂಡು ಬರಂಗಿಲ್ಲ, ಹಿಂದೆ ಬಂದ್ಬಿಡ್ತಿಲ್ಲ ಬಿಡ್ಸ್ಕೊಂಡು ಹೋಗೋದಕ್ಕೆ. 2 hours ಲೇಟ್ ಆಗಿ ಬಂದಿರಿ, ಏನಾಗೋದು? ಗಂಟು ಕೊಡಿಲಿ, ತಗೊಳ್ಳಿ, ಸೈನ್ ಮಾಡಿ. ಕಾಫಿ ಕುಡಿತೀರಾ? ಕುಡ್ರಿ ಸರ್, ಕುಡಿರಿ. ಏ, ಬಿಟ್ಟು ಕಳ್ಸ. ಅಯ್ಯೋ ರಾಮ ಪಲ್ಲವಿ, ತುಂಬ ಥ್ಯಾಂಕ್ಸ್. ಇನ್ಮೇಲೆ ಯಾವತ್ತು ಇಂಥ ಕ್ಯಾಸೆಟ್ಸ್ ಇಟ್ಕೊಂಡು ವ್ಯಾಪಾರ ಮಾಡಲ್ಲ. ಒಂದೇ ಒಂದ್ಸಲ ನನ್ನ ಮೇಲಿರೋ ಕೋಪನ ಮರೆತು ನಿನಗಿಷ್ಟವಾಗಿರೋ ಈ ಪ್ರಕೃತಿನ ನೋಡು. ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಈ ಗಿಡ, ಗಾಳಿ, ಪ್ರಾಣಿ, ಪಕ್ಷಿ ಪ್ರತಿಯೊಂದು ಹೇಳ್ತವೆ. ಈ ಭಿಕ್ಷುಕನಿಗೆ ನಿನ್ನ ಪ್ರೀತಿಯ ಭಿಕ್ಷೆ ಬೇಕು ಪಲ್ಲವಿ, ಭಿಕ್ಷೆ ಬೇಕು ಪಲ್ಲವಿ, ಭಿಕ್ಷೆ ಬೇಕು ಪಲ್ಲವಿ, ಭಿಕ್ಷೆ. ಸುಂದ್ರ ಆತ್ಮಹತ್ಯೆ ಮಾಡ್ಕೊಂಡ್ರು, ಇಲ್ಲಿ ನೋಡಿದ್ರೆ ಕಥೆನೆ ಬೇರೆ ಇದೆಯಲ್ಲ. ನಾನು ಮುಂಚೆ ಗೋಪಿನ್ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಇದನ್ನ ನೋಡಾದ್ಮೇಲೆ ಯಾಕೋ ನಂಗೂ ಭಯ ಆಗ್ತದೆ ಮಾವಯ್ಯ. ನೀವು ಹೋಗಿ ಹರಿಗೆ ವಿಷಯ ತಿಳಿಸಿ, ನಾ DSP-ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಸ್ಪೀಕಿಂಗ್. ಹಲೋ, ನಾನು ಪಲ್ಲವಿ ಅಂತ. ಗೊತ್ತು ಗೊತ್ತು ಗೊತ್ತು. ಸುಳ್ಳೇಶ್ವರನ್ನ ಹರಿಶ್ಚಂದ್ರನ್ ಮಾಡಕ್ ಹೊರಟಿರೋ ಪಲ್ಲವಿ. ವಿಷಯ ಏನಮ್ಮ? ಸರ್, ಸುಂದರ್ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಅವನ್ ಕೊಲೆ ನಡೆದಿದೆ. ಹಾಗೆ ಹೇಳ್ತಾ ಇದೀಯಾ? ಗೋಪಿ ಅವನ್ನ ಕೊಲೆ ಮಾಡಿದಾನೆ. ಅವನ್ ಕೊಲೆ ಮಾಡಿರೋದನ್ನ ಹರಿ ವಿಡಿಯೋ ಕ್ಯಾಮ್ರಾನಲ್ಲಿ ಶೂಟ್ ಮಾಡಿದಾನೆ. ಕ್ಯಾಸೆಟ್ ನೋಡಿದ್ರೆ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ ಸರ್. ಇನ್ನು ಅರ್ಧ ಗಂಟೆಯಲ್ಲಿ ನಾನೇ ಅಲ್ಲಿಗೆ ಬರ್ತೀನಿ. ಬೇಡ ಸರ್, ಅಕ್ಕಪಕ್ಕದವ್ರಿಗೆಲ್ಲ ಡೌಟ್ ಬರುತ್ತೆ. ಕ್ಯಾಸೆಟ್ ತಗೊಂಡು ನಾನೇ ನಿಮ್ ಹತ್ರ ಬರ್ತೀನಿ. ಗೋಪಿ, ಗೋಪಿ, ಪಲ್ಲವಿ ಪೊಲೀಸರ ಹತ್ರ ಕ್ಯಾಸೆಟ್ ವಿಷಯ ಮಾತಾಡ್ತಿದ್ಲು. ಈಗ ಕ್ಯಾಸೆಟ್ ಎಲ್ಲಿದೆ? ನಿಮಗೆ ತಿಳಿಸು, ಅರ್ಜೆಂಟ್ ನಲ್ಲಿ ಕ್ಯಾಸೆಟ್ ವಿಷಯ ತಿಳ್ಕೊಳಕ್ ಆಗ್ಲಿಲ್ಲ. ಆ ಕ್ಯಾಸೆಟ್ ಏನಾದ್ರು ವಿಲಾಸ್ ಕೇಳಿ ಸಿಕ್ಬಿಟ್ರೆ ನನ್ ಕತೆ ಮುಗ್ದೋಗುತ್ತೆ. ನೀನೇನಾದ್ರೂ ಪ್ಲಾನ್ ಮಾಡು, ಬೇಗ ನಡಿ. ಆ ಕ್ಯಾಸೆಟ್ ಹರಿಶ್ಚಂದ್ರ ಎರಡೂ ಇಲ್ಲ ಅನ್ಸಿದ್ರೆ? ನೀನ್ ಏನ್ ಬೇಕಾದ್ರೂ ಮಾಡ್ಕೊ, ಆದ್ರೆ ನನ್ ಮಗಳಿಗೆ ಅದರಿಂದ ಹೆಚ್ಚು ಕಮ್ಮಿ ಆಗ್ಬಾರ್ದು. ನಿನಗೆ ಕ್ಯಾಸೆಟ್ ಬೇಕು, ನನಗೆ ನನ್ ಮಗಳು ಆ ಹರಿಶ್ಚಂದ್ರನಿಂದ ದೂರ ಆಗ್ಬೇಕು. ಹರಿ, ಹರಿ, ಹರಿ! ಯಾಕ ಅನ್ವೇಷಣ ಹೀಗ್ ಓಡ್ ಬರ್ತಾ ಇದ್ರ? ನಾವೆಲ್ಲರೂ ಅನ್ಕೊಂಡ ಹಾಗೆ ಸುಂದರ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಗೋಪಿ ಅವನ ಕೊಲೆ ಮಾಡಿದಾನೆ. ನನಗೆ ಮೊದಲೇ ಅನುಮಾನ ಇತ್ತು. ಅವನ್ ಕೊಲೆ ಮಾಡಿರೋದನ್ನ ಶೂಟ್ ಮಾಡಿರೋ ನಿನಗೆ ಬರೀ ಅನುಮಾನನ? ನಾನ್ ಶೂಟ್ ಮಾಡಿದ್ದೀನ. ಯಾವಾಗ? ನೀನು ಪಲ್ಲವಿ ಕೊಟ್ಟಿರೋ ಕ್ಯಾಸೆಟ್ ನಲ್ಲಿ ಎಲ್ಲ ಕವರ್ ಆಗಿದೆ. ಅದ್ರೊಳಗೆ ಹೇಗೆ? ಅಪ್ಪಾಜಿ, ನಾನು ಇದನ್ನ ಬೇಕು ಅಂತ ಮಾಡಿಲ್ಲ. ಅಪ್ಪಾಜಿ, ನೀನು ಬೇಕು ಅಂತ ಮಾಡಿದ್ಯೋ ಬೇಡ ಅಂತ ಮಾಡಿದ್ಯೋ ಈ ವಿಷಯ ಗೋಪಿ ಕಿವಿಗೆ ಬಿದ್ರೆ ನಿನ್ನ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಹರಿ, ಹರಿ, ನೀನೊಂದು ಕ್ಷಣ ನಿಲ್ಲಿರ್ಕೂಡ್ದು, ಎಲ್ಲಾದ್ರೂ ದೂರ ಹೊರಟೋಗು. ಇಲ್ಲೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಬರುವಂತೆ. ಏನೋ ನಾನು ಹೇಳ್ತಾನಿದ್ದೀನಿ, ನೀನ್ ಸುಮ್ಮನೆ ಕೂತಿದ್ಯಾ? ಬೇಗ ಹೊರಡು. ಇಲ್ಲಮ್ಮ, ಈ ಒಂದು ತಿಂಗಳು
ಕಾಲೋನಿಯಿಂದ ಒಂದು ದಿವಸನೂ ಆಚೆ ಹೋಗಲ್ಲ ಅಂತ ಪಲ್ಲವಿಗೆ ಮಾತು ಕೊಟ್ಟಿದ್ದೀನಿ. ಹಾಗಂತ ಪ್ರಾಣ ಕಳ್ಕೊಳಕಾಗುತ್ತಾ? ಪ್ರಾಣಕ್ಕೆ ಆಸೆ ಪಟ್ಟು ಅವಳನ್ನ ಕಳ್ಕೊಳ್ಳ. ಅವಳಿಗೆ ಇಲ್ಲಿ ನಡೆಯೋದೆಲ್ಲ ಗೊತ್ತಿದೆ, ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾಳೆ. ಸೋತು ನೆಪ ಹೇಳೋದಕ್ಕಿಂತ ಸತ್ತು ಗೆದ್ದೆ ಅನ್ನಿಸ್ಕೊಳ್ಳೋದು ಒಳ್ಳೇದು. ಅಪ್ಪಾಜಿ ಕ್ಯಾಸೆಟ್ ಕೊಡಿ. ನನ್ನ ಹತ್ರ ಇಲ್ಲ, ಪಲ್ಲವಿ ಪೊಲೀಸ್ ಕೊಡ್ತೀನಿ ಅಂತಿದ್ಲು. ನೋಡಿ, ಬರೀ ಕ್ಯಾಸೆಟ್ ಸಿಕ್ಕಿದ್ರೆ ಸಾಲದು, ಅವನ ಪ್ರಾಣನೂ ಬೇಕು. ನೋಡಿ, ಓಕೆ. ಒಂದು ತಪ್ಪನ್ನು ಮುಚ್ಚಾಕೋಕೆ ಇನ್ನೆಷ್ಟು ತಪ್ಪು ಮಾಡ್ತೀಯ? ಬೇಡ ಗೋಪಿ, ಅಮ್ಮ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ನಿಂಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಅವಳು ಬದುಕಿರಲ್ಲ. ನೋಡು, ನೀನು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಕಣು. ಮುಚ್ಚೆ ಬಾಯ್ನ. ನೀನು ಸರಿಯಾದ ದಾರಿಲಿ ಹೋಗಿದ್ದಿದ್ರೆ ನಾನ್ಯಾಕೆ ಈ ದಾರಿ ಹಿಡಿತಾ ಇದ್ದೆ? ನನ್ನ ದಾರಿಗೆ ಅಡ್ಡ ಬರ್ಬೇಡ. ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನು ಮಾಡ್ತೀಯ? ತೋಳಲ್ಲಿ ತಾಕತ್ತಿದೆ ಅಂತ ತಿರುಗಾಡೋರ್ನೆಲ್ಲ ತಿವಿಯಕ್ಕಾಗಲ್ಲ. ಸುಂದರ್ ನನಗೆ ಮೋಸ ಮಾಡ್ದ ಅಂತ ನಿನ್ನ ಕೋಪ ಬಂದಿರ್ಬೋದು. ಹಾಗಂತ ಅವನ ಕೊಲೆ ಮಾಡೋದ? ಈಗ ಆ ಕೊಲೆನ ಮುಚ್ಚಾಕೋಕೆ ಇನ್ನೊಂದು ಕೊಲೆ ಮಾಡ್ತಾ ಇದೀಯ. ಹೀಗೆ ಎಷ್ಟು ಜನ ನಾ ಅಂತ ಕೊಲ್ತೀಯ? ಹಾಗಂತ ಜೀವನ ಪೂರ್ತಿ ಜೈಲಲ್ಲಿ ಕೊಲಿ ಅಂತೀಯ? ನೋಡು, ಯಾರ ಮಾತನ್ನು ಕೇಳೋ ಪರಿಸ್ಥಿತಿ ನಾನಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗು. ವೆರಿ ವೆಲ್ ಡನ್ ಸರ್. ಅವ್ನು ಕೆರೆಗೆ ಬೀಳಕ್ಕೆ ಮುಂಚೆನೆ ಸತ್ತೋಗಿದ್ದ ಅನ್ನೋದು ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಗೊತ್ತಾಗ್ಬೇಕಿತ್ತಲ್ವಾ? ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಅವನ ಸತ್ತಿ ಸಮಯನೂ ಗೊತ್ತಾಗುತ್ತೆ. ಆದರೆ ಸುಂದರ್ ಸತ್ತಾಗ ಅವನು ನೀರಲ್ಲೇ ಇದ್ದ. ಅದು ಹೇಗೆ ಸಾಧ್ಯ ಸರ್? ಅವನ ನೀರಿಗೆ ಎಸ್ತಿರೋದು ಎಷ್ಟು ಸ್ಪಷ್ಟವಾಗಿದೆ. ಅವನು ನೀರಲ್ಲಿ ಸತ್ತ ಅಂತ ಹೇಳಿದೆ, ಇಂಥ ನೀರಲ್ಲೇ ಸತ್ತ ಅಂತ ಹೇಳಲಿಲ್ಲ. ಅರ್ಥ ಆಗಲಿಲ್ಲ ಅಲ್ಲ? ಇದು ಪ್ಲ್ಯಾನ್ಡ್ ಮರ್ಡರ್. ಬಹಳ ಬುದ್ಧಿವಂತಿಕೆಯಿಂದ ಮಾಡಿರೋ ಕೊಲೆ. ಮನೆಯಲ್ಲಿ ಯಾರೂ ಇಲ್ಲದೇ ಇದ್ದಾಗ ಕೆರೆ ನೀರನ್ನ ತಂದು ಖಾಲಿ ಸಂಪಿಗೆ ತುಂಬಿದ್ದಾರೆ. ಅದೇ ಸಂಪಿಗೆ ಸುಂದರನ ತಗೊಂಡೋಗಿ ಹಾಕಿ ಉಸಿರು ಕಟ್ಟಿಸಿ ಸಾಯಿಸಿದ್ದಾರೆ. ಸತ್ತ ಮೇಲೆ ತಗೊಂಡು ಕೆರೆಗೆ ಬಿಸಾಕಿದ್ದಾರೆ. ನಮ್ಮ ರಿಪೋರ್ಟಲ್ಲಿ ಏನಂತ ಬಂದಿದೆ, ಅವನು ಕೆರೆ ನೀರು ಕುಡಿದು ಸತ್ತ ಅಂತೇಳಿ. ಕರೆಕ್ಟಾ? ಓ ಮೈ ಗಾಡ್. ಹಲೋ, ನಾನು ಮಾಲಿನಿ ಮಾತಾಡ್ತಿರೋದು. ನೀನು ಮಾತಾಡಿದ್ಮೇಲೆ ನನಗೆ ಕೇಳಿಸೋದು, ಹೇಳಮ್ಮ ಅದೇನು ಅಂತ. ಸರ್, ಗೋಪಿ ಹರಿನ ಕೊಲಕ್ಕೆ ರೌಡಿಗಳನ್ನ ಬಿಟ್ಟಿದ್ದಾನೆ. ಈಗ ನೀವು ಬರದೆ ಹೋದ್ರೆ ಅವನ ಪ್ರಾಣ ಅಪಾಯದಲ್ಲಿದೆ. ದಯವಿಟ್ಟು ಬೇಗ ಬನ್ನಿ ಸರ್. You can go now. Be careful. ಹರಿ ಹರಿ, ಆ ಗೋಪಿ ಬರ್ತಿದ್ದಾನೆ. ನೀನ್ ಇಲ್ಲಿದ್ರೆ ನಿನ್ ಜೀವಕ್ಕೆ ಅಪಾಯ. ಇತ್ತ ಕಡೆ ಬಾಗ್ಲಿಂದ ಹೊರಟೋಗು. ಏನ್ ಹೇಳ್ತಿದ್ಯಮ್ಮ, ನೀನೊಬ್ಬಳ ಬಿಟ್ಟು ನಾನು ಹೊರೋಗೋದ? ಅವ್ರು ನಾನು ಏನು ಮಾಡಲ್ಲ ಕಣೆ. ನೀನು ಹೊರಟೋಗು. ನೀನ್ ಎಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೀನಿ. ಕ್ಯಾಸೆಟ್ ಅಲ್ಲ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಕಣೋ. ನನ್ನ ಮಾತನ್ನು ನಂಬೋ. ನಾನು ಅದನ್ನ ಉದ್ದೇಶಪೂರ್ವಕವಾಗಿ ಶೂಟ್ ಮಾಡಿಲ್ಲ ಕಣೋ. ಏಯ್, ಮರ್ಯಾದಿಂದ ಕ್ಯಾಸೆಟ್ ಕೊಟ್ಬಿಡು, ಇಲ್ಲಾಂದ್ರೆ ನನ್ನ ವಿಷಯ ಗೊತ್ತು ತಾನೆ. ನಿಜ ಹೇಳ್ತಾ ಇದ್ದೀನಿ, ನನ್ನ ಮಾತು ನಂಬು, ನನ್ನ ಹತ್ರ ಇಲ್ಲ ಕಣೋ. ಇಲ್ಲ ಇಲ್ಲ ಅಲ್ಲ. ನಾವ್ ನಾವ್ ಮಾಡ್ಕೊಂಡಿರೋ ತಪ್ಪುಗಳು ಮುಚ್ಚಾಕೊಳಕ್ಕೆ ಇವ್ರು ಪ್ರಾಣ ತೆಗೆಯೋದ? ಬೇಡ ಕಣು, ನಮ್ ಕಣ್ ಮುಂದೆ ಬೆಳೆದು ಹುಡುಗ ಅವ್ ನಿಮ್ಸೆ ಪಡೋದು ನೋಡಕ್ ಆಗಲ್ಲ. Thank you.
ನನ್ನ ಸತ್ಯದ ಬಾಯಿ ಕೊಡೋ ಬದಲು ಮೊಸಳೆ ಬಾಯಿ ಕೊಟ್ಟಿದ್ರೆ ಚೆನ್ನಾಗಿರೋದು. ಒಂದೇ ಸಲ ಪಂದ್ಯದಲ್ಲಿ ಗೆದ್ದಾಯ್ತಲ್ಲ, ಇನ್ಯಾಕ ಮಾತು? ಬರೀ ಪಂದ್ಯದಲ್ಲಿ ಮಾತ್ರ ಗೆದ್ದಿದ್ದಾನ? ಇಲ್ಲ, ನನ್ನ ಗೆದ್ದಿದ್ದಾರೆ. ಅರೆ, ಸಿಂಗ್ಯುಲರ್ ಇಂದ ಪ್ಲೂರಲ್ ಬಂದ್ಬಿಡ್ತು, ಅಂದ್ಮೇಲೆ ಲೈನ್ ಕ್ಲಿಯರ್. ಏನ್ರಿ ರೆಡಿ ಅಂತ ಹಿಡ್ಕೊಳಕ್ ಹೋಗ್ತಾ ಇದೀರಿ? ಅಲ್ಲ ರೀ, ಹೋಗೋ ಪ್ರಾಣನ ಕಾಪಾಡಿದೀನಿ, ಒಂದ್ ಥ್ಯಾಂಕ್ಸ್ ಹೇಳೋದು ಬೇಡ್ವಾ? ಮನುಷ್ಯನ ಚೆನ್ನಾಗಿ ಉಪಯೋಗಿಸ್ಕೊಂಡ್ಬಿಟ್ಟು ಕೈ ಬಿಟ್ಬಿಡ್ತೀರಲ್ಲ. ಟೆನ್ಷನ್ ಆಗ್ಬಿಟ್ರ? ನನಗೊಂದು 5 ಮಿನಿಟ್ಸ್ ಪ್ರೋಗ್ರಾಮ್ ಇದೆ, ಅದಾದ್ಮೇಲೆ ನಿಮ್ ಕಡೆ ತಿರುಗ್ತೀನಿ, ನೀವು ಕಂಟಿನ್ಯೂ ಮಾಡಿ. ಓಕೆ ಮಾಲಿನಿ, ಅವತ್ತೊಂದು ಹುಡುಗನ ನಿಮ್ಮ ಮನೆಗೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ನಲ್ಲ, ಅವನು ಬೇರೆ ಯಾರೂ ಅಲ್ಲ, ನಾನೇ. ಮದುವೆ ಆಗ್ತೀಯ? ಆ ಕಡೆ ಹೋಗ್ರಿ. ಸರ್, ನಿಮ್ ಪ್ರೋಗ್ರಾಮ್ ಮುಗೀತಾ? ರೀ, ಈಗ ತಾನೇ ಶುರು ಮಾಡ್ತಾ ಇದೀನಿ, ಮುಗೀತಾ ಅಂತ ಅಪ್ಷಕ್ನ ನೋಡಿದ್ದೀರಲ್ಲ. ಅಲ್ಲ, ನನ್ನ ಕತೆ.